ಆತ್ಮೀಯರೆಲ್ಲರಿಗೂ ನಮಸ್ಕಾರ. ಬೆಂಗಳೂರಿನ ವಿದ್ಯಾರಣ್ಯ ಪ್ರಬಳಿಯ ದೊಡ್ಡ ಬೊಮ್ಮಸಂದ್ರದ ಅಪೂರ್ವ ಮ್ಯಾನ್ಷನ್ನಲ್ಲಿರುವ ಪಂಚಾಮೃತ ಸುಗಮ ಸಂಗೀತ ಅಕಾಡೆಮಿ 1992 ಆರಂಭವಾಗಿ ಕಲೆ, ಸಾಹಿತ್ಯ, ಸಂಸ್ಕೃತಿ, ಶಿಕ್ಷಣ ಮತ್ತು ಸೇವೆ ಈ 5 ವಿಭಾಗಗಳಲ್ಲಿ ನಿರಂತರವಾಗಿ ತನ್ನ ಕಾರ್ಯ ಚಟುವಟಿಕೆಗಳನ್ನು ಮಾಡಿಕೊಂಡು ಬರುತ್ತಿದೆ. ಇದರ ಜೊತೆ ಜೊತೆಯಲ್ಲೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದೊಂದಿಗೆ ಪ್ರತಿ ತಿಂಗಳ ಕಡೆಯ ಭಾನುವಾರ ಇಂಚರ ಎಂಬ ಅಭೂತಪೂರ್ವ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರುತ್ತಿದ್ದು, ಈಗಾಗಲೇ 100 ಹೆಚ್ಚಿನ ಇಂಚರ ಕಾರ್ಯಕ್ರಮ ನಡೆದಿದ್ದು ಅಪಾರವಾದ ಜನಮನ್ನಣೆ ಗಳಿಸಿದೆ. ಪಾಂಡವರು ಮತ್ತು ಕೌರವರ ನಡುವೆ ನಡೆದ ಕುರುಕ್ಷೇತ್ರ ಯುದ್ಧದಲ್ಲಿ ಯುದ್ಧ ವಿಮುಖನಾದ ಅರ್ಜುನನಿಗೆ ಭಗವಾನ್ ಶ್ರೀಕೃಷ್ಣನು ವಿರಾಟ್ ಸ್ವರೂಪಿಯಾಗಿ ಬೋಧಿಸಿದ ಭಗವದ್ಗೀತೆ ನಮ್ಮ ವೇದ ಉಪನಿಷತ್ತುಗಳ ಸಾರವಾಗಿದ್ದು ಅದರಲ್ಲಿರುವ ವಿಷಯಗಳು ಎಲ್ಲ ಕಾಲಕ್ಕೂ ಅನ್ವಯವಾಗುವಂತಿದೆ. ಶ್ರೀಕೃಷ್ಣ ಮತ್ತು ಅರ್ಜುನ ನಡುವಿನ ನಡೆಯುವ ಈ ಸಂಭಾಷಣೆಯನ್ನು ಅನೇಕ ಋಷಿಮುನಿಗಳು, ಕವಿಗಳು ಮತ್ತು ದಾರ್ಶನಿಕರು ತಮ್ಮದೇ ಆದ ರೀತಿಯಲ್ಲಿ ವರ್ಣಿಸಿದ್ದು, ಅವುಗಳಲ್ಲಿ 5 ಶ್ಲೋಕಗಳನ್ನು ಗಮಕವಾಚನ ಮತ್ತು ವ್ಯಾಖ್ಯಾನದ ಮೂಲಕ ಜನಸಾಮಾನ್ಯರಿಗೂ ತಲುಪಿಸುವ ಮತ್ತು ಕವಿಗಳು ಕಂಡಂತೆ ಈ ಅಸಾಮಾನ್ಯ ಗೀತೆ ಎಂಬ ಅದ್ಭುತ ಕಾರ್ಯಕ್ರಮವನ್ನು ಬೆಂಗಳೂರಿನ ಮಲ್ಲೇಶ್ವರದಲ್ಲಿರುವ ಯದುಗಿರಿ ಯತಿರಾಜ ಮಠದ ಶ್ರೀಗಳ ಆಶೀರ್ವಾದದೊಂದಿಗೆ ದಿನಾಂಕ 1/11/2022 ಅಂದರೆ ಭಾನುವಾರ ನಡೆದ ಆ ಕಾರ್ಯಕ್ರಮದ ಮೊದಲ ಕಂತು ಇದು ನಿಮಗಾಗಿ. ಆತ್ಮೀಯ ಬಂಧುಗಳು, ಇನ್ನು ನಮ್ಮ ನಿರೀಕ್ಷಿತ ಈ ಒಂದು ಇವತ್ತಿನಿಂದ ಆರಂಭ ಆಗ್ತಾ ಇರುವಂತಹ ಒಂದು ಸರಣಿ ಕಾರ್ಯಕ್ರಮ ಇದು ಅಂತ ನಾವು ಭಾವಿಸಬಹುದು. ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿದ್ದೀರಾ, ನಿಮಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಕಾರ್ಯಕ್ರಮವನ್ನ ಎಂದಿನಂತೆ ದೇವತಾ ಪ್ರಾರ್ಥನೆಯೊಂದಿಗೆ ಆರಂಭಿಸುವುದು. ಪ್ರಾರ್ಥನೆಯನ್ನ ಈ ಕಳೆದಿನ ಕಾರ್ಯಕ್ರಮದಲ್ಲೂ ಕೂಡ ನಮ್ಮ ಜೊತೆಗೆ ಭಾಗವಹಿಸ್ತಾರ ಶ್ರೀಮತಿ ಟಿ ನವ್ಯಾ ಅವರು ಮತ್ತು ಕುಮಾರ ಅಕ್ಷಯ್ ಭಾರದ್ವಾಜ್ ಅವರು, ಅವರಿಬ್ರು ಕೂಡ ಪ್ರಾರ್ಥನೆಯನ್ನ ನಡೆಸಿಕೊಡ್ತಾರೆ. ನಂತರದಲ್ಲಿ ಅವರ ಪರಿಚಯ ಮತ್ತು ಮುಂದಿನ ಪ್ರಾಸ್ತಾವಿಕ ಮಾತುಗಳನ್ನೆಲ್ಲ ನಾನು ಹೇಳಲಿಕ್ಕಿದ್ದೇನೆ. ಪ್ರಾರ್ಥನೆಯಿಂದ ಇದನ್ನು ಆರಂಭ ಮಾಡೋಣ. ಬನ್ನಿ ನವ್ಯ ಅವರು. ಬ್ರಹ್ಮಾ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ವ್ಯಾಸಂ ವಸಿಷ್ಠ ನಪ್ತಾರಂ ಶಕ್ತೇ ಪೌತ್ರಮ ಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತವೋನಿಧಿಂ. ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸ ರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮ ನಿಧಯೇ ವಾಸಿಷ್ಠಾಯ ನಮೋ ನಮಃ. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಶ್ರೀಕೃಷ್ಣಾಯ ನಮಸ್ತುಭ್ಯಂ ಗೀತಾಚಾರ್ಯಾಯ ತೇಜಸೇ ಸಚ್ಚಿದಾನಂದ ರೂಪಾಯ ಗುರುಣಾಂ ಗುರವೇ ಸದಾ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಡಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ. ಗೀತೋಪದೇಶಕಂ ಶಾಂತಂ ಯತೀನಾಂ ಪರಮಂ ಗುರುಂ ಸರ್ವಭೂತಾತ್ಮಭೂತಂ ತಂ ಶ್ರೀಕೃಷ್ಣಂ ಪ್ರಣಮಾಮ್ಯಹಂ. ಜಗದ್ಗುರು ಕೃಷ್ಣನನ್ನೇ ನೆನೆಯುವಂತಹ ಪ್ರಾರ್ಥನಾ ಶ್ಲೋಕದೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಅಡಿ ಇಡ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಆಶೀರ್ವಚನ ಮಾಡೋದಕ್ಕೆ
ಗುರುಗಳು ಸ್ವಾಮೀಜಿಯವ್ರನ್ನ ಒಟ್ಟಿಗೆ ಇರಬೇಕಿತ್ತು, ಒಪ್ಕೊಂಡಿದ್ರು. ಆದರೆ ಅನಿವಾರ್ಯ ಕಾರಣದಿಂದ ಇವತ್ತು ಬೆಳಗ್ಗೆ ಅವರು ಬೇರೆ ತುರ್ತಾಗಿ ಬೇರೆ ಕಾರ್ಯಕ್ರಮಕ್ಕೆ ಹೋಗಬೇಕಾದ್ರಿಂದ ಅವರು ಈ ಹೊತ್ತು ನಮ್ಮ ಒಟ್ಟಿಗೆ ಭಾಗವಹಿಸ್ತಾ ಇಲ್ಲ. ಅವರ ಆಶೀರ್ವಾದ ಖಂಡಿತ ನಮ್ಮ ಮೇಲೆ ಇದ್ದೇ ಅವರು ತಿಳಿಸಿ ಹೋಗಿದ್ದಾರೆ. ಹಾಗಾಗಿ ಪರೋಕ್ಷವಾಗಿ ಅವರು ನಮಗೆ ಆಶೀರ್ವಾದ ಮಾಡಿದ್ದಾರೆ ಅನ್ನುವ ಭಾವವನ್ನು ಮನಸ್ಸಿಟ್ಟೋಗಿ ತುಂಬಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಾವು ಮುಂದುವರಿಸಲಿದ್ದೇವೆ. ಅವರ ಅನುಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ಅವರಿಗೆ ಅರ್ಪಣೆ ಅಂತ ನಾನು ಭಾವಿಸುತ್ತೇನೆ. ವೇದಿಕೆಗೆ ನಾನು ಪ್ರಮುಖರನ್ನು ಆಹ್ವಾನಿಸ್ತಾ ಇದ್ದೇನೆ. ಶ್ರೀಯುತ ಎಂ ಚಂದ್ರಶೇಖರ್ ಪ್ರಮುಖ ಪಾತ್ರ ಅಕ್ಷಯ್ ಮತ್ತು ಸ್ಥಳೀಯರು ಇಲ್ಲಿಯವರೇ ಆದಂತಹ ಶ್ರೀಯುತ ಎಂ ಪಿ ನಾರಾಯಣರವರು ಮಡಗಿದ್ದಾರೆ. ಅವರು ಸಂಗೀತ ಮತ್ತು ಅಕಾಡೆಮಿಯ ಸಂಸ್ಥಾಪಕಿ ಗಾಯತ್ರಿ ಕೇಶವ್ ಅವರು ಇದ್ದಾರೆ, ಅವರು ಕೂಡ ಬರಬೇಕು. ಶ್ರೀಮತಿ ವಾಣಿ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ವಾಸ್ತವಾಗಿ ವಿಜಯ್ ಹಾವನೂರ್ ಅವರು ಗಾಯನ ಮಾಡೋದಕ್ಕೆ ಬರಬೇಕಿತ್ತು, ಇವತ್ತು ಅನಿವಾರ್ಯ ಕಾರಣ ಅವರಿಗೆ ಆರೋಗ್ಯ ಸರಿ ಇಲ್ಲ, ಜ್ವರ ನಿನ್ನೆಯಿಂದ, ಹಾಗಾಗಿ ಅವರಿಗೆ ಬರ್ಲಿಕ್ಕಾಗ್ತಿಲ್ಲ. ಅವರ ಸ್ಥಾನವನ್ನು ತುಂಬಿದ್ದಕ್ಕೆ ವಾಣಿ ಅವರು ಸಮರ್ಥರಾಗಿ ಇಲ್ಲಿ ಬಂದಿದ್ದಾರೆ. ಅವರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸುತ್ತಾ ಇದ್ದೇನೆ. ಪರಿಚಯನ್ನು ಬಹಳ ವಿಶೇಷವಾಗಿ ಮಾಡಿರುವಂತದ್ದು ಇಲ್ಲ ಅಂತ ನಾನು ಭಾವಿಸ್ತೇನೆ. ಚಂದ್ರಶೇಖರ್ ಅವರು ನಮ್ಮ ಸಾಧಾರಣ ಎಲ್ಲ ಕಾರ್ಯಕ್ರಮಗಳಲ್ಲಿ ಜೊತೆಗಿರುವಂತವರು, ನಮ್ಮ ಸಂಸ್ಥೆಯ ಗೌರವ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸಮಾಜ ಸೇವಕರು, ಧಾರ್ಮಿಕ ಪೋಷಕರು, ಇವರು ಗುಬ್ಬಿ ಚಿದಂಬರ ಆಶ್ರಮದ ಟ್ರಸ್ಟಿಯಾಗಿ ಹಲವಾರು ದೇವಸ್ಥಾನಗಳಿಗೆ ಆಡಳಿತ ಮಂಡಳಿಯ ನಿರ್ದೇಶಕರಾಗಿದ್ದು ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡವರು, ಅವರಿಗೆ ನಮ್ಮ ನಿಮ್ಮೆಲ್ಲರ ಆತ್ಮೀಯವಾದಂತಹ ಸ್ವಾಗತ. ಎಂಪಿ ನಾರಾಯಣ್ ಅವರು ಇಲ್ಲಿಯವರೇ, ಇಲ್ಲಿಯ ಆಡಳಿತ ಮಂಡಳಿಯಲ್ಲಿ ಒಬ್ಬರಾಗಿ ಅವರು ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಗೀತದ ದೃಷ್ಟಿಕೋನದಿಂದ, ಗಮಕದ ದೃಷ್ಟಿಯಿಂದ ಅವರು ನಮ್ಮೊಟ್ಟಿಗೆ ಭಾಗವಹಿಸ್ತಾ ಇದ್ದಾರೆ. ಶ್ರೀಯುತ ಎಂ ಪಿ ನಾರಾಯಣ್ ಅವರಿಗೆ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಅವರು ಕೂಡ ನಿವೃತ್ತ ಬ್ಯಾಂಕ್ ಉದ್ಯೋಗಿಗಳು, ತುಂಬಾ ಜನ ಬ್ಯಾಂಕ್ ಉದ್ಯೋಗಿಗಳಿದ್ದಾರೆ. ಗಾಯತ್ರಿ ಕೇಶವ್ ಅವರು ನಮ್ಮವರೇ, ಅವರಿಗೆ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಮಧ್ಯ ಅವರ ಪರಿಚಯ ಕೂಡ ಆಯ್ತು. ಅಮ್ಮ ಮಕ್ಕಳ ಇಬ್ಬರಿಗೂ ಕೂಡ ನಮ್ಮ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತೇವೆ. ನಮ್ಮ ಗೀತೆಯ ಮುಂದಿನ ಅಷ್ಟು ಕಾರ್ಯಕ್ರಮಗಳಲ್ಲಿ ನಮ್ಮ ಜೊತೆಯಾಗಿ ಇವರಿಬ್ಬರು ಇರ್ತಾರೆ. ಇನ್ನು ವಾಣಿ ಅವರು ನಾನಾಗ್ಲೇ ತಿಳಿಸಿದ ಹಾಗೆ ಗಾಯನಕ್ಕೆ ವಿಜಯ ಹಾವನೂರು ಬರ್ಲಿಕ್ಕಾಗದಿರೋ ಕಾರಣದಿಂದ ಬಹಳ ತುರ್ತಾಗಿ ಹೇಳಿದ್ರು ಕೂಡ ತಕ್ಷಣಕ್ಕೆ ಒಪ್ಪಿಕೊಂಡು ಬಂದು ನಮ್ಮ ಮಳೆಯಲ್ಲೂ ಕೂಡ ಬಂದು ನಮ್ಮ ಒಟ್ಟಿಗಿದ್ದಾರೆ. ಅವರಿಗೂ ವಿಶೇಷವಾದ ಸ್ವಾಗತ. ಒಂದು ಸರಣಿ ಕಾರ್ಯಕ್ರಮ ಆದ್ದರಿಂದ ಒಂದು ವಿಶೇಷವಾಗಿ ಇದ್ರ ಉದ್ಘಾಟನೆ ಮಾಡ್ಕೊಳ್ಬೇಕು ಅಂತ ನಾವು ಯೋಚನೆ ಮಾಡಿದ್ವಿ. ಬಹಳ ತಡವಾಗಿ ಇತ್ತೀಚೆಗೆ ಹೊಳೆದ ಹಾಗೆ ಕೇಶವರವರಿಗೆ ಅದು ಹೊಳಿತು, ಒಂದು ಹೊಸ ರೀತಿಯಲ್ಲಿ ಮಾಡೋಣ ಅಂತ. ಇದು ಭಗವದ್ಗೀತೆಯ ಕುರಿತಾದಂತಹ ಒಂದು ಕಾರ್ಯಕ್ರಮ. ಭಗವದ್ಗೀತೆಗೆ ಬಹಳ ಪ್ರಮುಖವಾಗಿ ನಮ್ಗೆ ನೆನಪಾಗುವುದು ಶ್ರೀಕೃಷ್ಣ ಪರಮಾತ್ಮ. ಹಾಗಾಗಿ ಅವನಿಗೆ ಪ್ರಿಯವಾದಂತಹ ಒಂದು ತುಳಸಿ ಗಿಡ ಅನ್ನೋದು ಕೂಡ ನಮಗೆಲ್ಲ ಗೊತ್ತು. ತುಳಸಿಗಿರುವಂತಹ ಮಹತ್ವ ಕೂಡ ನನಗೆ ಗೊತ್ತು. ನಾನು ಹೆಚ್ಚು ಧಾರ್ಮಿಕ ಪುರಾಣದ ಹಿನ್ನೆಲೆಗೆ ಎಲ್ಲ ಹೋಗುದಿಲ್ಲ, ಹಿರಿಯರಿದ್ದಾರೆ ಭಾರತಿ ಅಂತವರೆಲ್ಲ ಇಲ್ಲಿ, ಹಾಗಾಗಿ ಏನೋ ತಪ್ಪು ಹೇಳಿ ಸಿಗಾಕೊಳ್ಳೋದು ಬೇಡ. ಹಾಗಾಗಿ ಇದನ್ನ ಒಂದು ವಿಶೇಷವಾಗಿ ಆರಂಭಿಸೋಣ ಅನ್ನೋ ದೃಷ್ಟಿಯಿಂದ ಇಲ್ಲಿ ನಿಮ್ಮೆಲ್ಲರಿಗೆ ತುಳಸಿ ಗಿಡಗಳ ಒಂದು ಸಸಿಗಳು ಕಾಣಿಸ್ತಾ ಇದೆ. ಆ ಸಸಿಗಳಿಗೆ ನೀರನ್ನು ಹಾಕೋದ್ರ ಮೂಲಕ ಇದು ಉದ್ಘಾಟನೆ ಮಾಡೋಣ. ಭಗವದ್ಗೀತೆ ಅದರ ಮೂಲಕ ಬೆಳೆದಿರುವ ಒಂದು ಸಾಂಕೇತಿಕ ಸೂಚನೆಯೊಂದಿಗೆ ಈ ಕಾರ್ಯಕ್ರಮ ಉದ್ಘಾಟನೆ ಆಗಿದ್ದಾರೆ. ಬಹಳ ಆಸೆ ಪ್ರಾಸ್ತಾವಿಕವಾಗಿ ಕೆಲವು ಮಾತುಗಳನ್ನ ಹೇಳಬೇಕಾಗ್ತದೆ ನಾನು, ಯಾಕೆಂದ್ರೆ ಬಹುಶಃ ಆಹ್ವಾನ ಪತ್ರಿಕೆಯನ್ನು ನೋಡಿದ ನಿಮಗೆ ಕೆಲವರಿಗೆ ಅದರ ಗೊಂದಲ ಇರಬಹುದು, ಏನಿದು ಕಾರ್ಯಕ್ರಮ ಭಗವದ್ಗೀತೆ ಅಂತ. ಸಾಧಾರಣವಾಗಿ ಅನೇಕ ಆಶ್ರಮಗಳಲ್ಲಿರ್ಬೋದು, ದೇವಸ್ಥಾನಗಳಲ್ಲಿರ್ಬೋದು, ವಸ್ತುವಲ್ಲಿ ಒಂದು ಸತಿ ಗೀತಾ ಜಯಂತಿಯನ್ನು ಮಾಡಿದಾಗ
ಉಪನ್ಯಾಸಗಳನ್ನ ಇಟ್ಟಿರುವಂತದನ್ನ ತಾವೆಲ್ಲ ಗಮನಿಸುತ್ತೀರಾ, ಹೋಗಿರ್ತೀರಾ? ಅದು ಬೇರೆ ಬೇರೆ ಸ್ವಾಮೀಜಿಯವರಿರ್ಬೋದು, ಮಠಾಧೀಶರಿರ್ಬೋದು, ಅಥವಾ ನುರಿತ ವಿದ್ವಾಂಸರಿರ್ಬೋದು, ಅವರು ಬಂದು ಅದರ ಬಗ್ಗೆ ಕಾರ್ಯಕ್ರಮಗಳನ್ನ ನಡೆಸ್ಕೊಡೋದು. ಕೆಲವು ಸರ್ತಿ ಬರೀ ಒಂದೇ ಅಧ್ಯಾಯವನ್ನು ಕುರಿತಂತಹ ಕಾರ್ಯಕ್ರಮಗಳಿರ್ತದೆ, ಕೆಲವು ಸರ್ತಿ ಭಗವದ್ಗೀತೆಯ ಪರಿಚಯ ಇರ್ತದೆ, ಕೆಲವು ಸರ್ತಿ ಪರೋಕ್ಷವಾಗಿ ಕಗ್ಗದ ಮೂಲಕ ಭಗವದ್ಗೀತೆ, ಈ ರೀತಿಯ ಕಾರ್ಯಕ್ರಮಗಳು ಅನೇಕ ನಡೆದಿದೆ. ಲೋಕ ಪ್ರಸಿದ್ಧವಾದಂತಹ ಗ್ರಂಥ ಇದು ಭಗವದ್ಗೀತೆ. ಈಗ ನಮ್ಮ ಸರ್ಕಾರವು ಕೂಡ ಮಕ್ಕಳಿಗೆ ಅದನ್ನ ಬೋಧನೆಯನ್ನು ಮಾಡಬೇಕು ಅನ್ನೋ ಒಂದು ಚಿಂತನೆಯನ್ನು ಹೆಜ್ಜೆ ಇಟ್ಟಿರೋದ್ರಿಂದ ಕೂಡ ನಮಗೆ ಬಹಳ ಪವಿತ್ರವಾದಂತಹ ಗ್ರಂಥವು ಆದ್ದರಿಂದ ಈ ಒಂದು ಭಗವದ್ಗೀತೆ ಭಾರತೀಯರಿಗಂತೂ ವಿಶೇಷವಾಗಿ ಅದರ ಬಗ್ಗೆ ನಾವು ತಿಳ್ಕೊಂಡಿಲ್ಲ ಅಂತಲ್ಲ, ಗೊತ್ತಿದೆ ನಮ್ಗೆ, ಎಷ್ಟೋ ಕೆಲವು ವಿಷಯಗಳು ತಿಳ್ಕೊಂಡಿರ್ತದೆ, ಆದರೂ ಕೂಡ ಮತ್ತೆ ಮತ್ತೆ ಕೇಳೋದ್ರ ಮೂಲಕ, ಮನನ ಮಾಡೋದ್ರ ಮೂಲಕ, ಅಥವಾ ಒಂದಷ್ಟು ಹೊಸ ಮಗ್ಗುಲುಗಳಲ್ಲಿ ಅದನ್ನು ನೋಡೋದ್ರ ಮೂಲಕ ಇನ್ನಷ್ಟು ಹತ್ತಿರವಾಗಬೇಕು ಅನ್ನುವಂತಹ ಬಯಕೆ ನಮ್ಮಲ್ಲಿದ್ದು, ವಿಶೇಷವಾಗಿ ಕೇಶವರ ಬಿದ್ದಿದ್ದದು. ಕಳೆದ ಸುಮಾರು 3 ತಿಂಗಳ ಹಿಂದಿನಿಂದ ಕೂಡ ಇದರ ಬಗ್ಗೆ ಬೀಜಾರ್ಪಣೆ ಆಗಿ ಚರ್ಚೆ ಆಗ್ತಾನೆ ಇತ್ತು. ವಾಸ್ತವವಾಗಿ ನಿಮ್ಮೆದುರಿಗೆ ನಾನು ಒಪ್ಪಿಕೊಳ್ಬೇಕು ಅಂತಂದ್ರೆ ನಾನು ಮೊದಲಿಗೆ ಬೇಡ ಅಂತಂದೆ. ಬಹಳ ವಿಶೇಷವಾದ ದೊಡ್ಡ ಕಾರ್ಯಕ್ರಮ ಅದು. ಗೀತೆಯೊಟ್ಟಿಗೆ ಅಂತಹ ವಿಷಯಗಳನ್ನ ಇಟ್ಕೊಂಡು ಯಾರು ಕನ್ನಡ ಕವಿಗಳ ಬಗ್ಗೆ ಅದ್ರ ಬಗ್ಗೆ ಎಲ್ಲ ನಾವು ಮಾತಾಡ್ತಾ ಇರ್ತೀವಿ ಇಲ್ಲ ಅಂತಲ್ಲ, ಆದ್ರೆ ಗೀತೆಯಂತಹ ಒಂದು 1,000 ವರ್ಷಗಳ ಹಿಂದಿನಿಂದ ಬಂದಂತಹ ಧಾರ್ಮಿಕ ಚಿಂತನೆಯನ್ನ ಖಂಡಿತ ಬಹಳ ದೊಡ್ಡ ಚಿಂತನೆ ಅದು. ಇಡೀ ವಿಶ್ವದಲ್ಲೇ ಮಾನ್ಯತೆಗೆ ಒಳಗಾಗುವಂತಹ ಗ್ರಂಥ ಗೀತೆ. ಅದ್ರ ಬಗ್ಗೆ ಮಾತಾಡುವಷ್ಟು ಯೋಗ್ಯತೆ ನಾವು ಇನ್ನೂ ಪಡ್ಕೊಂಡಿಲ್ಲ, ಸ್ವಲ್ಪ ಅದನ್ನ ಅಧ್ಯಯನ ಮಾಡಬೇಕಾಗುತ್ತೆ ಅಂದ್ರೆ. ಆಮೇಲೆ ಕೇಶವರಿಗೆ ಬಹಳ ಆಸೆ ಇತ್ತು, ಇಲ್ಲ ನಾವು ಆರಂಭ ಮಾಡಿಬಿಡ್ಬೇಕು ಅನ್ನೋ ದೃಷ್ಟಿಯಿಂದ, ಬಹುಶಃ ಆ ವಿಷಾದದಿಂದಲೇ ಈ ಆರಂಭ ಆದಂತ ಈ ಕಾರ್ಯಕ್ರಮ, ವಿಷಾದ ಯೋಗದಿಂದಲೇ ಇವತ್ತು ಈ ಹಂತಕ್ಕೆ ಬಂದು ನಿಂತಿದೆ. ಅದು ನನಗೆ ಅವ್ರು ಕೊಟ್ಟರು, ನೀವೇ ಇದನ್ನ ಮುನ್ನಡೆಸಬೇಕು, ಮುನ್ನಡೆ ನಿಮ್ ಕೈಲೇ ಇದೆ, ನೀವು ಅದನ್ನ ಹ್ಯಾಗ್ ಮಾಡಬೇಕು ಅಂತ. ನನಗೆ ಇದ್ದ ಚಿಂತನೆ ಏನಂದ್ರೆ, ಈಗ ನಾನಾಗ್ಲೇ ಹೇಳದ ಹಾಗೆ ಅದು ಒಂದು ಪಾರಾಯಣದ ಹಾಗೋ ಅಥವಾ ಉಪನ್ಯಾಸದ ಹಾಗೋ ಇಷ್ಟು ದಿವಸ ನೋಡಿದ ಕಾರ್ಯಕ್ರಮದ ಹಾಗೆ ಬರುವುದು ಬೇಡ ಅಂತ. ಒಂದು ಹೊಸ ರೀತಿಯಲ್ಲಿ ಅದಕ್ಕೊಂದು ಹೊಸ ಮಾರ್ಗವನ್ನು ಅಥವಾ ಒಂದು ಹೊಸ ಬಣ್ಣವನ್ನು, ಅಂದ್ರೆ ಗೀತೆಯನ್ನು ಹೊಸದಾಗಿ ಏನು ಹೇಳಲಿಕ್ಕೆ ಆಗೋದಿಲ್ಲ ನಾವು, ಆದ್ರೆ ಹೊಸತನವನ್ನು ಏನಾದ್ರೂ ತುಂಬಲಿಕ್ಕೆ ಸಾಧ್ಯನ ಅಂತ ಯೋಚನೆ ಮಾಡ್ವಿ. ಅವರು ಕೂಡ ಅದನ್ನ ಯೋಚನೆ ಮಾಡ್ತಾ ಕವಿಗಳು ಕಂಡ ಹಾಗೆ ಅಂತ ಯಾಕೆ ಅನ್ಕೋಬಾರ್ದು ಅಂತ ಅಂದ್ರು. ಆಗ ಶುರುವಾಯಿತು ನಮ್ಮ ಹುಡುಕಾಟ, ಕನ್ನಡದಲ್ಲಿ ಭಗವದ್ಗೀತೆ ಬಗ್ಗೆ ಯಾರು ಬರೆದಿದ್ದಾರೆ, ಏನಿದೆ, ಇದೆಲ್ಲ ಕಲೆಕ್ಟ್ ಮಾಡ್ಕೊಳ್ತಾ ಒಂದು ವಿಶೇಷ ಪ್ರಯತ್ನ ಶುರು ಆಯ್ತು. ನಮಗೆ ಆಶ್ಚರ್ಯ ಆಯ್ತು, ಕನ್ನಡದಲ್ಲಿ ಇಷ್ಟೊಂದು ಜನ ಮಾಡಿದ್ದಾರಲ್ಲ ಇದನ್ನ ಅನ್ನೋದು ಗೊತ್ತಿರಲಿಲ್ಲ. ಎಲ್ಲ ಸಂಸ್ಕೃತದಲ್ಲಿ ಶ್ಲೋಕಗಳನ್ನು ಈಗ ಅವ್ರು ಹೇಳಿದ ಹಾಗೆ ಶ್ಲೋಕಗಳನ್ನ ಕೇಳಿ ಅರ್ಥಗಳನ್ನು, ಅದಕ್ಕೆ ತುಂಬಾ ಪುಸ್ತಕಗಳು ಬಂದಿದೆ. ರಾಮಕೃಷ್ಣ ಮಠದವ್ರದ್ದು ಬೇರೆ ಇದೆ, ಇಸ್ಕಾನ್ ಅವ್ರದ್ದು ಇದೆ, ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯ ಪುಸ್ತಕಗಳನ್ನು ಮಾಡಿದ್ದಾರೆ. ಇಂಗ್ಲಿಷ್ ಅಷ್ಟೇ ಅಲ್ಲ, ಎಷ್ಟೋ ಭಾಷೆಗಳಿಗೆ ಅನುವಾದ ಆಗಿದೆ, ಭಾರತೀಯ ಭಾಷೆ ಇರ್ಬೋದು, ಹೊರದೇಶದ ಭಾಷೆಗಳಿರ್ಬೋದು, ಎಷ್ಟೊಕ್ಕೂ ಅನುವಾದ ಆಗಿ ಭಗವದ್ಗೀತೆ ಬಂದಿದೆ. ಅನೇಕ ಜಗತ್ತಿನ ಅತಿಮಾನ್ಯರು ಅನಿಸ್ಕೊಂಡವರು ಇದಕ್ಕೆ ಬಹಳ ದೊಡ್ಡ ಬೆಲೆಯನ್ನ ಕೊಟ್ಟಿದ್ದಾರೆ ಅನ್ನೋದು ಇದಕ್ಕೆ ಶ್ರೇಷ್ಠತೆಯನ್ನು ತೋರಿಸುತ್ತೆ ಕೂಡ. ಅಂತಹ ಗ್ರಂಥವನ್ನ ಕನ್ನಡದಲ್ಲಿ ಯಾರು ಮಾಡಿದ್ದಾರೆ ಅಂತ ಹುಡುಕಿದಾಗ ಸುಮಾರು 40-50 ಕವಿಗಳು ಕನ್ನಡದಲ್ಲಿ ಮಾಡಿರೋದು ಕಾಣಬಹುದು. ಬಹುಶಃ ಎಷ್ಟು ಜನರ ಗಮನಕ್ಕೆ ಬಂದಿದ್ದೀರೋ ಗೊತ್ತಿಲ್ಲ ನನಗೆ, ಬಹಳ ಹಿಂದಿನಿಂದ ಕೂಡ ತಗೊಳ್ತಾ ಬಂದ್ರೆ ಎಷ್ಟು ಕವಿಗಳು ಅದನ್ನ ನಾನು ಆಮೇಲೆ ಕಾರ್ಯಕ್ರಮದಲ್ಲಿ ಹೇಳ್ತೀನಿ, ಇದನ್ನ ಕನ್ನಡಿಸಿದ್ದಾರೆ ಅನ್ನುವಂಥದ್ದು ಆಶ್ಚರ್ಯ ಅನ್ನಿಸ್ತು. ಹಾಗಾಗಿ ಕನ್ನಡ ಕವಿಗಳು ಕಂಡ ಹಾಗೆ ಭಗವದ್ಗೀತೆ ಏನಿತ್ತು ಅಂತಂದ್ರೆ ಅದೇ ಭಗವದ್ಗೀತೆಯೇ, ನಮ್ಮ ನುಡಿಯಲ್ಲಿ ನಾವು ಹ್ಯಾಕ್ ಕಾಣಬಹುದು ಅದನ್ನ ಅನ್ನೋ ಒಂದು ಹಿನ್ನೆಲೆಯನ್ನ ಕೂಡ ಇಟ್ಟುಕೊಂಡು ಮೂಲವನ್ನ ಬಿಡದೆ ಜೊತೆಗೆ ಒಂದಷ್ಟು ಹೊಸನ ಉದನ್ನ ಸೇರಿಸಿ ಹಳೆ ಬೇರು ಹೊಸ ಚಿಗುರನ್ನ ಸೇರಿಸಿ ಮಾಡಿಕೊಳ್ಳುವ ಅನ್ನೋ ಒಂದು ಯೋಚನೆಯೊಂದಿಗೆ ಕಾಲಿಟ್ಟಿದ್ದೇವೆ. ನಿಜ ಹೇಳಬೇಕು ಅಂದ್ರೆ ಇದು ನಮಗೆ ಕಲ್ಪನೆ ಮಾತ್ರ, ನಮಗೂ ಗೊತ್ತಿಲ್ಲ ಇದು ಯಾವ ದಾರಿಯನ್ನ ಹಿಡಿಯುತ್ತೆ, ಹೇಗೆ ಬರುತ್ತೆ ಅನ್ನೋದು ಕೂಡ. ಹಾಗಾಗಿ ಒಂದು ಇಂತಹ ಕಾರ್ಯಕ್ರಮವನ್ನ ಇಂತಹ ಒಂದು ಸ್ಥಳದಲ್ಲೇ ಮಾಡಬೇಕು, ಸ್ವಾಮೀಜಿಯವರಿಂದ ಇದಕ್ಕೆ ಒಂದು ಅಂಕುರ ಅರ್ಪಣೆ ಆಗ್ಬೇಕು ಅಂತ ನಾವು ಒಮ್ಮೆ ಡೇಟ್ ಕೂಡ ಪೋಸ್ಟ್ಪೋನ್ ಮಾಡ್ಕೊಂಡ್ವಿ. ಹಾಗಾಗಿ ಆದ್ರೆ ಅನಿವಾರ್ಯ, ನಮ್ಗೆ ಅದು ಲಭ್ಯ ಆಗಿಲ್ಲ. ಅವರ ಆಶೀರ್ವಾದ ಮಾತ್ರ ನಮ್ಮಲ್ಲಿ ಇದೆ, ಅವರು ನಮ್ಮೊಟ್ಟಿಗೆ ಇದ್ದಿದ್ರು ಚೆನ್ನಾಗಿತ್ತು ಅನ್ನೋದು ನಮ್ಮ ಮನಸ್ಸಲ್ಲಿ ಒಂದು ಕಡೆ ಇಟ್ಕೊಂಡು ನಾವು ಕಾರ್ಯಕ್ರಮವನ್ನ ತೊಡ್ಕೋತಾ ಇದ್ದೀವಿ. ಇನ್ನು ಗೀತೆಯ ಬಗ್ಗೆ ಯಾಕೆ ನಾವು ವಿಶೇಷತೆ ಮಾಡೋದು, ಏನ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಕೂಡ ನಿಮ್ಗೆ ಕುತೂಹಲ ಬಂದಿರ್ಬೋದು ಅಂತ ಅನ್ಕೊಳ್ತೀನಿ. ನಿಮ್ಮ ಒಂದು ಇನ್ವಿಟೇಷನ್ ನೋಡಿದವರಿಗೆ, ಆಮಂತ್ರಣ ಪತ್ರಿಕೆ ನೋಡಿದವ್ರು ಗೊತ್ತಿರುತ್ತೆ ಅಲ್ಲಿ ಹಾಕಿದ್ದೇವೆ ಗಮಕ ಗಾಯನ ಇತ್ಯಾದಿ ಅಂತ, ಇದೆಲ್ಲ ಗೊತ್ತಿದೆ ನಿಮಗೆ. ಗಮಕ ಕೇಳಿರ್ತೀರಾ, ಗಾಯನವೂ ಗೊತ್ತು, ಗೀತೆಗೆ ಹೇಗೆ ಜೋಡಿಸ್ಕೊಳ್ಬೇಕು ಅದನ್ನ ಅಂತ. ನಾವೆಲ್ಲ ಮೊದಲಿಂದ ಕಲ್ತಿರೋ ಹಾಗೆ, ಈ ವಯಸ್ಸಿನಿಂದ ಕಲ್ತಿರೋ ಹಾಗೆ ಭಗವದ್ಗೀತೆಯನ್ನ ಶಾಲೆಗಳಲ್ಲಿ ಅಭ್ಯಾಸ ಮಾಡಿಸೋದು ಅಥವಾ ಕಾರ್ಯಕ್ರಮಗಳಲ್ಲಿ ಅದನ್ನು ಒಂದು ಪದ್ಯವನ್ನಾಗಿ ಇಟ್ಟು ಅದನ್ನ ಹೇಳುವಂಥದ್ದೆಲ್ಲ ಕೂಡ ಇತ್ತು. ಅದಕ್ಕೆ ಬಹುಮಾನಗಳನ್ನ ಕೊಡೋದಲ್ಲ, 12ನೇ ಅಧ್ಯಾಯ ಊರು ಹುಡ್ಕೊಂಡು ಬಂದು ಹೇಳಬೇಕು. ಈ ಥರದ್ದನ್ನ ಚಿಕ್ಕ ವಯಸ್ಸಿಂದ ನೋಡಿದ್ದೀವಿ, ಆ ಕಾಲದಿಂದ ಕೂಡ ನೋಡಿದ್ದೀವಿ ನಾವು. ಆಗ ಅರ್ಥ ಮಾಡ್ಕೊಳ್ಳೋ ವಯಸ್ಸು ಅಲ್ಲ, ಅವನು ಅಥವಾ ಚಿಕ್ಕ ವಯಸ್ಸಿನವ್ರು ಕೂಡ ಗೀತೆಗಳ ಪಠಣ ಮಾಡೋದು ನೋಡಿದ್ದೀವಿ. ಪುಟ್ ಪುಟ್ ಮಕ್ಕಳು ಈಗ ವಾಟ್ಸಪ್ ಅಲ್ಲೇ ಬರುತ್ತೆ, ಅವ್ರಿಗೆ ಅರ್ಥ ಆಗಿರೋದಿಲ್ಲ ಗೀತೆ, ಆದ್ರೆ ಗೀತೆ ಬರುತ್ತೆ. ಅದನ್ನ ಮಾಡಿಸೋ ಉದ್ದೇಶ ಕೂಡ ಬೇರೆ, ಅದು ಗೀತೆಯ ಶ್ಲೋಕಗಳು ನಮ್ಗೆ ಮನದಟ್ಟಾದ್ರೆ ಮುಂದೊಮ್ಮೆ ಅದರ ಅರ್ಥ ಎಲ್ಲೋ ಕೇಳಿದಾಗ, ಯಾವುದೋ ಕಾರ್ಯಕ್ರಮದಲ್ಲಿ ನಮ್ಗೆ ಹತ್ತಿರ ಆದಾಗ, ಅಥವಾ ನಾವೇ ಒಂದು ಪುಸ್ತಕ ಓದಿದಾಗ, ನಮ್ಗೆ ಮತ್ತೆ ಶ್ಲೋಕವನ್ನ ಬಾಯಿಪಾಠ ಮಾಡುವಂತಹ ಒಂದು ಸ್ಥಿತಿ ಇರೋದಿಲ್ಲ. ಯಾಕೆಂದ್ರೆ ಆಗ್ಲೇ ಅದು ಕಂಠಸ್ಥ ಆಗಿರುತ್ತೆ.
ಅರ್ಥ ಆದಾಗ ಆ ಶ್ಲೋಕಕ್ಕೆ ಹೆಚ್ಚು ನಮಗೆ ಪ್ರೀತಿ ಬರುತ್ತೆ, ಅದಕ್ಕಿನ್ನ ಅರ್ಥ ಸ್ಫುರಿಸುತ್ತೆ, ಆಗ ಅದನ್ನು ನಾವು ಎಲ್ಲಿ ಬೇಕಾದರೂ ಹೇಳ್ಬೋದು ಅಂತ. ಆದರೆ ದುರದೃಷ್ಟವಶಾತ್ ನಾನೇ ಅದನ್ನು ಮಾಡಿಲ್ಲ, ಚಿಕ್ಕ ವಯಸ್ಸಲ್ಲಿ ಅಷ್ಟೆಲ್ಲ ಅಭ್ಯಾಸ ಮಾಡಲಿಲ್ಲ, ಈಗ ನಾನು ಕೂಡ ಅದನ್ನು ತೊಡ್ಕೊಳ್ತಾ ಇದ್ದೀನಿ. ಪಕ್ಷೆ ಈ ಒಂದು ಕಾರ್ಯಕ್ರಮದ ನೆಪದಲ್ಲಿ ಗೀತೆಯನ್ನು ಹೆಚ್ಚು ಹೆಚ್ಚು ಅರ್ಥೈಸಿಕೊಳ್ಳುವುದು ನನಗೆ ದೊರೆತಂತಹ ಲಾಭ ಅಂತ ನಾನು ಭಾವಿಸ್ತೇನೆ. ಇನ್ನು ಇದಕ್ಕೆ ಹೆಸರಿಡುವಾಗ ಕೂಡ ಮೊನ್ನೆ ಮೊನ್ನೆ ಮಾತಾಡ್ತಾ ಇದ್ದಾಗ ಏನ್ ಹೆಸರಿಡೋದು, ಒಂದು ಶೀರ್ಷಿಕೆ ಕೊಡ್ಬೇಕಲ್ಲ, ಯಾಕಂದ್ರೆ ಗೀತೆಯಲ್ಲಿ 18 ಅಧ್ಯಾಯ ಇರುತ್ತೆ ನಿಮಗೆ ಗೊತ್ತು. ನಮ್ಮ ಯೋಚನೆ ಪ್ರಕಾರ ಒಂದೊಂದು ತಿಂಗಳು ಒಂದೊಂದು ಅಧ್ಯಾಯ ಮಾಡ್ತಾ ಹೋಗ್ಬೇಕು ಅನ್ನುವಂತಹ ಯೋಚನೆ. ಅಂದ್ರೆ ಅಧ್ಯಾಯದ ಅಷ್ಟು ಶ್ಲೋಕಗಳನ್ನು ನಾವು ಪಠಿಸ್ತೀವಿ ಅಂತ ಅಲ್ಲ, ಪಾರಾಯಣದ ರೀತಿಯಲ್ಲಿ ಅಲ್ಲ ಇದು. ಕೆಲವು ಆಯ್ದ ಶ್ಲೋಕಗಳನ್ನ ಇಟ್ಕೊಂಡು ಅದಕ್ಕೆ ಸಾಮಾನ್ಯ ಅರ್ಥಗಳು ಅಥವಾ ವಿಶೇಷವಾದ ಧಾರ್ಮಿಕ ಅರ್ಥಕ್ಕೆ ನಾವು ಹೆಚ್ಚು ಒತ್ತು ಕೊಡ್ತಾ ಇಲ್ಲ ಇಲ್ಲಿ. ಯಾವುದೋ ಮೋಕ್ಷ ಇರಬಹುದು, ಧರ್ಮ ಇರಬಹುದು, ಅಂತಹ ವಿಷಯಗಳಿಗೆ ಹೆಚ್ಚು ಒತ್ತು ಕೊಡದೆ ಅಂದ್ರೆ ಅದನ್ನು ಹೇಳ್ಬೋದು. ಇವತ್ತಿನ ಕಾಲಯುಗ ಘಟ್ಟದ ಒಂದು ರೀತಿಯಿಂದ, ಇವತ್ತಿನ ಯುವ ಧರ್ಮದ ರೀತಿಯಿಂದ ನಾವು ಹ್ಯಾಂಗ ಅನ್ವಯಿಸ್ಕೊಳ್ಬಹುದು, ಹ್ಯಾಂಗ ಅರ್ಥೈಸ್ಕೊಳ್ಬಹುದು ಅನ್ನೋ ದೃಷ್ಟಿಕೋನದಿಂದ ಯೋಚನೆ ಮಾಡುವಂತ ಚಿಂತನೆ ಮಾಡುವಂತ ದೃಷ್ಟಿ ಇಟ್ಕೊಳ್ಬೇಕು ಅಂತ ಹೇಳಿ ಆ ಸಾಮಾನ್ಯ ಗೀತೆ ಅಂತ ಅದಕ್ಕೆ ಶೀರ್ಷಿಕೆ ಕೊಟ್ವಿ. ಆ ಸಾಮಾನ್ಯ ಅನ್ನೋದು ಇನ್ನೊಂದು ಕಾಮಸಲ್ ಇದೆ, ಅಂದ್ರೆ ಸಾಮಾನ್ಯನಿಗೆ ಕೂಡ ಅನ್ವಯವಾಗಬಲ್ಲಂತಹ ಅಸಾಮಾನ್ಯ ಗೀತೆ ಇದು ಅನ್ನುವಂತಹ ಅರ್ಥದಲ್ಲಿ ಆ ಶೀರ್ಷಿಕೆ ಕೊಟ್ಟಿದೆ. ಅದು ಅಸಾಮಾನ್ಯ ಗೀತೆ, ಬಿಂದು ಆರಂಭ ಬಿಂದು ಅಂತ ಕೂಡ ಪಕ್ಕದಲ್ಲಿದೆ, ಗಮನಿಸಿರ್ಬೋದು ನೀವು ಅಂತ. ಹಾಗಾಗಿ ಒಂದೊಂದು ಕಾರ್ಯಕ್ರಮ ಒಂದೊಂದು ಸೇರ್ಕೊಳ್ತಾ ಹೋಗ್ತಾ ಇರೋದ್ರಿಂದ ಈಗ ನೀರು ಬಿಟ್ಟ ಹಾಗೆ ಒಂದೊಂದು ಬಿಂದು ಸೇರ್ತಾ ಸೇರ್ತಾ ಹೋಗಿ ಕೊನೆಗೆ ದೊಡ್ಡದೊಂದು ಸಾಗರ, ಗೀತಾ ಸಾಗರ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಆರಂಭ ಬಿಂದು, ಮುಂದಕ್ಕೆ ಬಿಂದು ಒಂದು, ಬಿಂದು ಎರಡು, ಬಿಂದು ಮೂರು, ಹೀಗೆ ಅದನ್ನ ಸೇರಿಸ್ಕೊಳ್ತಾ ಹೋಗ್ಬೇಕು ಅಂತ ಉದ್ದೇಶ. ಅದು 1.5 ವರ್ಷ 18 ತಿಂಗಳ ದೀರ್ಘಕಾಲ ನಡೆಯುವಂತಹ ಈ ಪಯಣ, ಅದು ಹೇಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ ಅಥವಾ ನಮ್ಮ ಚಿಂತನೆ ಯಾವ ದಾಟಿಗೆ ಹೋಗುತ್ತೆ ನಮಗೂ ಗೊತ್ತಿಲ್ಲ, ಅದು ಪರಮಾತ್ಮನಿಗೆ, ಶ್ರೀಕೃಷ್ಣನಿಗೆ ಗೊತ್ತು. ಅವನೇ ಹೇಳಿದ ಮಾತುಗಳನ್ನು ಹಿಡಿದು ನಾವು ಯಾವ ದಾರಿ ಹಿಡಿಸುವ ನಮಗೂ ಗೊತ್ತಿಲ್ಲ. ಮಾಡೋಣ, ಇವತ್ತಿನ ಆರಂಭದ ಭಾಗ 1ನೇ ಅಧ್ಯಾಯ, ಅರ್ಜುನ ವಿಷಾದ ಯೋಗ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಇನ್ನು ಅದರ ಇತ್ಯಾದಿ ಹಿನ್ನೆಲೆಗಳನ್ನೆಲ್ಲ ನಾವು ನಂತರ ಗಮನಿಸ್ತಾ ಹೋಗೋಣ. ಇದು ಒಟ್ಟು ಕಾರ್ಯಕ್ರಮದ ರೂಪುರೇಷೆ. ಅದನ್ನ ಶ್ಲೋಕ ರೂಪದಲ್ಲಿ ಈಗ ಅವರು ಏನ್ ಹೇಳುದು ಆ ರೀತಿಯಲ್ಲಿ ಒಂದು ಒಮ್ಮೆ ಮುಂದೆ ನಿಮಗೆ ಹೇಳ್ಬಿಡೋದು. ಅಂದ್ರೆ ಆಯ್ದ ಶ್ಲೋಕಗಳು ಎಲ್ಲವನ್ನೂ ಹೇಳಲ್ಲ, ಇದ್ರ 47 ಶ್ಲೋಕ ಬರುತ್ತೆ 1ನೇ ಅಧ್ಯಾಯದಲ್ಲಿ, ಅಷ್ಟನ್ನು ಹೇಳೋದಿಲ್ಲ. ಆಯ್ದ ಕೆಲವು ಶ್ಲೋಕಗಳನ್ನ ಇಟ್ಕೊಂಡು ಅವರು ಶ್ಲೋಕವನ್ನ ಮತ್ತು ಅದರ ಅರ್ಥ, ಅಂದ್ರೆ ಸಂಸ್ಕೃತ ಶ್ಲೋಕದ ಕನ್ನಡ ಅರ್ಥ ಏನಿದೆ ಅದನ್ನ ಅವರು ಹೇಳ್ತಾರೆ. ಇದು ಒಂದು ಭಾಗ, ನಾವು ಇಷ್ಟು ದಿವಸ ಕೇಳಿರುವಂತಹ ಒಂದು ಭಾಗ ನಿಮಗೆ ಪರಿಚಯ ಆಗಿದೆ, ಅದನ್ನ ತೋರಿಸ್ತೀವಿ. ಅದಾದ ಮೇಲೆ ಗಮಕ, ನಿಮಗೆ ಗೊತ್ತಿರಬಹುದು ನಮ್ಮ ಕನ್ನಡದ್ದೇ ಕಲೆ, ಗಮಕದ ಭಾಗದ ಮೂಲಕ ಇದನ್ನ ಕನ್ನಡಿಸಿದಂತಹ ಕವಿಗಳ ಕೆಲವು ಆಯ್ದ ಶ್ಲೋಕಗಳನ್ನ ಅಂದ್ರೆ ಅದರ ಕನ್ನಡ ರೂಪವನ್ನ ಇಟ್ಕೊಂಡು ಅದನ್ನ ಹಾಡಿದಾಗ ನಿಮ್ಗೆ ಎಷ್ಟು ಅರ್ಥ ಆಗುತ್ತೆ. ಸಂಸ್ಕೃತವನ್ನು ಕೇಳ್ತೀರಿ, ಈಗ ಕನ್ನಡವನ್ನ ಕೇಳ್ತೀರಿ, ಕನ್ನಡವನ್ನು ಕೇಳಿದಾಗ ನಿಮ್ಮ ಭಾವನೆ ಹೇಗೆ ಸ್ಫುರಿಸಬಹುದು, ಎಷ್ಟು ಮಟ್ಟಿಗೆ ನಿಮ್ಗೆ ಹತ್ತಿರ ಆಗ್ಬಹುದು ಅನ್ನೋ ದೃಷ್ಟಿಯಿಂದ ಗಮಕದ ಮೂಲಕ ಅದರ ಒಂದು ಪರಿಚಯ, ಅದರ ಜೊತೆಗೆ ಅದರ ಸ್ವಲ್ಪ ವಿವರಣೆ ಕೂಡ ಇರ್ತದೆ. ಇದು 2ನೇ ಭಾಗ. ಇದಾದ ನಂತರ ಗಾಯನ ಅಂತ ಕೂಡ ಒಂದು, ಇತ್ತೀಚೆಗೆ ಕನ್ನಡದಲ್ಲಿ ಭಗವದ್ಗೀತೆಯನ್ನ ಒಂದು ಭಾವಗೀತೆ ರೂಪದಲ್ಲಿ ಅಥವಾ ಅಂದ್ರೆ ಛಂದೋಬದ್ಧವಾಗಿ ಲಯಬದ್ಧವಾಗಿ ಇರುವಂತಹ ಒಂದು ರೀತಿಯಲ್ಲಿ ಬರೋದು, ಅದನ್ನ ಹಾಡೋ ರೀತಿಯಲ್ಲಿ ಮಟ್ಟಿನಲ್ಲಿ ಕೂಡ ಬರೆಯುವ ಅಭ್ಯಾಸ ಇದೆ, ಎಷ್ಟೋ ಜನ ಮಾಡಿದ್ದಾರೆ. ಅಂತಹ ಒಂದೆರಡು ಉದಾಹರಣೆಗಳನ್ನ ಇಟ್ಟುಕೊಂಡು ಅದನ್ನು ಕೂಡ ಪರಿಚಯಿಸುವಂತಹ ರೀತಿ. ಕೆಲವು ಶ್ಲೋಕಗಳು ಅದೇ ಆಗಿರುತ್ತೆ, ಇಲ್ಲ ಅಂತಲ್ಲ, ಅರ್ಥವೂ ಅದೇ ಇರುತ್ತೆ. ಆದ್ರೆ ಬೇರೆ ಬೇರೆ ದೃಷ್ಟಿಕೋನದಲ್ಲಿ ನಿಮ್ಮ ಕಿವಿಗೆ ಬಿದ್ದಾಗ ನಿಮಗೆ ಅದು ಹೇಗೆ ಮನಸ್ಸಿಗೆ ತಟ್ಟುತ್ತೆ ಅನ್ನೋ ಒಂದು ಆಲೋಚನೆಯ ದೃಷ್ಟಿಯಿಂದ ಇದು ಮೂರನ್ನೂ ಸೇರಿಸಿದ್ದೀವಿ, ಶ್ಲೋಕ, ಗಮಕ ಮತ್ತು ಗಾಯನ. ಇದರೊಟ್ಟಿಗೆ ವ್ಯಾಖ್ಯಾನ ಅನ್ನೋದು ಸ್ವಲ್ಪ ಜೊತೆ, ವ್ಯಾಖ್ಯಾನ ಅಂದ್ರೆ ಅದು ಸಣ್ಣ ಪುಟ್ಟ ಅರ್ಥ ಅಥವಾ ಹಿನ್ನೆಲೆ ಮುಂದೆ ಅದಕ್ಕೆ ಇದ್ದ ವಿಶೇಷತೆಗಳನ್ನು ಒಂದಷ್ಟು ಹೇಳುವಂತಹ ವಿಷಯ. ಇದಿಷ್ಟು ಕಾರ್ಯಕ್ರಮದ ಒಟ್ಟು ರೂಪುರೇಷೆ. ಸುಮಾರು 1ರಿಂದ 1.5 ಗಂಟೆ ಒಳಗೆ ಇದನ್ನ ನಾವು ಮುಗಿಸ್ಬೇಕು ಅನ್ನುವಂತಹ ಒಂದು ಇಚ್ಛೆ ಇಟ್ಕೊಂಡು ನಾವು ಮಾಡ್ಲಿಕ್ಕೆ ಬಂದಿರೋದು. ಸೊ ಈ ಒಂದು ಅಸಾಮಾನ್ಯ ಗೀತೆಯ ಕಾರ್ಯಕ್ರಮದ ಸರಣಿ ನಿಮ್ಮ ಮುಂದೆ ಈ ಹೊತ್ತಿನಿಂದ ಆರಂಭ ಆಗ್ತದೆ. ಅರ್ಜುನ ವಿಷಾದ ಯೋಗ ಅನ್ನುವಂತಹ 1ನೇ ಗೀತೆಯ 1ನೇ ಭಾಗದಿಂದ ನಾವೆಲ್ಲ ಅನ್ಕೊಂಡಿರುವಂತಹ ಅಲ್ಲಿಂದ ಶುರು ಆಗುತ್ತೆ ಅಂತ, ಅದು ಅಲ್ಲಿಂದ ಶುರು ಆಗುತ್ತೋ ಹಿಂದಕ್ಕೆ ಹೋಗುತ್ತೋ ಮುಂದಕ್ಕೆ ಹೋಗುತ್ತೋ ಚರ್ಚೆ ಎಲ್ಲ ನೋಡೋಣ ಏನಾಗುತ್ತೆ ಅಂತ. ಅದು ಒಟ್ಟು ಕಾರ್ಯಕ್ರಮದ ರೂಪುರೇಷೆ. ಇವತ್ತು ಶ್ರೀ ಚಂದ್ರಶೇಖರ್ ಅವರು ಅಧ್ಯಕ್ಷರು ಅವರು ಇದ್ದಾರೆ, ಅವರು ಇಂತಹ ಅನೇಕ ಕಾರ್ಯಕ್ರಮಗಳನ್ನ ನೋಡಿದಂಥವರು, ಗುರುಗಳ ಸನ್ನಿಧಿಯಲ್ಲಿ ಇರುವಂತವರು. ಈ ನನ್ನ ಅಷ್ಟು ಪ್ರಾಸ್ತಾವಿಕ ಮಾತುಗಳ ಹಿನ್ನೆಲೆಯಲ್ಲಿ ಈ ಹೊತ್ತು ನಿಮಗೇನಿಸಿದೆಯೋ ಅದೇನು ಬಹುಶಃ ಅರ್ಥ ಮಾಡ್ಕೊಂಡ ಹಾಗೆ ಇವತ್ತು ಚಂದ್ರಶೇಖರ್ ಅವರು ನಮ್ಮೊಟ್ಟಿಗೆ ಒಂದೆರಡು ಮಾತುಗಳನ್ನ ಅವರು ಹಂಚಿಕೊಳ್ಬೇಕು, ನಂತರದಲ್ಲಿ ನಾವು ಕಾರ್ಯಕ್ರಮಕ್ಕೆ ಹೊರಡ್ತೇನೆ. ನಮಸ್ತೆ ಚಿಂತಿಕಾರ್ಥಪ್ರದಾಯಿನಿ ಔದುಂಬರ ಸದಾವಾಸ ಚಿದಂಬರ ನಮಸ್ತೆ. ಯೋಗಾದಂತಹ ಚಿದಂಬರ ಸ್ವಾಮಿಗಳ ಪಾದಾರಂಗದಲ್ಲಿ ನಮಸ್ಕರಿಸ್ತಾ ನಾನು ನಿರೀಕ್ಷಣೆ ಮಾಡದೇ ಇರುವಂತಹ ಒಂದು ವಿಷಯ ನಮ್ಮ ವಿಜಯ್ ಕುಮಾರ್ ಅವರು ಇವಾಗ ನನಗೆ ಕೇಳಿದ್ದಾರೆ. ಯಾಕಂದ್ರೆ ಇದನ್ನೇ ಒಂದೆರಡು ಮಾತಾಡಬೇಕು ಗೀತೆ ಬಗ್ಗೆ. ಇದು ಗೀತೆ ಬಗ್ಗೆ ನಾನು ಮಾತಾಡೋದಂತ ಶಕ್ತಿವಂತ ಅಂತೂ ನಾನಲ್ಲ, ಆದರೆ
ನಮ್ಮ ಮೊಮ್ಮಗನಿಗೆ ಸೊಸೆಗೆ ಸಾಕಷ್ಟು ಒಂದು ಪ್ರಯತ್ನ ಪಟ್ಟಿದ್ದೀವಿ. ಅವರು ಒಂದು ಸ್ವಲ್ಪ ಕೆಲವೇ ನಾಲ್ಕು ಜನಕ್ಕೆ ಅದರ ಒಂದು ಭಾವಧಾರೆಗಳನ್ನೆಲ್ಲ ತಲುಪಿಸ್ಲಿ ಅನ್ನೋ ಒಂದು ಇದರಲ್ಲಿ. ಆದರೆ ಆ ಒಂದು ಇದರೊಳಗೆ ನಾವು ಅದೇ ಒಂದು ನಡಿಗೆಯಲ್ಲಿ ಒಂದು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಹಾಗೆ ಮುಂದೆ ಸಾಗೋಣ, ಕಾರ್ಯಕ್ರಮವನ್ನು ನಾವು ಯಶಸ್ವಿ ಇಟ್ಕೊಂಡು ಕಳಿಸೋಣ. 18 ತಿಂಗಳುಗಳೂ ಇದೊಂದು ಒಳ್ಳೆ ಕಾರ್ಯಕ್ರಮ ಆಗಲಿ, ನಿಮ್ಮೆಲ್ಲರ ಸಹಕಾರ ಎಲ್ಲ ಒಂದೊಂದು ಇದು ಇರಲಿ ಅನ್ನೋ ಒಂದು ಕೇಳಿಕೊಂಡು ಈ ಮಾತು. ಹಿರಿಯರ ಆಶೀರ್ವಾದ ತಗೊಂಡು ಈಗ ಕಾರ್ಯಕ್ರಮಕ್ಕೆ ಮುನ್ನಡೆಸಿದ್ವಿ. ಮತ್ತು ಈ ಒಂದು ಸ್ಥಳದ ಮಹಾತ್ಮೆಯೇ ಬೇರೆ ಇದ್ದೇ ಇರ್ತದೆ. ಒಂದು ಮಠದ ಆವರಣ, ಅಲ್ಲಿರುವಂತಹ ಒಂದು ಸನ್ನಿವೇಶಗಳನ್ನೆಲ್ಲ ನಾವು ಬಹಳಷ್ಟು ಕಂಡಿರುವಂತವರಾದ್ದರಿಂದ ಇಲ್ಲಿಯ ಒಂದು ಆ ಧಾರ್ಮಿಕ ವಾತಾವರಣ ಇರ್ಬೋದು, ನಮ್ಮ ಮನಸ್ಸಿಗೆ ಒಂದು ರೀತಿ ಆನಂದವನ್ನು ಕೊಡುವ ವಾತಾವರಣ ಇರ್ಬೋದು, ಇದರಲ್ಲಿ ಬಹಳ ವರ್ಷಗಳಿಂದ ಕಳೀತಾ ಇರೋರು ನಾರಾಯಣ ಅವರು. ಇದರಲ್ಲೇ ಒಂದು ಭಾಗವಾಗಿ ಕೂಡ ಅವರಿದ್ದಾರೆ. ಸ್ವಾಮೀಜಿ ಅವರಿಗೆ ಹತ್ತಿರವಾಗಿ ನಿಕಟವಾಗಿ ಓಡಾಡ್ತಾ ಇರ್ತಾರೆ. ನಮಗಿಂತ ಹೆಚ್ಚು ಲಾಭಗಳು ಆ ದೃಷ್ಟಿಯಿಂದ ಅವರಿಗೆ ಹೆಚ್ಚು ಇದ್ದೇ ಇರ್ತದೆ. ಸೊ ಈ ಹೊತ್ತು ನಾವು ಮಾಡ್ತಾ ಇರುವಂತಹ ಈ ಕಾರ್ಯಕ್ರಮದ ಬಗ್ಗೆ ಒಂದು ಅವರ ದೃಷ್ಟಿಕೋನವನ್ನ ಚಿಂತನೆಯನ್ನ ಬಹುಶಃ ಸ್ವಾಮೀಜಿಗಳದೇ ಮಾತು ಅಂತ ನಾವು ಭಾವಿಸ್ಕೊಡ್ತಾ ಈ ನಾರಾಯಣ ಅವರು ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ನಾನು ಕೇಳ್ಕೊಂಡೆ. ಅಲ್ಲೊಂದನೇ ಅಧ್ಯಾಯ ವಿಷುರು ಸಕೇತ್ಯಮತ್ವ ರಸಪುಣ್ಯದುಃಖಂ ಹೇ ಕೃಷ್ಣ ಹೇ ಯಾದವ ಹೇ ಸಕೇತಿ ಅಜಾನತ ಮಹಿಮಾಂತವೇದ ಮಯಾಕ್ರಮಾದ ವಿನೇನ ವಾಪಿ ಕಿರೀಟನಂ ಗದಂ ಚಕ್ರಹಸ್ತಂ ಇಚ್ಛಾಮಿತ್ವಾಂ ದೃಷ್ಟಮಹಂ ಕಥೆಯು ತೇನೇವ ರೂಪೇಣ ಚತುರ್ಭುಜೇನ ಸಹಸ್ರಭಾವೋ ಬಹುವಿಷ್ಣುಮತ್ತೆ. ಪರಿಜನನಿಗೆ ನಾನು ಇದು ಮಾಡಬೇಕಾಯ್ತು ಅಂತ ಅರ್ಜುನ ಪ್ರಕೇತಿ ಮತ್ತು ಪ್ರಸಬುಂಡ ಹೇ ಕೃಷ್ಣ ಹೇ ಯಾದವ ಹೇ ಸಕೇತಿ ಕೃಷ್ಣಾದ ಶಬ್ದವೇ ಆನಂದ 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 ಅಂತ ಹೇಳ್ಬೇಕಾಯ್ತಂತಂದ್ರೆ ಇವತ್ತು ನಮ್ಮ ಗಾಯತ್ರಿಯರವರು ಮೊದಲನೇ ಪ್ರಾರ್ಥನೆಯನ್ನು ಮಾಡಬೇಕಾಯ್ತು ಅಂತಂದ್ರೆ ನಾವೇನೋ ಬರೀ ಆನಂದ ಅಂತಂದ್ರೆ ಬರೀ ಒಂದು ಹತ್ತು ಬರೀ ಒಂದು ಎರಡು ಮೂರು ಆನಂದಗಳನ್ನು ನಾವು ಹೇಳ್ತಾ ಇದ್ವಿ. ಆದ್ರೆ ಇವತ್ತು ಪೂರ್ತಿ ಅದರಲ್ಲಿ ಆನಂದವನ್ನು ತುಂಬಿದ್ರು ಅವರು. ನಿನ್ನ ಮಾತು ಕರ್ಣಾನಂದ ನಿನ್ನ ಮಾ ಇದುವರೆಗೂ ಅಂತೇಳಿ ಲಕ್ಷ್ಮಣ ಬಗ್ಗೆ ಮಾಡಿ ಹೇಳ್ಬೇಕಂದ್ರೆ ಈ ಗೀತೆ ಬಗ್ಗೆ ನಾವು ಮಾತಾಡೋದಕ್ಕೆ ಸಾಧ್ಯ ಇಲ್ಲ. ಕಾರಣ ಯಾಕೆ ಅಂತ ಹೇಳ್ತಂತಂದ್ರೆ ಈಗಾಗಲೇ ನಮ್ಮ ನಿಧಿ ಕುಮಾರ್ ಅವರು ಹೇಳಿದ ಹಾಗೆ ರಾಮಾಯಣ ಮಹಾಭಾರತ ಮತ್ತು ಗೀತೆ ಭಾಗವತ ಇದು ಎಪ್ಪಡಿ ಅಂತಂದ್ರೆ ಇದನ್ನ ನಾವು ನೋಡ್ತಾ ಇದ್ದಾಗ ಎಷ್ಟು ಇದಾಗುತ್ತೆ ಅನ್ನೋದಲ್ವ. ಪ್ರತಿಯೊಂದಕ್ಕೂ ಕೂಡ ಎಷ್ಟೇ ಅದನ್ನು ನಾವು ಅಧ್ಯಯನ ಮಾಡಿದ್ರು ಕೂಡ ಹೊಸ ಹೊಸ ಅರ್ಥಗಳು ಅದರಿಂದ ಬರ್ತಿರ್ತವೆ. ವಾಲ್ಮೀಕಿ ಮಹರ್ಷಿಗಳಿಂದ ತೆಗೆದುಕೊಂಡಿರುವಂತಹ ಸಾಧ್ಯ ಆಗಲಿ ವಿರಾಟ ಮಹರ್ಷಿಗಳೇ ಆಗಲಿ ಇದಾಗಲಿ ಭೀಷ್ಮಚೂಡಾಮಣ್ಯ ಹೇಳ್ತಾ ಇದ್ದಾಗ ನಾವು ಇಷ್ಟು ದಿನದಾಗ ಎಷ್ಟು ಅಧ್ಯಯನ ಮಾಡಿದಷ್ಟು ಇವಾಗ ಗಣಿನ ತೋಡಿದಷ್ಟು ಏನಾಗುತ್ತೆ ಅಂತಂದ್ರೆ ಮೊದಲು ಮುತ್ತು ರತ್ನ ಇದರಲ್ಲಿ ಏನೇ ಹಾಗೆ ನವರತ್ನಗಳು ಉತ್ಪತ್ತಿ ಆಗುತ್ತೆ. ಅದೇ ರೀತಿ ಕೂಡ ಈ ಗೀತೆಯು ಕೂಡ ಅದೊಂದೇ ಇದಕ್ಕೆ ನಿರಂತರ ಇದೆ. ಈ ನಿರಂತರದಲ್ಲಿ ಯಾವತ್ತೂ ಕೂಡ ಅದಕ್ಕೆ ಯಾವತ್ತೂ ಅದಕ್ಕೆ ಮುಕ್ತಾಯ ಅನ್ನೋದು ಇಲ್ಲವೇ ಇಲ್ಲ. ಅದಕ್ಕೋಸ್ಕರವೇ ನಮ್ಮಲ್ಲಿ ಹೇಳ್ತೀವಿ ನಾವು ಅಂದಾದಿ ಅಂತೇಳಿ. ಅಂದಾದಿ ಅಂತ ಹೇಳ್ಕೊಂತಂದ್ರೆ ಒಂದು ಶ್ಲೋಕದ ಮುಕ್ತಾಯ ಇನ್ನೊಂದು ಶ್ಲೋಕಕ್ಕೆ ಉಗಮವಾಗುತ್ತೆ. ಈ ತರಹ ಒಂದು ಕಾರ್ಯಕ್ರಮವನ್ನ ಈ ತರ ಆಯೋಜಿಸಿಕೊಂಡಿರೋದು ನಮ್ಮ ಪಂಚಾಮೃತ ಸಂಗೀತ ಅಕಾಡೆಮಿ ಅವರು ಬಹಳ ಸುಸ್ಥಿರವಾದಂತಹ ಕೆಲಸ ಮಾಡ್ತಾ ಇದ್ದಾರೆ. ಮೊದಲನೇ ಈಗ ತಾನೇ ನಾನು ಕೇಶವ್ ಅವ್ರ ಎರಡು ನಿಮಿಷ ಹೇಳಿ ಮಾತಾಡ್ತಾ ಇದ್ದೆ. ಕಾರ್ಯಕರ್ತರು ಅಂದ ತಕ್ಷಣ ನಾವೇನು ಹೇಳ್ತೀವಿ ಅಂತಂದ್ರೆ ತಕ್ಷಣವೇ ಒಳ್ಳೆ ಬೆಳಗಾಗಿರುವಂತ ಒಂದು ಜುಬ್ಬ ಹಾಕು ಅದಕ್ಕೊಂದು ಇದು ಹಾಕೋ ಹಾಗೆ ಅಂತ ಹೇಳಿ. ಆದ್ರೆ ಕಾರ್ಯಕರ್ತರು ಹಾಗೆ ಅಂತ ಹೇಳ್ಕೊಂಡು ನೋಡಿ ಅವರು ಎಷ್ಟು ಸಾಧಾರಣವಾಗಿ ಬಂದಿದ್ದಾರೆ. ಸಾಧಾರಣವಾಗಿ ಬಂದಿದ್ದಾರೆ ಅಂತಂದ್ರೆ ಅದು ಮೆಚ್ಚುಗೆ ಅಂತ ನಾನು ಹೇಳ್ತಾ ಇರೋದು. ಜಾತಕ ಮೆಚ್ಚುಗೆ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ಯಾವತ್ತು ಕಾರ್ಯಕರ್ತರು ಏನು ಅಂತ ಹೇಳಿದ್ರೆ ಒಂದು ಕೆಲಸ ಇರಬೇಕು. ಯಾವುದು ಅಂತಂದ್ರೆ ಈ ಕೈಂಕರ್ಯ ಅಂತ ನಾವು ಮಾಡ್ತೀವಲ್ಲ, ಕೈಂಕರ್ಯ ಮಾಡಬೇಕಾಯ್ತು ಅಂತಂದ್ರೆ ಅದರಲ್ಲಿ ಅಹಂಭಾವ ಇರ್ಬೋದು. ನನಗೆ ಅಹಂಭಾವ ಬಂದ್ಬಿಟ್ಟು ಅಂತಂದ್ರೆ ನಾನೆಲ್ಲ ಮಾಡ್ಬಿಟ್ಟಿದ್ದೀನಿ, ನಾನು ಮಾಡ್ತಾ ಇದ್ದೀನಿ ಅಂತ ಅಹಂಭಾವ ಬರುತ್ತೆ. ಆದರೆ ನಮ್ಮಲ್ಲಿ ನೈತ್ಯಾನುಸಂಧಾನ ಅಂತ ಹೇಳಿದ್ವಿ. ನೈತ್ಯಾನುಸಂಧಾನ ಅಂತ ಹೇಳ್ಕೊಂತಂದ್ರೆ ನನಗಿಂತ ಇನ್ನೂ ಕಡೆಯವ್ರು ಯಾರೂ ಇಲ್ಲ, ನಾನೇ ಅದಕ್ಕೋಸ್ಕರ ಅಲ್ಲ ಅಂತ ಹೇಳ್ಕೊಂಡಿರುವಂತಹ ಕೆಲಸಗಳೆಲ್ಲ ಮಾಡ್ತಾ ಇದ್ದಾರೆ. ಈ 18 ತಿಂಗಳ ಇದು ಯಾಕೆಂತಂದ್ರೆ 18 ಅಧ್ಯಾಯ ಇದು 18 ತಿಂಗಳು ಯಾಕೆಂತಂದ್ರೆ ಅದು 2 8 9 ಇರಂದ್ರೆ 8+1 ಇರೋದು 9 ಅನ್ನೋದು ಯಾವತ್ತದ ಬಹಳ ವಿಶಿಷ್ಟವಾದಂತಹ ಒಂದು ಸಂಖ್ಯೆ ಇದೆ. ಇದು ನಿರಂತರವಾಗಿ ಸಾಗಲಿ, ಇದರಲ್ಲಿ ಎಲ್ಲ ಯಶಸ್ಸು ಇರಲಿ. ಗುರುಗಳು ಇವತ್ತಾನೆ ವಿಜಯ್ ಕುಮಾರ್ ಅವರು ಹೇಳ್ತಾ ಇದ್ರು, ಅವ್ರು ಅಲ್ಲೇ ಇದ್ರು ಕೂಡ ಅವ್ರಿಗೆ ಈ ಕಾರ್ಯಕ್ರಮವನ್ನು ನಾನು ಇಲ್ಲಿ ಆಯೋಜಿಸಿದ್ದೀನಿ ಅನ್ನೋದು ಕೂಡ ನಿನ್ನೆ ಸಂಜೆ ಅವ್ರು ಹೊರಡಬೇಕಾಯ್ತು ಅಂತಂದ್ರೆ ಈ ಕಾರ್ಯಕ್ರಮಕ್ಕೆ ಯಾವುದೇ ರೀತಿ ವಿಘ್ನಗಳು ಬರ್ಕೂಡ್ದು ಆ ಕಾರಣದಿಂದ ಇದನ್ನು
ಇದು ಮೂರನೇ ತಾರೀಕು ಆಗಬೇಕಾಗಿದ್ದ ಕಾರ್ಯಕ್ರಮ ಇತ್ತು ಮೊದಲನೇ. ಆದರೆ ಇವತ್ತು ಕೂಡ ಯಾವುದೇ ಕಾರಣಕ್ಕೆ ಆಗಲಿ ಅದನ್ನು ಇನ್ನು ಬರ್ತಾರೆ, ಅದು ಮುಂದಕ್ಕೆ ಇರಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿಂದ ಕೂಡ ಅವರು ಪಾಪ ಅಷ್ಟೆಲ್ಲ ಹೇಳಿ ಈ ಕಾರ್ಯಕ್ರಮ ನಡೀಲೇಬೇಕು ಅನ್ನೋದಕ್ಕೋಸ್ಕರ ಏನು ಮಾಡೋದು. ಇದು ನಿರಂತರವಾಗಿ ನಂಗಲಿ ಭದ್ರತಾಂ ಅಭಿವರ್ಧತಾಂ ಭದ್ರತಾಂ ಅಭಿವರ್ಧತಾಂ. ಧನ್ಯವಾದ. ಅವರು ಕೂಡ ಕಾರ್ಯಕ್ರಮದ ಒಂದು ಭಾಗವೇ, ಇವತ್ತು ಅವರು ಕೂಡ ಹಾಡಲಿದ್ದಾರೆ ಅದನ್ನು ಕೂಡ ಗೀತೆ ಹೇಳಿದ್ರು. ಬಹುಶಃ ಒಂದು ರೀತಿಯಲ್ಲಿ ಆರ್ಭವನ್ನು ಅವ್ರು ಮಾಡಿಕೊಟ್ಬಿಟ್ರು ಅಂತ ನಾನು ಭಾವಿಸ್ತೇನೆ. ಅವರು ಅಹಂಭಾವ ಅನ್ನೋ ಒಂದು ಪದವನ್ನು ಉಪಯೋಗಿಸಿದ್ರು. ಗೀತೆಯ ಆರಂಭವೂ ಅದೇ, ಅರ್ಜುನನ ಅಹಂಭಾವದಿಂದ ಅಥವಾ ಒಂದು ಮಮತೆ ನನ್ನದು ಅನ್ನುವಂತಹ ಭಾವ ಇದೆಯಲ್ಲ, ಧೃತರಾಷ್ಟ್ರನಿಗೆ ಬಂದಂತಹ ಭಾವ, ಈ ಎರಡೂ ಭಾವಗಳನ್ನ ಓಡಿಸುವ ಸಲುವಾಗಿಯೇ ಗೀತೆಯ ಅಷ್ಟು ಶ್ಲೋಕಗಳ ಉದ್ದೇಶ ಆಯಿತು ಅನ್ನೋದು ಕೂಡ ಒಂದು ವಾದ ಇದೆ. ಆ ರೀತಿಯ ದೃಷ್ಟಿಯಿಂದ ನೋಡಿದಾಗ ಇದು ಅವ್ರ ಮಾತೆ ಒಂದು ಆರಂಭ ಕೂಡ ಆಯಿತು ಅಂತ ನಾನು ಭಾವಿಸ್ಬೋದು. ಇನ್ನು ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಆಗಮಿಸಿದ್ದೀರಿ. ಶ್ರೀಯುತ ಭಾರತಿಯವರು, ವೆಂಕಟರಮಣ ಭಾರತಿಯವರು ಬಂದಿದ್ದಾರೆ, ಅವರು ಹಿರಿಯರು, ಸಾಕಷ್ಟು ಓದ್ಕೊಂಡವರು, ಸಂಸ್ಕೃತ ಬಲ್ಲವರು, ಹಾಗಾಗಿ ಅವರೆದುರಿಗೆ ಈ ಕಾರ್ಯಕ್ರಮ ನೋಡುವಾಗ ಸ್ವಲ್ಪ ಬಳಕೆ ಇರ್ತದೆ. ಇನ್ನು ಹಾಡೋರು ಗಾಯಕರೆಲ್ಲ ತಾವಿದ್ದೀರಾ, ಮಹೇಶ್ವರವರು ಇದ್ದಾರೆ, ಪ್ರಭಾಕರ್ ಅವರು ಇದ್ದಾರೆ, ನಾರಾಯಣರು ಇದ್ದಾರೆ, ಅವರು ಗಮಕಿ ಹಿರಿಯ ಗಮಕಿಗಳು, ಅವರು ಒಬ್ಬೊಬ್ಬರು ಹಿಂದೆ ಒಂದತ್ತು ಜನ ಲೆಕ್ಕ ತಗೊಂಡ್ರೆ ನಮ್ಮ ಕಾರ್ಯಕ್ರಮಕ್ಕೆ 100 ಜನ ಇದ್ದಾರೆ ಅಂತ ನಾವು ಲೆಕ್ಕ ತಗೊಂಡ್ಬಿಡ್ಬೋದು. ಶ್ರೀಕಂಠ ಅವರು ಇದ್ದಾರೆ, ಇದನ್ನ ದಾಖಲಿಸ್ತಾ ಇದ್ದಾರೆ, ಅವರು ಯೂಟ್ಯೂಬ್ಗೆ ಮುಂದೆ ಹಾಕೋದಕ್ಕೋಸ್ಕರ ಇದನ್ನ ದಾಖಲಿಸ್ತಿದ್ದಾರೆ. ಬಹಳಷ್ಟು ಕಾರ್ಯಕ್ರಮಗಳನ್ನ ಈ ರೀತಿ ಮಾಡಿದ ಅನುಭವ ಅವರಿಗಿದೆ. ಇವತ್ತಿನ ಹೊಸ ರೀತಿ ತಂತ್ರಜ್ಞಾನದ ಕ್ರಮ ಏನಿದೆ ಅದರಲ್ಲೂ ಕೂಡ ಗೀತೆ ಈ ರೀತಿ ದಾಖಲಾಗಲಿ ಅನ್ನುವಂತಹ ಉದ್ದೇಶದಿಂದ ಅವರು ನಮ್ಮೊಟ್ಟಿಗೆ ಕೈ ಜೋಡಿಸ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಕೊಡುವಣ ಕಾರ್ಯಕ್ರಮಕ್ಕೆ. ನಾನು ಆಗ್ಲೇ ಹೇಳಿದಾಗೆ ಶ್ಲೋಕ ಮತ್ತು ಅರ್ಥದ ಮೂಲಕ ಈ ಒಂದು ಕಾರ್ಯಕ್ರಮ ಆರಂಭ ಆಗ್ತದೆ. ನವ್ಯಾನಂದರು ಮತ್ತು ಇವರ ಮಗ ಇಬ್ರು ಕೂಡ ಸೇರಿ ಇಬ್ರು ಕೂಡ ಒಂದಷ್ಟು ಆಯ್ದ ಶ್ಲೋಕಗಳನ್ನ, ಆರಂಭಿಕ ಶ್ಲೋಕಗಳನ್ನ ಹೇಳಿ ಅದರ ಅರ್ಥವನ್ನ ಕೂಡ ನಿಮ್ಗೆ ಹೇಳ್ತಾರೆ. ಸ್ವಯಂ ವ್ಯಾಸೇನ ಗ್ರಥಿತಾ ಪುರಾಣ ಮುನಿನಾ ಮಧ್ಯೆ ಮಹಾಭಾರತಂ ಅದ್ವೈತಾಮೃತವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬತ್ವಾಮನುಸಂಧದಾಮಿ ಭಗವದ್ಗೀತೆ ಭವದ್ವೇಷಿಣೀ ನಮೋಸ್ತು ತೇ ವ್ಯಾಸ ವಿಶಾಲ ಬುದ್ಧೇ ಪುಲ್ಲಾರವಿಂದಾಯತ ಪತ್ರ ನೇತ್ರ ಯೇನ ತ್ವಯಾ ಭಾರತ ತೈಲಪೂರ್ಣಃ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪಃ ಪ್ರಪನ್ನ ಪಾರಿಜಾತಾಯ ಸ್ತೋತ್ರ ಮೇತ್ರೈಕ ಪಾಣಯೇ ಜ್ಞಾನ ಮುದ್ರಾಯ ಕೃಷ್ಣಾಯ ಗೀತಾಮೃತ ದುಹೇ ನಮಃ ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾಲ ನಂದನಃ ಪಾರ್ಥೋ ವತ್ಸ ಸುಧಿರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್ ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಭೀಷ್ಮದ್ರೋಣತಟಾ ಜಯದ್ರಥಜಲಾ ಗಾಂಧಾರ ನೀಲೋತ್ಪಲಾ ಶಲ್ಯಗ್ರಾಹವತೀ ಕೃಪೇಣ ವಹನಿ ಕರ್ಣೇನ ವೇಲಾಕುಲಾ ಅಶ್ವತ್ಥಾಮ ವಿಕರ್ಣ ಘೋರ ಮಕರ ದುರ್ಯೋಧನಾವರ್ತಿನೀ ಸೋತೀರ್ಣ ಖಲು ಪಾಂಡವೈರಣನಲ್ಲಿ ಕೈವರ್ತ ಕೇಶವ ಪಾರಾಶರ್ಯ ಪಚಸ್ಸರೋಜ ಮಮಲಂ ಗೀತಾರ್ಥ ಗಂಧೋತ್ಕಟಂ ನಾನಾಖ್ಯಾನಕ ಕೇಸರಂ ಹರಿಕಥಾ ಸಂಬೋಧನಾ ಬೋಧಿತಂ
ಲೋಕೆ ಸಜ್ಜನ ಷಟ್ಪದೈರ ಹರಹ ಪ್ರೇಪೀಯಮಾನಂ ಮುದಾ ಭೂಯಾದ್ ಭಾರತ ಪಂಕಜಂ ಕಲಿಮಲ ಪ್ರಧ್ವಂಸಿನ ಶ್ರೇಯಸೇ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ ಕೃಪಾ ತಮಹಂ ವಂದೇ ಪರಮಾನಂದ ಮಾಧವಂ ಶಾಂತಾಕಾರಂ ಭುಜಗ ಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ಹೃದ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ ಯಂ ಬ್ರಹ್ಮಾ ವರುಣೇಂದ್ರ ರುದ್ರ ಮರುತಃ ಸುನ್ಮಂತಿ ದಿವ್ಯೈಸ್ತವೈಃ ವೇದೈ ಸಾಂಗ ಪದ ಕ್ರಮೋಪನಿಷದೈ ಗಾಯಂತಿ ಸಮ್ಯಕ್ ಸಾಮಗಾಃ ಜ್ಞಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಸುರಾಸುರಗಣಾ ದೇವಾಯ ತಸ್ಮೈ ನಮಃ ಏಕಂ ಶಾಸ್ತ್ರಂ ದೇವಕೀ ಪುತ್ರ ಗೀತಂ ಏಕೋ ದೇವೋ ದೇವಕೀ ಪುತ್ರ ಏವ ಏಕೋ ಮಂತ್ರಸ್ತಸ್ಯ ನಾಮಾನಿ ಯಾನಿ ಕರ್ಮಾಪ್ಯೇಕಂ ತಸ್ಯ ದೇವಸ್ಯ ಸೇವಾ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಅಥ ಪ್ರಥಮೋಧ್ಯಾಯಃ ಅರ್ಜುನ ವಿಷಾದಯೋಗಃ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾ ಪಾಂಡವಾಶ್ಚೈವ ಕಿಮ ಕುರ್ವತ ಸಂಜಯ. ಹೇ ಸಂಜಯ, ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಯುದ್ಧದ ಇಚ್ಛೆ ಉಳ್ಳ ನನ್ನವರು ಮತ್ತು ಪಾಂಡವರು ಏನು ಮಾಡಿದರು? ಸಂಜಯ ಉವಾಚ ತಸ್ಯ ಸಂಜನಯನ್ ಹರ್ಷಂ ಕುರುವೃತ್ತ ಪಿತಾಮಹಃ ಸಿಂಹನಾದಂ ವಿನದ್ಯೋಚ್ಯೈ ಶಂಖಂ ದತ್ತಂ ಪ್ರತಾಪವಾನ್. ಕೌರವರಲ್ಲಿ ವೃದ್ಧರಾದ ಬಹಳ ಪ್ರತಾಪಿಯಾದ ಪಿತಾಮಹ ಭೀಷ್ಮರು ದುರ್ಯೋಧನನ ಹೃದಯದಲ್ಲಿ ಹರ್ಷವನ್ನು ಉಂಟು ಮಾಡುತ್ತಾ ಉಚ್ಚಸ್ವರದಲ್ಲಿ ಸಿಂಹದಂತೆ ಗರ್ಜಿಸಿ ಶಂಖವನ್ನು ಊದಿದರು. ಅರ್ಜುನ ಉವಾಚ ಯಾವದೇ ತಾನ್ ನಿರೀಕ್ಷೇಹಂ ಯೋಧು ಕಾಮಾನ ಬಸ್ತಿತಾ ಕೈಮಯಾ ಸಹ ಯೋದ್ಧವ್ಯ ಭಸ್ಮೇಂದ್ರನ ಸಮುದ್ಯಮೇ. ನಾನು ಯುದ್ಧ ಕ್ಷೇತ್ರದಲ್ಲಿ ಸನ್ನದ್ಧರಾಗಿರುವ ಯುದ್ಧದ ಅಭಿಲಾಷೆಯುಳ್ಳ ಈ ವಿಪಕ್ಷ ಯೋಧರನ್ನು ಚೆನ್ನಾಗಿ ನೋಡಿಕೊಂಡು ಈ ಯುದ್ಧ ರೂಪವಾದ ವ್ಯಾಪಾರದಲ್ಲಿ ನಾನು ಯಾರೊಡನೆ ಯುದ್ಧ ಮಾಡುವುದು ಯೋಗ್ಯವೆಂಬುದನ್ನು ತಿಳಿದುಕೊಳ್ಳುವವರೆಗೆ ರಥವನ್ನು ಇಲ್ಲಿಯೇ ನಿಲ್ಲಿಸಿಕೊಂಡಿರು ಕೃಷ್ಣ. ಯೋಚ್ಯಮಾನಾನವೇಕ್ಷೇಹಂ ಜಯೇತೇತ್ರ ಸಮಾಗತಾಃ ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇ ಯುದ್ಧೇ ಪ್ರಿಯ ಜಿಗೀರ್ಷವಃ. ದುಷ್ಟಬುದ್ಧಿ ಇರುವ ದುರ್ಯೋಧನನಿಗೆ ಯುದ್ಧದಲ್ಲಿ ಹಿತ ಬಯಸುವ ಯಾವ ಯಾವ ರಾಜರುಗಳು ಇಲ್ಲಿ ಬಂದಿದ್ದಾರೋ ಆ ಯೋಧರನ್ನು ನಾನು ನೋಡುವೆನು. ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ ನ ಚ ಶ್ರೇಯೋನು ಪಶ್ಯಾಮಿ ಹತ್ವಾ ಸ್ವಜನ ಮಾಹವೇ. ಹೇ ಕೇಶವ, ನನಗೆ ಇವೆಲ್ಲ ವಿಪರೀತ ಅನ್ನಿಸುತ್ತಿದೆ. ನಾನು ಯುದ್ಧದಲ್ಲಿ ಸ್ವಜನರನ್ನು ಅಂದರೆ ನನ್ನವರನ್ನು ಕೊಂದು ಯಾವ ಶ್ರೇಯಸ್ಸನ್ನೂ ಪಡೆಯುವುದಿಲ್ಲ. ಏಷಾ ಮಧ್ಯೆ ಕಾಂಕ್ಷಿತಂನು ರಾಜ್ಯಂ ಭೋಗ ಸುಖಾನಿ ಚ ತೈಮೇ ವಸ್ತಿತ ಯುದ್ಧೇ ಪ್ರಾಣಾನ್ ತ್ಯಕ್ತ್ವಾ ಧನಾನಿ ಚ. ನಾವು ಯಾರಿಗಾಗಿ ರಾಜ್ಯವನ್ನು ಭೋಗಗಳನ್ನು ಮತ್ತು ಸುಖವನ್ನು ಇಚ್ಛಿಸುತ್ತೇವೆಯೋ ಅಂತಹ ಇವರೆಲ್ಲರೂ ಸಹ ಧನ ಮತ್ತು ಜೀವನ ಆಸೆಯನ್ನು ಬಿಟ್ಟು ಯುದ್ಧಕ್ಕಾಗಿ ನಿಂತಿದ್ದಾರೆ. ಆಚಾರ್ಯ ಪಿತರ ಪುತ್ರ ತಥೈವ ಚ ಪಿತಾಮಹ ಮಾತುಲ ಶ್ವಶುರ ಪೌತ್ರ ಶ್ಯಾಲ ಸಂಬಂಧಿ ಹಸ್ತತಾ. ಗುರುಗಳು
ಮಕ್ಕಳು ದೊಡ್ಡಪ್ಪ ಚಿಕ್ಕಪ್ಪ, ಮಕ್ಕಳು ಅಜ್ಜಂದಿರು, ಸೋದರ ಮಾವಂದಿರು, ಮಾವಂದಿರು, ಮೊಮ್ಮಕ್ಕಳು, ಮಾವ ಮೈದುನರು, ಹಾಗೆಯೇ ಇನ್ನೂ ಅನೇಕ ಸಂಬಂಧಿಗಳು ಇಲ್ಲಿ ನೆಲೆಸಿದ್ದಾರೆ. ಹೇ ಜನಾರ್ದನ, ಧೃತರಾಷ್ಟ್ರನ ಪುತ್ರನನ್ನು ಕೊಂದು ನಮಗೆ ಯಾವ ಸಂತೋಷ ಉಂಟಾಗುವುದು? ಈ ಆತ ತಾಯಿಗಳನ್ನು ಕೊಲ್ಲುವುದರಿಂದ ನಮಗೆ ಪಾಪವೇ ತಟ್ಟುತ್ತದೆಯೇ ಹೊರತು ಇನ್ನೇನೂ ಇಲ್ಲ. ಲೋಭದಿಂದ ಭ್ರಷ್ಟಚಿತ್ತರಾದ ಈ ಜನರು ಕುಲಕ್ಷಯದಿಂದ ಉತ್ಪನ್ನವಾಗುವ ದೋಷ ಮತ್ತು ಮಿತ್ರದ್ರೋಹವನ್ನು ಮಾಡುವುದರಲ್ಲಿ ಪಾಪವನ್ನೂ ಸಹ ನೋಡುವುದಿಲ್ಲ. ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮ ಸನಾತನಾಃ ಧರ್ಮೇ ನಷ್ಟೇ ಕುಲಂ ಕೃತ್ಸ್ನ ಧರ್ಮೋಭಿಭವತ್ಸ್ಯುತ. ಕುಲದ ನಾಶದಿಂದ ಸನಾತನವಾದ ಕುಲಧರ್ಮಗಳು ನಾಶವಾಗುತ್ತದೆ. ಧರ್ಮವು ನಾಶವಾಯಿತೆಂದರೆ ಆ ಕುಲದಲ್ಲಿ ಪಾಪವೂ ಕೂಡ ಬಹಳವಾಗಿ ಆವರಿಸಿಕೊಳ್ಳುತ್ತದೆ. ಅಧರ್ಮಾಭಿಭವ ಕೃಷ್ಣ ಪ್ರದುಷ್ಯಂತಿ ಕುಲ ಸ್ತ್ರೀಯ ತ್ರೀಷು ದುಷ್ಟಾಶು ವಾಶ್ನೇಯ ಜಾಯತೇ ವರ್ಣ ಸಂಕರ. ಹೇ ಕೃಷ್ಣ, ಪಾಪವು ಹೆಚ್ಚು ಬೆಳೆಯುವುದರಿಂದ ಕುಲದ ಸ್ತ್ರೀಯರು ಅತ್ಯಂತ ದೂಷಿತರಾಗಿ ಮತ್ತೆ ವರ್ಣಸಂಕರವೂ ಉಂಟಾಗುತ್ತದೆ. ಉತ್ಸನ್ನ ಕುಲಧರ್ಮಾಣ ಮನುಷ್ಯಾಣಾಂ ಜನಾರ್ದನ ನರಕೇ ನಿಯತಂ ವಾಸೋ ಭವತೀತ್ಯನುಶ್ರುಮ. ಹೇ ಜನಾರ್ದನನೇ, ಯಾರ ಕುಲಧರ್ಮಗಳು ನಾಶವಾಗಿವೆಯೋ ಅಂತಹ ಮನುಷ್ಯರು ಅನಿಶ್ಚಿತ ಕಾಲದವರೆಗೆ ನರಕದಲ್ಲಿ ವಾಸಿಸುತ್ತಾರೆಂದು ನಾವು ಕೇಳುತ್ತಾ ಬಂದಿದ್ದೇವೆ. ಯದಿ ಮಾಮ ಪ್ರತೀಕಾರ ಶಸ್ತ್ರಂ ಶಸ್ತ್ರ ಬಾಣಯ ದಾರ್ತರಾಷ್ಟ್ರಾಣೇ ಹನ್ಯುಸ್ತಮ್ಮೇ ಕ್ಷೇಮತರಂ ಭವೇ. ಶಸ್ತ್ರರಹಿತನು ಪ್ರತೀಕಾರ ತೋರದಿರುವ ನನ್ನನ್ನು ಶಸ್ತ್ರಗಳನ್ನು ಧರಿಸಿರುವ ಧೃತರಾಷ್ಟ್ರನ ಪುತ್ರರು ಯುದ್ಧದಲ್ಲಿ ಕೊಂದು ಹಾಕಿದರೂ ನನಗೆ ಹೆಚ್ಚು ಶ್ರೇಯಸ್ಕರವೇ ಆಗಿತ್ತು. ಓಂ ತತ್ಸದಿತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯ ಯೋಗಶಾಸ್ತ್ರೇ ಶ್ರೀ ಕೃಷ್ಣಾರ್ಜುನ ಸಂವಾದೇ ಅರ್ಜುನ ವಿಷಾದ ಯೋಗೋ ನಾಮ ಪ್ರಥಮೋಧ್ಯಾಯ. ಮೊದಲ ಅಧ್ಯಾಯದ ಆಯ್ದ ಶ್ಲೋಕ 13 ಶ್ಲೋಕ ಅಲ್ಲ 13 ಶ್ಲೋಕ ಆರಿಸಿಕೊಂಡಿದ್ದವರು ಅದರ ಮೂಲಕ ನಿಮಗೆ ಆ ಅಧ್ಯಾಯದಲ್ಲಿ ಏನ್ ನಡೆಯುತ್ತೆ ಅನ್ನೋ ಒಂದು ಕಲ್ಪನೆಯನ್ನು ನಿಮಗೆ ಕೊಟ್ಟಿದ್ದಾರೆ. ಮೂಲ ಸಂಸ್ಕೃತ ನಿಮಗೆ ಅರ್ಥವಾಗುವ ಹಾಗಿದ್ರೆ ನೇರವಾಗಿ ಅರ್ಥ ಆಗಿರುತ್ತೆ. ನಂತರ ಅವರು ಕನ್ನಡದಲ್ಲಿ ಅದಕ್ಕೆ ಅರ್ಥವನ್ನು ಹೇಳಿದ್ರಿಂದ ಕಥಾ ಹಿನ್ನೆಲೆ ನಿಮಗೆ ಗೊತ್ತಿರೋದ್ರಿಂದ ಅದೇನು ಅಂತ ಸ್ವಲ್ಪ ಗೊತ್ತಾಗಿರ್ತದೆ. ಅದನ್ನೇ ಬಹುಶಃ ನಮ್ಮ ಕನ್ನಡದಲ್ಲಿ ಕೇಳಿದಾಗ ಹೇಗೆ ಅನಿಸ್ಬೋದು ಅನ್ನೋ ದೃಷ್ಟಿಕೋನದಿಂದ ಗಮಕ ಗಾಯನದ ಮೂಲಕ ಇದು ಅದೇ ವಸ್ತು ವಿಷಯಗಳು ಮತ್ತೆ ಮತ್ತೆ ಬರುತ್ತೆ ನಿಮಗೆ ಇಲ್ಲ ಅಂತಲ್ಲ, ಆದ್ರೆ ಬೇರೆ ಬೇರೆ ರೀತಿಯಲ್ಲಿ ನಿಮ್ಮ ಕಿವಿಗೆ ಕೇಳಿಸ್ತಾ ಹೋಗುತ್ತೆ. ಅದನ್ನು ತಾವು ಅನುಭವಿಸಬೇಕು ಅನ್ನೋ ದೃಷ್ಟಿಯಿಂದ ಗಮಕದ ಮೂಲಕ ಗೀತೆಯ ಹಿನ್ನೆಲೆಯ ಕಥೆಯನ್ನ ಕೇಳುವಂತ ಒಂದು ಪ್ರಯತ್ನ ಮಾಡೋಣ. ಈ ಗೀತೆಯನ್ನ ಒಂದು ರೀತಿಯಲ್ಲಿ ಅರ್ಥ ಮಾಡ್ಕೊಂಡ್ರಿ, ಗೀತೆ ಒಂದು ಹಿನ್ನೆಲೆ ಇದೆ ಇದು ಬರೋದಕ್ಕೆ, ಅದನ್ನ ನಾವು ಒಂದು ಗಮಕದ ಒಂದು ಕೆಲವು ಪದ್ಯಗಳ ಮೂಲಕ ಅದರ ಅರ್ಥದ ಬಗ್ಗೆ ಕೇಳ್ಕೊಳ್ಳೋಣ. ಕೃಷ್ಣಾಯ ವಾಸುದೇವಾಯ ನಂದನಾಯ ಜನಾಯ ಗೋವಿಂದಾಯ ನಮೋ ನಮಃ. ಕಣದಿ ಕೌರವ ಪಾಂಡವರದಳ ಸೆಣಸಲು ಅಭಿಮುಖವಾಗಿ ನಿಂತಿದೆ ರಣ ಸಮೀಪದಲ್ಲಿ ಇರುವುದನ್ನು ಅರಿತ ವೇದ ವಿದರಾದ ತನಯ ಸತ್ಯವತಿಗೆ ತ್ರಿಕಾಲಗಳನ್ನು ಅರಿತವ ಮುನಿ ವ್ಯಾಸರಾಗ ನಯನ ರಹಿತ ಧೃತರಾಷ್ಟ್ರನಿದ್ದಡೆ ಬರುತ್ತಲೇ ಬರುತ್ತಲೆಂದಿರಲು. ಇದು ಒಂದು ಪೂರ್ವ ಪೀಠಿಕೆ, ಗೀತೆಯ ಆರಂಭವಾಗುವುದಕ್ಕಿಂತ ಹಿನ್ನೆಲೆ ಹಿಂದಿನ ಕಥೆಗೆ ಹೋಗ್ತಾ ಇದ್ದೀವಿ. ಈಗ
ಮಹಾನ ಭಾರತದ ಬಗ್ಗೆ ಗೊತ್ತು ನಿಮಗೆಲ್ಲ, ನಾನು ಅದನ್ನು ಹೆಚ್ಚು ವಿಶದವಾಗಿ ಹೇಳಲಿಕ್ಕೆ ಹೋಗುವುದಿಲ್ಲ. ಯುದ್ಧ ಸಿದ್ಧತೆಗಳೆಲ್ಲ ಆಗಿದೆ, ಈ ಕಡೆ 7, 11, 18 ಅಕ್ಷೋಹಿಣಿ ಸೈನ್ಯಗಳು ಎದುರು ಬದುರಾಗಿ ನಿಂತಿದೆ. ಅಂದರೆ ಯುದ್ಧ ಆರಂಭಕ್ಕೆ ಸಿದ್ಧ ಆಗಿದೆ, ಯುದ್ಧ ಮಾಡಲಿಕ್ಕೆ ಸಿದ್ಧ ಆಗಿದೆ, ಟಾಸ್ ಹಾಕಿ ಕ್ರಿಕೆಟ್ ಆಡಲಿಕ್ಕೆ ರೆಡಿ ಆಗಿದಾರಲ್ಲ ಆ ಥರದಲ್ಲಿ ಅಂತ ಅಂದ್ಕೊಳ್ಬೋದು. ಇಂತಹ ಸಮಯದಲ್ಲಿ ಯುದ್ಧ ಆರಂಭ ಆಗೋದು ಇನ್ನು ನಿಶ್ಚಯ ಅಂತ ಖಂಡಿತ ಆದಂತಹ ಸಮಯದಲ್ಲಿ ವ್ಯಾಸರು ಅಂದ್ರೆ ಮಹಾಭಾರತವನ್ನು ಬರೆದವರೇ ಅವರೇ ಸ್ವತಃ ಇದರಲ್ಲಿ ಒಂದು ಪಾತ್ರ ಕೂಡ ಅನ್ನೋದು ವಿಶೇಷ. ರಾಮಾಯಣವನ್ನು ಬರೆದ ವಾಲ್ಮೀಕಿ ಕೂಡ ರಾಮಾಯಣದಲ್ಲಿ ಒಂದು ಪಾತ್ರ ಆಗ್ತಾರೆ ಕೊನೆಯಲ್ಲಿ. ಇದು ಈ ಕಥಾ ವಿಶೇಷ ಕೂಡ, ಅಂದ್ರೆ ಅವರ ಕಾಲಘಟ್ಟದ ಕಥೆಯನ್ನೇ ಅವರು ಕಂಡಂತಹ ಕಥೆಯನ್ನೇ ಅವರು ನಮಗೆ ಹೇಳಿರೋದು ವಿಶೇಷ. ಯಾವುದೋ ಹಿಂದೆ ಯಾವ ಅಜ್ಜಿ ಹೇಳಿದ ಕತೆ ಯಾವುದೋ ಹೀಗಿತ್ತು ಅಂತ ಹೇಳುವಂಥದ್ದಲ್ಲ ಇದು. ಅವರೇ ಕಂಡಂತಹ ಪಾತ್ರ ಪರಿಚಯಗಳನ್ನ ಕಥೆಗಳನ್ನ ಹೇಳಿರೋದ್ರಿಂದ ಹೆಚ್ಚು ಮಹತ್ವ ಬರ್ತದೆ ಈ ಕಥೆಗಳಿಗೆ ಅಂತ ನಾನು ಭಾವಿಸ್ತೇನೆ. ಮತ್ತು ಒಂದು ದೃಷ್ಟಿಯಿಂದ ಇವತ್ತು ನಾವು ಅದನ್ನು ಸಾಂಕೇತಿಕವಾಗಿ ಭಾವಿಸೋದು ಕೂಡ ಉಂಟು ಈ ಕಥೆಗಳನ್ನ. ಅಂದ್ರೆ ಅದು ನಡೆದಿದೆಯೋ ಇಲ್ವೋ, ಇತಿಹಾಸವೋ ಅಲ್ವೋ, ಇರದೇ ಇರ್ಬೋದು, ಆದರೂ ಕೂಡ ಆ ಕಥೆ ಒಂದು ಸಂಕೇತವನ್ನು ಹೇಳ್ತದೆ, ನಮಗೆ ಬದುಕಿನ ಬಗ್ಗೆ ಒಂದು ವಿವರವನ್ನು ಕೊಡುತ್ತೆ ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡ್ಬೋದು ಆ ದೃಷ್ಟಿಯಿಂದ ಕೂಡ. ದಾಯಾದಿಗಳ ನಡುವೆ ಈಗ ಇರಸ ಆಗಿದೆ, ಇದು ಇವತ್ತಿನ ಕಾಲಕ್ಕೂ ಇರುವಂತದ್ದೇ. ಇವತ್ತು ಸ್ವತಃ ಸ್ವಂತ ಅಣ್ಣ ತಮ್ಮಂದಿರ ಮಧ್ಯೆ ಕೂಡ ಎಷ್ಟೋ ಕಡೆ ಇದ್ದೇ ಇರ್ತದೆ, ಆಸ್ತಿ ಅಥವಾ ಯಾವುದೇ ಒಂದು ವಿಚಾರಗಳು ಬಂದಾಗ ಸಮಸ್ಯೆಗಳಾಗೋದು ಉಂಟು. ಅಂತಹ ಒಂದು ಸಂದರ್ಭ ಈಗ ಒದಗಿದೆ. ಆದ್ರೆ ಇದಕ್ಕೆ ಬಹಳ ಮೂಲ ಪುರುಷನಾದವರು ವ್ಯಾಸರೇ. ಯಾಕಂದ್ರೆ ವ್ಯಾಸರ ಮಕ್ಕಳೇ ಇವರೆಲ್ಲ, ಮಕ್ಕಳು ಮೊಮ್ಮಕ್ಕಳೇ ಇವರೆಲ್ಲ ಕೂಡ, ಅವರಿಗೆ ಗೊತ್ತು. ಆದ್ರೆ ವ್ಯಾಸರ ಒಂದು ಗುಣವೇ ಬೇರೆ ರೀತಿಯದು. ಅವರು ಅಂಟಿಯು ಅಂಟದಂತಹ ಸ್ಥಿತಿಯಲ್ಲಿರುವಂತಹ ಒಬ್ಬ ಮುನಿಯವರು. ಅವರು ಏನ್ ಮಾಡ್ತಾರೆ, ಧೃತರಾಷ್ಟ್ರನ ಹತ್ರ ಬರ್ತಾರೆ. ಧೃತರಾಷ್ಟ್ರನಿಗೆ ಕಣ್ಣು ಕಾಣಿಸೋದಿಲ್ಲ, ಅದು ಗೊತ್ತು ನಿಮಗೆಲ್ಲ. ಆದ್ರಿಂದ ಇಷ್ಟೆಲ್ಲ ನಡೆದು ಅಂದ್ರೆ ಇದರ ಹಿನ್ನೆಲೆ ಏನೆಲ್ಲ ನಡೆದಿದೆ, ಸಂಧಿ ಕಾರ್ಯ ನಡೆದಿದೆ, ಎಲ್ಲೆಲ್ಲೋ ಪ್ರಯತ್ನ ಪಟ್ಟಿದ್ದಾರೆ, ಯುದ್ಧ ನಿಲ್ಸಕ್ಕೆ ಸಾಧ್ಯ ಆಗಲಿಲ್ಲ, ಕೊನೆಗೆ ಯುದ್ಧಕ್ಕೆ ಆರಂಭಕ್ಕೆ ತೊಡಗಿದ್ದಾರೆ. ಆಗ ಧೃತರಾಷ್ಟ್ರನಿಗೆ ಒಂದು ವ್ಯಾಸರ ಕೇಳ್ತಾ ಇದ್ದಾರೆ, ರಣ ಸಮೀಪದಲ್ಲಿ ಇರುವುದನ್ನ ಅರಿತಂತಹ ಸತ್ಯವತಿಯ ಮಗನಾದಂತಹ ವೇದವಿದರಾದಂತಹ ಆ ವ್ಯಾಸರು ಬಂದು ಹೇಳ್ತಾರೆ, ತ್ರಿಕಾಲಜ್ಞಾನಿಗಳು ಎಲ್ಲವೂ ಗೊತ್ತವ್ರಿಗೆ, ಅವ್ರಿಗೆ ಮೊದಲೇ ಗೊತ್ತವ್ರಿಗೆ ಯುದ್ಧ ಏನಾಗುತ್ತೆ, ಅದ್ರ ವಿಶೇಷ ಏನು ಅದೆಲ್ಲ ಗೊತ್ತಿದೆ ಅವ್ರಿಗೆ. ಆದರೂ ಪಾತ್ರಧಾರಿಯಾಗಿ ನಾಟಕದ ಅಂತ್ಯ ಗೊತ್ತಿದ್ರು ಕೂಡ ಆರಂಭದಲ್ಲಿ ನಾಟಕ ನಟ ಮಾಡ್ತಾರಲ್ಲ, ಹಾಗೆ ಒಂದು ಪಾತ್ರಧಾರಿಯಾಗಿ ಅವರು ನಟರಾಗಿ ಮಾಡ್ತಾ ಇದ್ದಾರೆ. ಧೃತರಾಷ್ಟ್ರನ ಕಡೆಗೆ ಅವರು ಬರ್ತಾ ಇದ್ದಾರೆ, ಏನು ಹೇಳಬೇಕು ಅನ್ನೋ ಉದ್ದೇಶದಿಂದ ಧೃತರಾಷ್ಟ್ರನ ಕಡೆಗೆ ಬರ್ತಾ ಇದ್ದಾರೆ ಅನ್ನೋದು ಈ ಒಂದು ಪದ್ಯದ ಒಂದು ವಿವರ. ಮುಂದಕ್ಕೆ ಏನಾಗುತ್ತೆ ಅಂತ ನೋಡೋಣ. ನೀನು ಸಮರಾಂಗಣದಲ್ಲಿರುವವರನು ಕಾಣುತ್ತಿರಬೇಕೆನ್ನುವುದಾದರೆ ನಾನು ನೀಡುವ ದಿವ್ಯ ದೃಷ್ಟಿಯ ವರವ ಕೇಳೆನಲು, ನಾನು ನೀಡುವ ದಿವ್ಯ ದೃಷ್ಟಿಯ ವರವ ಕೇಳೆನಲು, ನಾನೇ ಮಕ್ಕಳು ನಾಶಗೊಳ್ಳುವುದು ಕಾಣಲಾರೆನು, ನಿನ್ನ ಕೃಪೆಯಲ್ಲಿ ತಾಣವಲ್ಲಿಯ ವಾರ್ತೆ ಸಿಗುತ್ತೋ ಸಿಗುತ್ತಿರಲು ಎಂದ ಧೃತರಾಷ್ಟ್ರ. ಅವರು ಧೃತರಾಷ್ಟ್ರನ ಹತ್ರ ಬಂದು ಹೇಳ್ತಾ ಇದ್ದಾರೆ, ನೋಡಪ್ಪ ನಿನ್ನ ಮಕ್ಕಳು ಮತ್ತು ಅವರ ಮಕ್ಕಳು ಇಬ್ರು ಕೂಡ ಯುದ್ಧ ಮಾಡೋದಕ್ಕೆ ಸಿದ್ಧರಾಗಿಬಿಟ್ಟಿದ್ದಾರೆ, ಇಂಥ ತಡೆಯುವಂತಹ ಎಲ್ಲ ಪರಿಸ್ಥಿತಿಯು ಕೈ ಮೀರಿ ಹೋಗಿದೆ ಈಗ. ಆದ್ರಿಂದ ಸಮರಾಂಗಣದಲ್ಲಿ ಅಂದ್ರೆ ಯುದ್ಧ ಭೂಮಿಯಲ್ಲಿ ಏನ್ ನಡೆಯುತ್ತೆ ಅನ್ನೋದನ್ನ ಖಂಡಿತ ಎಲ್ಲರಿಗೂ ಕೂಡ ನೋಡಕ್ ಆಸೆ. ಒಂದು ಫೈನಲ್ ಪಂದ್ಯ, ಕ್ರಿಕೆಟ್ ಪಂದ್ಯ ಅಂದ್ರೆ ಎಲ್ಲರಿಗೂ ಕುತೂಹಲವಾಗಿ ಒಂದು ರಜಾ ಹಾಕಿ ಅಂದ್ರೆ ಟಿವಿ ಮುಂದೆ ಕುತ್ಕೊಂಡು ನೋಡುವಂತದ್ದು ಇವತ್ತಿನ ಸಂದರ್ಭದಲ್ಲೂ ಕೂಡ ಇದೆ. ಹಾಗಾಗಿ ಇಂತಹ ಒಂದು ದೃಶ್ಯಾವಳಿ ನಾವು ಏನ್ ನಡೆಯುತ್ತೆ ಅಲ್ಲಿ ಏನು ಅನ್ನೋ ತಿಳ್ಕೊಳ್ಳೋ ಕುತೂಹಲ ಅಂತೂ ಖಂಡಿತ ನಿನಗೂ ಇದ್ದೇ ಇದೆ ನನ್ಗೆ ಗೊತ್ತು. ಅಲ್ಲಿ ಇದನ್ನ ನೀನು ನೋಡಬೇಕು ಅನ್ನೋದಾದ್ರೆ ಕಣ್ಣಿಲ್ಲ ಅವನಿಗೆ ಹ್ಯಾಕ್ ನೋಡ್ತಾನೆ, ಹಾಗಾಗಿ ನಿಮಗೆ ನೋಡಬೇಕು ಅಂತ ಆಸೆ ತಂತು ಇದ್ದೇ ಇದೆ. ನಿಮಗೆ ನೋಡಬೇಕು ಅನ್ನೋ ಹಾಕಿದ್ರೆ ನಾನು ದಿವ್ಯ ದೃಷ್ಟಿಯನ್ನು ನಿಮಗೆ ಕೊಡಬೇಕು. ಆ ಒಂದು ಶಕ್ತಿ ವ್ಯಾಸರಲ್ಲಿ ಇತ್ತು, ಅವರು ತ್ರಿಕಾಲಜ್ಞಾನಿಗಳೆಲ್ಲ ನೋಡಬಲ್ಲವರಾದ್ರಿಂದ ನಿನಗೆ ನಾನು ದಿವ್ಯ ದೃಷ್ಟಿಯನ್ನು ಕೊಡ್ತೇನೆ, ನೀನು ಯುದ್ಧದಲ್ಲಿ ಏನ್ ನಡೀತು ನೀನು ನೋಡ್ಬೋದು, ತೊಂದರೆ ಇಲ್ಲ ಅನ್ನೋ ಒಂದು ವರವನ್ನ ಕೊಡ್ತೀನಿ ಅಂತ ಬಂದ್ರು. ಧೃತರಾಷ್ಟ್ರ ಕೇಳ್ದ, ಮೂವತ್ತು ಒಪ್ಕೊಂಡ್ಬಿಟ್ಟಿದ್ರೆ ಹುಷ ದಿವ್ಯ ದೃಷ್ಟಿ ಕೊಟ್ಬಿಟ್ಟು ಅವನು ಎಲ್ಲ ನೋಡ್ಬಿಡ್ತಿದ್ದು. ಆದ್ರೆ ಧೃತರಾಷ್ಟ್ರ ಯಾಕೋ ಅನ್ನಿಸ್ತದ ಅವನಿಗೆ ಬೇಡ ಅಂತ. ಅವನು ಹೇಳ್ತಾನೆ, ನಾನೇ ಮಕ್ಕಳು ನನ್ನ ಮಕ್ಕಳು ನಾಶ ಆಗೋದನ್ನ ಅಂದ್ರೆ ಒಂದು ರೀತಿಯಾಗಿ ಅವ್ರಿಗೂ ಎಲ್ಲ ಭವಿಷ್ಯ ಗೊತ್ತಿತ್ತೆ ಅನ್ನೋ ಒಂದು ಭಾವ ಕೂಡ ಆಗಿದೆ. ನನ್ನ ಮಕ್ಕಳು ನಾಶ ಆಗೋದನ್ನ ನಾನು ಹೇಗಪ್ಪ ನೋಡಿ, ಯಾಕಂದ್ರೆ ಇದು ಅಂತಿಮ ಯುದ್ಧ, ಮುಂದೆ ಎಷ್ಟೋ ಯುದ್ಧಗಳು ನಡೆದಿದೆ, ಅದೇ ಒಂದು ಕುರುಕ್ಷೇತ್ರವೇ ಮೊದಲ ಯುದ್ಧ ಏನಲ್ಲ, ಅದಕ್ಕೆ ಕೆಲವೇ ತಿಂಗಳ ಹಿಂದೆ ಕೂಡ ವಿರಾಟನ ಗೋಗ್ರಹಣದ ಯುದ್ಧ ಕೂಡ ನಡೆದಿದೆ, ಅದೆಲ್ಲ ಆಗಿದೆ. ಹಾಗೆ ಈ ಯುದ್ಧ ಅಂತಿಮ, ಆದ್ರಿಂದ ಇಲ್ಲಿ ಯಾರು ಸೋಲು ಗೆಲುವು ಅಲ್ಲ, ಒಂದು ಸಾವು ಮತ್ತು ಗೆಲುವು ಆಗುತ್ತಿದೆ, ಯಾರೋ ಒಬ್ರು ಸಾಯ್ಬೇಕು ಅನ್ನೋ ಅರ್ಥದಲ್ಲಿ.
ಅಂತ ಒಂದು ಅಂತಿಮ ಆದ್ರಿಂದ ನನ್ನ ಮಕ್ಕಳು ಆದ್ರೆ ನಾಶ ಆಗುವುದನ್ನ ನಾನು ನನ್ನ ಕಣ್ಣಲ್ಲಿ ನೋಡೋದಕ್ಕೆ ಸಾಧ್ಯ ಇಲ್ಲ, ಅವ್ರು ಇಲ್ಲಿ ತನಕ ಯಾವಾಗ ನೋಡೇ ಇಲ್ಲ, ಆದ್ರೂ ಈಗ ಹೇಳ್ತಾ ಇದ್ದೇನೆ ಅದನ್ನು ನೋಡೋದಕ್ಕೆ ನನಗೆ ಸಾಧ್ಯ ಇಲ್ಲ. ಆದ್ರೂ ಕೂಡ ಕುತೂಹಲ ತಿಳಿಸ್ಕೊಳ್ಬೇಕು ಅಂತಂದ್ರೆ ನನಗೆ ಕಿವಿಯ ಮೂಲಕ ನೀನು ಅದನ್ನು ಕೇಳುವಂತಹ ಒಂದು ಭಾಗ್ಯವನ್ನ ಕೊಡುವಂತ ನೋಡಿ ಎಷ್ಟು ಮುಖ್ಯ ಅಂದ್ರೆ ಕಣ್ಣು ಮತ್ತು ಕಿವಿ ಎರಡು ಬಹಳ ವಿಶೇಷವಾದಂತಹ ಇಂದ್ರಿಯಗಳು ಪಂಚೇಂದ್ರಿಯದಲ್ಲಿ, ಉಳಿದ ಇಂದ್ರಿಯಗಳು ಬಿಡಿ ಇದೆರಡು ನಮ್ಮ ಮೇಲೆ ಬಹಳ ಪರಿಣಾಮ ಬೀರುವಂತಹ ಇಂದ್ರಿಯಗಳು. ಕಣ್ಣು ಒಂದು ನಮಗಿಲ್ಲ ಅಂತಂದ್ರೆ ಎಷ್ಟೋ ದೃಶ್ಯಗಳನ್ನ ಟಿವಿಯನ್ನು ಮೊಬೈಲನ್ನು ಏನು ನೋಡ್ಲಿಕ್ಕೆ ಆಗುದಿಲ್ಲ, ಎಷ್ಟೋ ಒಂದು ವಿಷಯಗಳನ್ನ ಕಳ್ಕೊಂಡ್ ಬಿಡ್ತೀವಲ್ಲ ನಾವು ಅಂತ. ನಿಮ್ಗೆ ಕಿವಿ ಮೇಲೆ ಬಿದ್ದಿದ್ದೇ ಒಂದು ಬೇರೆ ಪರಿಣಾಮವನ್ನು ಬೀರುತ್ತೆ, ಕಣ್ಣಿನಿಂದ ನೋಡಿದ್ದು ಬೇರೆ ಅದಕ್ಕಿಂತ ಹೆಚ್ಚು ಪರಿಣಾಮವನ್ನ ಬೀರುವಂತದ್ದು. ಹಾಗಾಗಿ ಈ ದೃಶ್ಯಾವಳಿನ ನಾನು ಕಣ್ಣಿಂದ ನೋಡಿ ಸಹಿಸಿಕೊಳ್ಳೋದಕ್ಕೆ ಆಗುದಿಲ್ಲ, ಆದ್ರೆ ಕುತೂಹಲ ಕಳೀಬೇಕು ನನಗೆ. ಹಾಗಾಗಿ ಕಿವಿಗೆ ನಮಗೆ ಬೀಳಿದೆ ಆ ದೃಶ್ಯ, ಅದೇನು ನಡೀತಾ ಇದೆ ಅನ್ನೋ ವಾರ್ತೆಗಳಾದ್ರೂ ನಮಗೆ ತಿಳಿಸ್ಬೇಕು. ಆ ರೀತಿಯಲ್ಲಿ ಏನಾದ್ರೂ ನಮಗೆ ವರವನ್ನು ಕೊಡುವಂತ ಧೃತರಾಷ್ಟ್ರ ವ್ಯಾಸಮಂತ್ರದಿಂದ ಕೇಳ್ಕೊಂಡಿದ್ದಾರೆ. ಮುಂದಕ್ಕೆ ವ್ಯಾಸರು ಏನ್ ಹೇಳ್ತಾರೆ ನೋಡೋಣ. ಅರಸ ಸಂಜಯ ನಿನಗೆ ಯುದ್ಧದಿ ಜರುಗುತ್ತಿನ ದೃಶ್ಯಾವಳಿಗಳ, ಅರಸ ಸಂಜಯ ನಿನಗೆ ಯುದ್ಧದಿ ಜರುಗುತ್ತಿನ ದೃಶ್ಯಾವಳಿಗಳ ವಿವರವ ನೀಡುವ ತಾನೇ ಪ್ರತ್ಯಕ್ಷದಲ್ಲಿ ಕಂಡಂತೆ ಕರದನಲ್ಲಿ ಕಾಯಿಯಷ್ಟು ನಿಖರದಲ್ಲಿ ಅವನೆ ಪರೋಕ್ಷ ನಡೆಯುವುದು ಅರಿದು ಕಣ್ಣು ತಪ್ಪಿಸಿಕೊಳ್ಳಲು ಅಸಾಧ್ಯವವ ಸರ್ವಜ್ಞ ಸರ್ವಜ್ಞ ಯಾವುದಾದರೂ ನಡೆಯಲಿ ಇದುರಲಿ ಯಾವುದಾದರೂ ಗುಪ್ತ ಜನುಗಲಿ ಯಾವುದಾದರೂ ರಾತ್ರಿ ಅಥವಾ ಹಗಲೇ ನಡೆದಿರಲಿ ಯಾವುದಾದರೂ ನಡೆಯಲು ಇದುರಲಿ ಯಾವುದಾದರೂ ಗುಪ್ತ ಜನುಗಲಿ ಯಾವುದಾದರೂ ರಾತ್ರಿ ಅಥವಾ ಹಗಲೇ ನಡೆದಿರಲಿ ಯಾವ ವಿಷಯವ ಯಾವ ಪಕ್ಷದ ಯಾವ ನಾಯಕ ಮನದ ಚಿಂತನೆ ಯಾವುದಾದರ ಬಗೆಗಿದ್ದರೂ ಸಹ ಇವಗೆ ತಿಳಿಯುವುದು ಇವಗೆ ತಿಳಿಯುವುದು. ವ್ಯಾಸಗುರುಗಳು ಇವ್ರು ಕೇಳಿದ ಹಾಗೇನೆ ಧೃತರಾಷ್ಟ್ರನಿಗೆ ವರವನ್ನ ಕೊಡ್ತಾ ಇದ್ದಾರೆ. ಸರಸ ಆಯ್ತಪ್ಪ, ನಿಮ್ಗೆ ಅದನ್ನ ತಿಳ್ಕೊಳ್ಳೋ ಕುತೂಹಲ ಇರೋದನ್ನ ನಾನು ಹೇಳ್ತೀನಿ. ಯುದ್ಧದಿ ಜರುಗುತ್ತೆ ಅಂತ ಅಲ್ಲಿ ಏನೇನು ನಡೀತಾ ಇದೆಯೋ ಅದನ್ನೆಲ್ಲ ನಿಮಗೆ ಹೇಳೋ ಪ್ರತ್ಯಕ್ಷದಲ್ಲಿ ಕಂಡ ಹಾಗೆ ಅದು ಏನಾಗ್ತಾ ಇದೆ ಅಂತ ಹೇಳೋದಲ್ಲಂತ ಒಂದು ಶಕ್ತಿಯನ್ನ ಸಂಜಯನಿಗೆ ನಾನು ಕೊಡ್ತೀನಿ ಅಂತ. ನೇರವಾಗಿ ಇವನಿಗೆ ಏನು ಕೊಡೋದಿಲ್ಲ, ಸಂಜಯನಿಗೆ ಕೊಟ್ಟ, ಸಂಜಯ ಇವನ ಸಾರಥಿ ಜೊತೆಗೆ ಇರುವಂತವನು ಯಾವ ಸೂತ ಪುತ್ರ, ಸಂಜಯನಿಗೆ ನಾನು ನಿಮಗೆ ಕೊಡ್ತೀನಿ ಆ ಶಕ್ತಿಯನ್ನ ನಾನು ಕೊಡ್ತೀನಿ. ಅವನು ಪ್ರತ್ಯಕ್ಷದಲ್ಲಿ ಎಷ್ಟು ಅಂದ್ರೆ ಕರದ ನೆಲ್ಲಿಕಾಯಿ ಎಷ್ಟು ಅಂತ ಹೇಳ್ತಾರೆ, ಅಂದ್ರೆ ಕೈನಲ್ಲಿ ಅಂಗೈನಲ್ಲಿ ನೆಲ್ಲಿಕಾಯಿ ಇಟ್ಕೊಂಡಾಗ ಎಷ್ಟು ಪ್ರಮಾಣದಲ್ಲಿ ಪೂರ್ತಿ ನಮಗೆ ಕಾಣುತ್ತಲ್ವಾ, ಯಾವ್ದು ಕುಂಬಳಕಾಯಿ ಇಟ್ಕೊಂಡ್ರೆ ನಿಮ್ಗೆ ಈ ಕಡೆ ನೋಡಲು ಆ ಕಡೆ ಕಾಣದೇ ಇರ್ಬೋದು, ಅವಾಗ ಬಗ್ಗಿ ಬಗ್ಗಿ ಎಲ್ಲ ನೋಡ್ಬೇಕಾಗ್ಬೋದು. ಅಂದ್ರೆ ನೆಲ್ಲಿಕಾಯಿ ಹಾಗಲ್ಲ, ಕರದಲ್ಲಿ ನೆಲ್ಲಿಕಾಯಿ ಇಟ್ಕೊಂಡ್ರೆ ಒಂದು ದೃಷ್ಟಿಕೋನದಲ್ಲಿ ಎಲ್ಲವೂ ಕಾಣುತ್ತೆ ನಿಮಗೆ. ಆ ರೀತಿಯಲ್ಲಿ ಒಂದು ದೃಷ್ಟಿಯಲ್ಲ ಎಲ್ಲವೂ ಕಾಣೋ ಹಾಗೆ ಅವನಿಗೆ ನಾನು ವರವನ್ನ ಕೊಡ್ತೀನಿ ಸಂಜಯನಿಗೆ. ಯಾವುದು ಕೂಡ ಅವನ ಕಣ್ಣಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಎಷ್ಟು ಮಟ್ಟಿಗೆ ಅಂತ ಹೇಳ್ತಾರೆ ಅಂದ್ರೆ ಅವನಿಗೆ ಪರೋಕ್ಷವಾಗಿ ನಡೆಯೋದು ಕೂಡ ಗೊತ್ತಾಗುತ್ತೆ ಅನ್ನೋ ರೀತಿಯ ವರವನ್ನ ಕೊಡ್ತಾರೆ. ಅಂದ್ರೆ ಯಾವುದಾದ್ರೂ ಎದುರಿಗೆ ನಡೀಲಿ ಅಥವಾ ಗುಪ್ತ ಜರುಗಲಿ, ಎಲ್ಲೋ ಒಳಗಡೆ ಕುತ್ಕೊಂಡು ಮಾಡ್ತಾ ಇದ್ರು ಅವರು, ನಾಲ್ಕು ಜನ ಏನೋ ಮಾತಾಡ್ತಾ ಇದ್ರು, ಇನ್ನೇನೋ ಒಂದು ವ್ಯೂಹ ರಚಿಸ್ತಾ ಇದ್ರು ಅನ್ನೋಂತ ಸುದ್ದಿ ಕೂಡ ಒಳಗಡೆ ಇದ್ರು ಕೂಡ ಅದು ಸಂಜೆನೆ ಗೊತ್ತಾಗುತ್ತೆ. ಆ ರೀತಿಯ ಒಂದು ವರ ಅದು, ರಾತ್ರಿ ಇರಬಹುದು ಅಥವಾ ಹಗಲಿರಬಹುದು, ಯಾವುದೇ ಟೈಮಲ್ಲಿ ನಡೆದಂತಹ ಒಂದು ವಿಷಯ ಕೂಡ ಅವನಿಗೆ ಸಂಜೆಗೆ ಗೊತ್ತಾಗುವಂತಹ ವರ. ಮತ್ತೆ ಯಾವ ಪಕ್ಷದ, ಈ ಪಕ್ಷದವ್ರು ಮಾತ್ರ ಗೊತ್ತಾಗುತ್ತೆ ಆ ಪಕ್ಷದವರು ಆ ತರ ಅಲ್ಲೇ ಇಲ್ಲ, ಇಡೀ ಅಷ್ಟು 18 ಅಕ್ಷರಣಿ ಸೈನ್ಯದಲ್ಲಿ ಏನೇನು ನಡೆಯುತ್ತೋ, ಯುದ್ಧದಲ್ಲಿ ಏನೇನು ಆಗುತ್ತೋ ಅದೆಲ್ಲವೂ ಕೂಡ ಸಂಜಯನಿಗೆ ಗೊತ್ತಾಗಬೇಕು ಅನ್ನುವಂತಹ ವರವನ್ನು ನಾನು ಅವನಿಗೆ ಕೊಡ್ತೀನಿ. ಹಾಗಾಗಿ ಅವನು ಯುದ್ಧದ ಪೂರ್ಣ ವರದಿಯನ್ನ ನಿನಗೆ ವೀಕ್ಷಕ ವಿವರಣೆ ಮೂಲಕ ಕಾಮೆಂಟ್ರಿ ಕೊಡ್ತಾನೆ. ಅಂದ್ರೆ ಇವತ್ತು ಒಂದು ಟಿವಿ ಕ್ಯಾಮ್ರಾ ಇಟ್ಕೊಂಡು ನಮಗೆ ಟಿವಿಯಲ್ಲಿ ಎಲ್ಲ ಆಂಗಲ್ ಇರೋದನ್ನ ತೋರಿಸೋದು, ಒಬ್ಬ ಬಿಗ್ ಬಾಸ್ ನಲ್ಲಿ 64 ಕ್ಯಾಮ್ರಾ ಇಟ್ಕೊಂಡು ಪ್ರತಿಯೊಂದು ಹೆಜ್ಜೆಯನ್ನು ತೋರಿಸುವಂತ ಸ್ಥಿತಿ ಏನಿದೆ ಅಲ್ಲ, ಅದನ್ನು ಊಹಿಸಿಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಸಂಜಯನಿಗೆ ಆ ಶಕ್ತಿ ಇತ್ತು. ಅವನೊಬ್ಬನೇ 64 ಕ್ಯಾಮ್ರಾಗಳ ಆಗಿದ್ದ, ಯುದ್ಧ ರಂಗದ ಎಲ್ಲ ಕಡೆಯೂ ಅವನ ಕಣ್ಣುಗಳು ಇರುತ್ತಿತ್ತು. ಎಲ್ಲವೂ ಕೂಡ ಅವನು ನೋಡಿ
ಸರಣಿಯನ್ನು ಕೊಡುವಂತಹ ಒಂದು ದೃಷ್ಟಿಕೋನದಲ್ಲಿ ಹೇಳ್ತಾ ಇಂಥವರನ್ನು ಅವನು ಸಂಜಯನ ಕೊಟ್ಟು ಸಂಜಯನ ಮೂಲಕ ಧೃತರಾಷ್ಟ್ರ ತಾವಿಬ್ಬರವನ್ನೆಲ್ಲ ಹೇಳ್ಕೊಳ್ಬಹುದು ಅನ್ನುವಂತಹ ವರವನ್ನು ವ್ಯಾಸರು ನೀಡಿದ್ದಾರೆ. ವ್ಯಾಸರು ಕೊನೆಗೆ ಹೇಳ್ತಾರೆ, ಅವರು ಹಾಗೆ ಅವನಿಗೆ ಇನ್ನೊಂದು ವಿಷಯವನ್ನು ಕೂಡ ಹೇಳ್ತಾರೆ, ಸಂಜಯನಿಗೆ ಎಂಥ ವರವನ್ನು ಕೊಟ್ಟಿದ್ದಾರೆ ಅಂದ್ರೆ ಅವರು, ಅವನು ಅಕಸ್ಮಾತ್ ಯುದ್ಧರಂಗಕ್ಕೆ ಪ್ರತ್ಯಕ್ಷ ನಾನು ನೋಡ್ಕೊಂಡು ಬಂದ್ಬಿಡ್ತೀನಿ ಎಲ್ಲಾದರೂ ಒಂದು ಯುದ್ಧರಂಗಕ್ಕೆ ಹೋದ ಅಂತ ಇಟ್ಕೋಣ. ಆ ಸಂಗ್ರಹಕ್ಕೆ ಹೋದಾಗ ಅವನಿಗೆ ಅಲ್ಲಿ ನಡೀತಾ ಇರುವಂತಹ ಯುದ್ಧದ ಮಧ್ಯದಲ್ಲಿ ಏನಾದರೂ ಅಪಘಾತ ಆಗ್ಬಿಡ್ಬೋದು, ಯಾರೋ ಬೀಸಿದ ಕತ್ತಿ ಇವನು ಬಿದ್ದು ಬಿಡ್ಬೋದು, ಇನ್ಯಾವ ಇವನು ಒಬ್ಬ ಶತ್ರು ಅನ್ಕೊಂಡು ಚುಚ್ಚೇ ಬಿಡಬಹುದು, ಇಂಥದ್ದೆಲ್ಲ ಆಗುವಂತಹ ಸಾಧ್ಯತೆಗಳಿರ್ತದೆ. ಆದ್ರೆ ಅವನಿಗೆ ಏನೂ ಆಗುದಿಲ್ಲ ಅಂತ ವರವನ್ನು ನಾನು ಗೊತ್ತಿದ್ದೇನೆ. ಅವನು ಆ ವಿಷಯ ಸಂಗ್ರಹಕ್ಕೆ ಹೋದಾಗ ಯಾವ ಶಸ್ತ್ರವೇ ಆಗಲಿ ಏನೂ ಆಗಲಿ ಇವನಿಗೆ ಬಾಧೆಯನ್ನೇ ಮಾಡುವುದಿಲ್ಲ, ಅಂದ್ರೆ ಇವನು ಹೊಡೆಯೋದಕ್ಕೆ ಯಾರೂ ಸಾಧ್ಯ ಇಲ್ಲ ಅನ್ನೋ ವರವನ್ನ ಕೂಡ ಅವನಿಗೆ ಕೊಟ್ಟು ಅಷ್ಟು ಸುದ್ದಿಯನ್ನ ಇವನಿಗೆ ಬಿತ್ತರಿಸುವುದಕ್ಕೆ ಅವರು ವರವನ್ನು ಕೊಟ್ಟಿದ್ದಾರೆ. ಅಂದ್ರೆ ಎಷ್ಟು ವಿಶೇಷ ನೋಡಿ, ಯಾವುದು ಕೂಡ ಸಂಜೆಯ ಮೂಲಕ ಧೃತರಾಷ್ಟ್ರನಿಗೆ ಹೇಗೆ ಹೇಳುತ್ತೋ ಅದನ್ನ ನಂತರ ಬರೆದ ವ್ಯಾಸರು ಅಷ್ಟೇ ಸ್ಪಷ್ಟವಾಗಿ ಬರೆದಿರುವುದ ನಮ್ಮ ಕಣ್ಣಿಗೂ ಕೂಡ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ನಾವು ಕೂಡ ಎಲ್ಲವನ್ನ ನೋಡಬಲ್ಲ ಧೃತರಾಷ್ಟ್ರ ಆಗಿಬಿಡ್ತೇವೇನೋ ಅನ್ನೋ ರೀತಿಯಲ್ಲಿ. ಆದ್ರಿಂದ ಈ ಪಾಂಡವರು ಮತ್ತು ಕೌರವರ ನಡುವೆ ಅರಸುಗಳ ನಡುವೆ ಅಂದ್ರೆ ಬಹಳ ದೊಡ್ಡ ದೊಡ್ಡ ಅರಸುಗಳಿದ್ದಾರೆ, ಭೀಷ್ಮನಂತವರಿದ್ದಾರೆ, ಕರ್ಣನಂತವರಿದ್ದಾರೆ, ಈ ಕಡೆ ದೊಡ್ಡ ದೊಡ್ಡವರಿದ್ದಾರೆ, ಇಂಥ ಅತಿರಥ ಮಹಾರಥರ ನಡುವೆ ನಡೆಯುವಂತಹ ಯುದ್ಧಗಳೇನಿದೆ ಇದರಲ್ಲಿ ಅವರ ಗುಣಾವಗುಣಗಳು ಕೂಡ ನಮಗೆ ಗೊತ್ತಾಗ್ತದೆ. ಅವರವರ ಚರ್ಯೆಗಳು ಹೇಗೆ ಯುದ್ಧ ಮಾಡುವಾಗ ಏನು ಮಾಡ್ತಾರೆ, ಯಾರನ್ನು ಮೋಸ ಮಾಡ್ತಾರೆ, ಹೇಗೆ ನಡ್ಕೊಳ್ತಾರೆ, ಇದೆಲ್ಲ ವಿಶೇಷತೆಗಳಿರುತ್ತೆ. ಅಂತಹದ್ದನ್ನೆಲ್ಲ ಕೂಡ ನಾನು ಕೂಡ ಅರಿತುಕೊಳ್ತೀನಿ ಇಲ್ಲಿ, ಇದನ್ನ ನಾನು ಕೂಡ ಮುಂದೆ ಜನರಿಗೆ ತಿಳಿಸೋನಿದ್ದೀನಿ. ಆದ್ರಿಂದ ಇಲ್ಲಿ ಎಲ್ಲಿ ಜಯ ಇರುತ್ತೆ, ಜಯ ಎಲ್ಲಿ ಧರ್ಮ ಇರುತ್ತೋ ಅಲ್ಲಿ ಜಯ ಇರುತ್ತೆ, ಈ ಯುದ್ಧ ಇನ್ನು ಆರಂಭ ಆಗುತ್ತೆ ಅನ್ನೋ ಮಾತನ್ನು ಆಗಲೇ ಅವರು ಧೃತರಾಷ್ಟ್ರನಿಗೆ ಹೇಳ್ತಾರೆ. ಅಂದ್ರೆ ಧರ್ಮ ಅನ್ನೋದ್ರ ಅರ್ಥ ಬಹಳ ದೊಡ್ಡದು ನಮ್ಗೆ, ಅದನ್ನು ಬಹಳ ತಪ್ಪು ತಪ್ಪಾಗಿಲ್ಲ ಅರ್ಥೈಸ್ಕೊಂಡ್ಬಿಡ್ತೀವಿ ನಾವು, ಹಿಂದೂ ಧರ್ಮ ಮುಸ್ಲಿಂ ಧರ್ಮ ಏನೋ ಆ ಥರದ ಹೇಳ್ತೀವಿ. ಧರ್ಮ ಅದು ಅಲ್ಲೇ ಅಲ್ಲ, ಧರ್ಮ ಅದೆಲ್ಲವನ್ನ ಮೀರಿದಂಥದ್ದು, ಧರ್ಮ ಅಂದ್ರೆ ಧರಿಸುವುದು ಅನ್ನೋ ಅರ್ಥದಲ್ಲಿ ಬರೋದು. ನಾವು ಯಾವುದನ್ನ ಮತಗಳು ಅಂತ ಕರಿತೀವೋ ಅದನ್ನೇ ಒಂದು ದೃಷ್ಟಿಯಲ್ಲಿ ಧರ್ಮ ಅಂತ ತಪ್ಪಾಗಿ ಭಾವಿಸ್ತೀವಿ ಎಷ್ಟೋ ಸರ್ತಿ. ಆ ರೀತಿಯಲ್ಲಿ ಮಾತ್ಕೊಂಡು ಧರ್ಮವೇ ಕೆಟ್ಟದು ಅನ್ನೋ ರೀತಿಯಲ್ಲಿ ಭಾವಿಸ್ಬಿಡ್ತೀವಿ. ಅದಲ್ಲ, ಧರ್ಮ ಅನ್ನೋದು ಎಲ್ಲ ಪ್ರಜೆಗಳಿಗೂ ಅಥವಾ ಎಲ್ಲ ಜನರಿಗೂ ಒಂದೇ ರೀತಿಯಾಗಿ ಸಲ್ಲುವಂಥದ್ದು, ಅದು ಈ ಮತದವರಿಗೆ ಬೇರೆ ಆ ಮತದವ್ರಿಗೆ ಬೇರೆ ಅನ್ನೋಂಥದ್ದಲ್ಲ. ಹಸಿವಾದರೆ ಅದು ಧರ್ಮ, ಅದು ಎಲ್ಲರಿಗೂ ಒಂದೇ ರೀತಿಯೇ ಆಗೋದು. ಹಸು ಆ ಜಾತಿಯವನಿಗೆ ಬೇರೆ ಈ ಮತದವನಿಗೆ ಬೇರೆ ಹಸಿವು ಅಂತ ಯಾವತ್ತೂ ಆಗುದಿಲ್ಲ. ಹಾಗೆ ಬಾಯಾರಿಕೆ ಇರ್ಬೋದು, ನೀರಡಿಕೆ ಅಥವಾ ನಿದ್ರೆ ಇರ್ಬೋದು, ಭಯ ಇರ್ಬೋದು, ಇದೆಲ್ಲ ಧರ್ಮಗಳು. ಇಂತಹ ಧರ್ಮ ಕಾಪಾಡ್ಕೊಳ್ಳುವಂತಹ ಒಂದು ನೀತಿ ಎಲ್ಲಿರುತ್ತದೋ ಆ ಕಡೆಗೆ ಜಯ ಆಗುವುದು ನಿಶ್ಚಿತ ಅನ್ನೋ ರೀತಿಯಲ್ಲಿ ವ್ಯಾಸರು ಒಂದು ಭವಿಷ್ಯವಾಣಿಯನ್ನ ಕೂಡ ನುಡಿದು ಅಲ್ಲಿಂದ ಹೊರಟು ಬಿಡ್ತಾರೆ. ನಂತರ ಯುದ್ಧದ ಕಡೆಗೆ ತಿರುಗುವಂಥದ್ದು ಈ ಒಂದು ಕಾಮಿನಿ ಷಟ್ಪದಿಯಲ್ಲಿ ಇರುವಂತಹದ್ದು ರಚನೆಗಳು. ನೀವು ರಾಜುಗಳು ರಾಸುಮನಿ ಹೇಳ್ಬೋದು, ನಾನು ಆಡಿದ್ದು ಉತ್ತರಾಗ ಎರಡನೇದು ಮೊನ್ನೆ ಅದಕ್ಕೆ ಅಂತ ಹೇಳಿದ್ರೆ ತ್ಯಾಗರಾಜರ ಪಂಚದ ಸಂಕೀರ್ತನೆಯಲ್ಲಿ ಗಣಪಂಚಕ ಅಂತ ಹೇಳ್ತಾರೆ. ಗಣಪಂಚಕದಲ್ಲಿ ಅಂತ ನಾಟರಾಗದ ಜಗದಾನಂದ ಕಾರಕ ಮತ್ತು ಎರಡನೇ ದುಡುಗುಗಲ ಇದು ಪಂಚದ ಸಂಕೀರ್ತಗಳಲ್ಲಿ ಬರುವಂತಹ ಎರಡು ಮೊದಲನೇ ಗಣಪಂಚಕ ಕಾಣಿಸ್ತಾರೆ. ಅಂದ್ರೆ ಯಾತ್ರ ನಾನು ಅವ್ರಿಗೆ ಹೇಳಿ ಅಂತ ಹೇಳಿದೆ ಅಂತಂದ್ರೆ ರಾಗಗಳು ಬಹಳ ಮುಖ್ಯ ಸಾಹಿತ್ಯವನ್ನು ತಲುಪಿಸಬೇಕಾದ್ರೆ. ನಾವು ಯಾವುದೋ ಭಾವದ ಒಂದು ಪದ್ಯವನ್ನ ಇನ್ಯಾವುದೋ ಭಾವದ ರಾಗದಲ್ಲಿ ಹಾಡಿದ್ರೆ ಅದು ನೇರವಾಗಿ ಹೃದಯಕ್ಕೆ ತಟ್ಟೋದಿಲ್ಲ. ಹಾಗಾಗಿ ಅವರು ಆರಿಸ್ಕೊಳ್ಳುವಂತಹ ರಾಗಗಳು ಕೂಡ ಇದೆ. ವೀರರಸಕ್ಕೆ ಅದಕ್ಕೆ ತಕ್ಕಂತಹ ರಾಗಗಳು ಬೇಕು. ನಾರಾಯಣರವರಿಗೆಲ್ಲ ಚೆನ್ನಾಗಿ ಗೊತ್ತಿದೆ ಅದು. ಗಮಕಿಗಳು ಯಶಸ್ವಿ ಆಗೋದು ಅವರ ಮೊದಲಿಗೆ ರಾಗದ ಆಯ್ಕೆಯಲ್ಲಿ. ಯಾವುದೇ ಭಾರತದ ಮುಂದೆ ಶ್ರೀವನಿಜಯರದನೆ ವಿಮಲರಾಗೀವ ಮೀಡನ ಬಿದನೆ ಜಗತಿ ಪಾವನನೆ ನಿಖಿಲ ಜಗದಾತ. ಸಮಣ ಸುಧಾ ವಿನೂತನ ಕಥನ ಕಾಮುದಾನಕ ಜನವ
ಗದುಗಿನ ವೀರ ನಾರಾಯಣ. ಇದು ಕೂಡ ಭ್ರಮಣಿ ಶಕ್ತಿಯೇ ಚಕ್ರವರ್ತಿ ಅವನು ಕುಮಾರವ್ಯಾಸ. ಅವನು ಬರೆದಂತಹ 8,000 ಚಿಲ್ಲರೆ ಷಟ್ಪದಿಗಳಿದೆ. ಅದು ಒಂದೊಂದು ಗಮಕಿಗಳದಂತೂ ಅದು ಬಹಳ ಸ್ವರ್ಗ. ಹಾರ್ಮನಿಯಲ್ಲಿ ಅದನ್ನು ಹಾಡಬೇಕು ಅಂತಂದ್ರೆ ಬಹುಶಃ ಈ ರೀತಿಯ ಸಂಗೀತದ ಆಸ್ವಾದನೆ ಇರಲಿ ಅಂತಾನೆ ನಾವು ಇದನ್ನ ಇಟ್ಕೊಂಡಿದ್ದು. ಶ್ಲೋಕದ ಆಸ್ವಾದನೆ ಹೇಗಿತ್ತು, ಸಂಗೀತದ ಆಸ್ವಾದನೆ, ಜೊತೆಗೆ ಕನ್ನಡದಲ್ಲಿ ಇರುವಂತದ್ದು ನೇರವಾಗಿ ನಿಮಗೆ ಪದ್ಯವೇ ಅರ್ಧ ಅರ್ಥ ಆಗಿಬಿಡುತ್ತದೆ. ವಿವರಗಳನ್ನು ಮಾತ್ರ ನಾನು ಆಚೆಚೆ ಇರೋದನ್ನು ಸೇರಿಸುವಂತದ್ದು ಕೆಲಸ ಮಾಡ್ತಾನೆ. ಬಹುಶಃ ಅದರ ಅನುಭವ ಕೂಡ ನಿಮಗೆ ಆಗಿದೆ ಅಂತ ಭಾವಿಸುತ್ತೇನೆ. ಈ ಕಾವ್ಯವನ್ನ ಬರೆದವರು ವಿ ನರಹರಿ ಅಂತ, ಹಾಸನದಲ್ಲಿ ಇದ್ದಾರೆ 80 ವರ್ಷ ಅವರಿಗೆ. ವಿ ನರಹರಿ ಅನ್ನೋರು ಬರ್ತಂತ ಭಗವದ್ಗೀತೆ ಕನ್ನಡ ಕಾವ್ಯ ಒಂದು ಆರಂಭ. ಇವರು ಸಂಪೂರ್ಣ ಭಗವದ್ಗೀತೆಯನ್ನ ಅದರ 700 ಶ್ಲೋಕಗಳನ್ನು ಕೂಡ ಕನ್ನಡಿಸಿದ್ದಾರೆ. ಅಂದ್ರೆ ಇದೊಂದು ಈ ಪುಸ್ತಕ ಒಂದು ಬೃಹತ್ ಗ್ರಂಥದ ಒಂದು ಭಾಗ. ಹಾಗೆ ಮಹಾಭಾರತದಲ್ಲಿ ಭಗವದ್ಗೀತೆ ಒಂದು ಭಾಗವು, ಹಾಗೆ ಇವರು ದಶಾವತಾರವನ್ನ ಭಾಮಿನಿ ಷಟ್ಪದಿಯಲ್ಲಿ ಬಂದಿದ್ದಾರೆ. ಸುಮಾರು 10,000-20,000 ಪದ್ಯಗಳು ಅದರ ಇದೆ ಭಾಮಿನಿ ಷಟ್ಪದಿ ಅನ್ಸುತ್ತೆ. ಅದರಲ್ಲಿ ಮಹಾಭಾರತದ ವಿಷಯ ಕೂಡ ಬರುತ್ತೆ, ಕೃಷ್ಣಾವತಾರದ ವಿಷಯ ಬಂದಾಗ. ಆಗಾಗ ಅವರು ಈ ಒಂದು ಭಗವದ್ಗೀತೆಯ ಕಾವ್ಯವನ್ನು ಕೂಡ ಕನ್ನಡಕ್ಕೆ ತಂದಿದ್ದಾರೆ. ಅಷ್ಟು ಬೃಹತ್ ಕಾವ್ಯವನ್ನ ಬರೆದಿರುವಂತಹ ತೀರ್ಥ ನರಹರಿ ಅವರನ್ನು ಕೂಡ ನಾವು ಇವತ್ತು ನೆನೆಸಿಕೊಂಡು ಒಂದು ವಿಶೇಷ ಅಂತಂದ್ರೆ ನೋಡಿ, ಭಗವದ್ಗೀತೆ ಎಂತಹ ಒಂದು ಗ್ರಂಥ ಅಂದ್ರೆ ಯಾವ ಮತ ಗ್ರಂಥಗಳು ನಮಗೆ ಯುದ್ಧ ಮಾಡುವಂತ ಹೇಳೋದು ಬಹಳ ಅಪರೂಪ. ಬೈಬಲ್ ಇರ್ಬೋದು, ನಿಮ್ಮ ಕೊನೆ ಇರ್ಬೋದು, ನೀನು ಯುದ್ಧ ಮಾಡುವಂತ ಹೇಳೋದಿಲ್ಲ. ಆದ್ರೆ ಯುದ್ಧ ಸಂದರ್ಭದಲ್ಲಿ ಬಂದಂತಹ ಗ್ರಂಥ ಇದು ಬಹಳ ವಿಶೇಷ ಥರದಲ್ಲಿ. ಮತ್ತೊಂದು ಸಂವಾದ ರೂಪದಲ್ಲಿದೆ ಭಗವದ್ಗೀತೆ, ಅದು ವಿಶೇಷ. ಅರ್ಜುನ ಮತ್ತು ಕೃಷ್ಣ ಇಬ್ಬರು ಒಬ್ಬರಿಗೊಬ್ಬರು ಮಾತಾಡ್ಕೊಳ್ತಾ ಇರುವಂತಹ ಒಂದು ಸಂವಾದ ರೂಪದ ಒಂದು ಗೀತೆಯಾಗಿ ಇದು ಬಂದಿದೆ. ಜೀವನದ ದೃಷ್ಟಿಕೋನವನ್ನ ಅಥವಾ ಹ್ಯಾಕ್ನಂಟ್ ಏನು ಅಥವಾ ಅದಕ್ಕೆ ಹಿನ್ನೆಲೆ ಏನು, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಇತ್ಯಾದಿಗಳನ್ನೆಲ್ಲ ಸೇರಿಸಿಕೊಂಡು ಹೇಳುವಂತಹ ಒಂದು ಧಾರ್ಮಿಕವಾದದ್ದು ಹೌದು, ತತ್ವವೇತ್ತವೂ ಹೌದು, ಜೊತೆಗೆ ನಮಗೆ ಸಾಧಾರಣ ರೀತಿಯ ಬುದ್ಧಿಯನ್ನು ಬೋಧಿಸುವಂಥದ್ದು ಹೌದು. ಎಲ್ಲವನ್ನು ಇಟ್ಕೊಂಡಂತಹ ಒಂದು ಭಗವದ್ವಾಣಿ. ಹಾಗೆ ನಾವು ಕೃಷ್ಣನ ದೇವರು ಅಂತಾನೆ ಭಾವಿಸೋದ್ರಿಂದ, ಅವತಾರ ನಾವು ನಂಬಿರೋದ್ರಿಂದ ದೇವರೇ ನಮಗೆ ಒಂದು ದಾರಿಯನ್ನ ಸೂಚಿಸಿದ್ದು ಅಂತ ಇಟ್ಕೋಬಹುದು. ಮತ್ತೆ ಇನ್ನೊಂದು ವಿಷಯ ಅಂದ್ರೆ ಭಗವದ್ಗೀತೆ ಕೃಷ್ಣ ಹೇಳಿದ್ದೆ ಮೊದಲಲ್ಲ, ಕೃಷ್ಣ ಅದೇ ಮೊದಲು ಭಗವದ್ಗೀತೆ ಖಂಡಿತ ಅಲ್ಲ, ಅದು ಸೂರ್ಯನಿಗೆ ಹೇಳಿದ್ದಾರೆ ಕೃಷ್ಣ ಅಂತ. ಅದರೊಳಗೆ ಹಿನ್ನೆಲೆ ಎಲ್ಲ ಬರುತ್ತೆ. ಆಮೇಲೆ ಮನುವಿಗೆ ಹೇಳೋದು ಅಂತಾನೆ ಇದೆ ಕಥೆ. ಕೊನೆಗೆ ಕೃಷ್ಣ ಅರ್ಜುನಿಗೆ ಸಾಂದರ್ಭಿಕವಾಗಿ ಹೇಳಬೇಕಾಯ್ತು. ಆಮೇಲೆ ಇನ್ನೂ ಒಂದು ಸಮಸ್ಯೆ ಬರುತ್ತೆ ನಮಗೆ, ಅಷ್ಟು 18 ಲಕ್ಷ ಹೇಳಿ ಸೈನ್ಯ ನಿಂತ್ಕೊಂಡಿದೆ, ಇವರಿಗೆ ಅಷ್ಟೊತ್ತು ಸಂವಾದ ಮಾಡಿಕೊಂಡು ಭಗವದ್ಗೀತೆ ಹೇಳುವಂತಹ ಒಂದು ಸಮಯ ಬಗ್ಗೆ ಸಾಧ್ಯವೇ? ಹ್ಯಾಂಗ ಸಾಧ್ಯ? ಯಾಕಂದ್ರೆ ಯುದ್ಧೋನ್ಮಾದನೇ ಬೇರೆ, ಎಲ್ಲ ಮುಗಿದು ನಿಶ್ಚಯ ಆಗಿರುವಂತದ್ದು ಯುದ್ಧ. ಅಲ್ಲಿ ಎಲ್ಲಿ ಇವ್ರಿಗೆ ಎಷ್ಟೊಂದು ಹೇಳೋದಕ್ಕೆ ಸಮಯ ಇತ್ತು ಅಂತ? ಅದು ಕಾಲಘಟ್ಟ ಅಂತ ಇರ್ತಿತ್ತು, ಒಂದು ಬದ್ಧತೆ ಅಂತ ಇರ್ತಿತ್ತು. ಈಗ ನಾವು ಕ್ರೀಡೆಗಳಲ್ಲಿ ಹೇಗೆ ನಿಯಮಗಳನ್ನು ಇಟ್ಕೊಂಡು ಆಡ್ತೀವೋ ಹಾಗೆ ನಾವೇ ಒಪ್ಪಿಕೊಂಡಂತ ನಿಯಮಗಳಲ್ಲಿ. ಹಾಗಾಗಿ ಅವರು ಎದುರಿಗೆ ಬಂದರೂ ಕೂಡ ಏಕಾಏಕಿ ಯುದ್ಧ ಮಾಡ್ತಾ ಇರಲಿಲ್ಲ. ಅದಕ್ಕೊಂದು ನಿಯಮ ಇತ್ತು, ಅವ್ರು ಒಬ್ರಿಗೊಬ್ರು ಹೇಳಿ ಒಪ್ಪಿಕೊಂಡು ಅವನು ಸಿದ್ಧನಾಗಿದ್ದಾನೆ ಅಂತ ಗೊತ್ತಾದ್ಮೇಲೆ ಮಾತ್ರ ಯುದ್ಧ ಶುರು ಮಾಡ್ತಾ ಇದ್ರು. ಅವನ್ನೆಲ್ಲ ಆ ಕಡೆ ತಿಳ್ಕೊಂಡು ಹೊಡೆದು ಹೋಗಿ ಅಂತ ಹೊಡೆದ್ಬಿಡ್ತಾ ಇರಲಿಲ್ಲ. ಇದನ್ನ ಅವತ್ತಿನ ನಿಯಮಗಳಿತ್ತು. ಹಾಗಾಗಿ ಈ ಯುದ್ಧಕ್ಕೂ ಒಂದು ನಿಯಮ ಇತ್ತು. ಯುದ್ಧಾರಂಭಕ್ಕೆ ಮೊದಲು ಅನೇಕ ವಿಷಯಗಳು ನಡೆದು, ಇದು ಗೀತೆ ಒಂದೇ ಅಲ್ಲ. ಇದಕ್ಕೆ ಮೊದಲು ಧರ್ಮರಾಜ ಕೂಡ ಇಳಿದ್ಬಿಡ್ತಾರೆ, ಅವನ ರಥದಿಂದ ಇಳಿದ್ಬಿಟ್ಟು ಭೀಷ್ಮನ ಹತ್ರ ಹೋಗಕ್ಕೆ ಶುರು ಮಾಡ್ತಾರೆ. ಇವರಿಗೆಲ್ಲ ಆಶ್ಚರ್ಯ ಆಗುತ್ತೆ, ಏನಪ್ಪ ಇವ್ರು ಈಗ ಒಪ್ಕೊಂಡ್ಬಿಡ್ತಾನ ಸೋಲು ಅನ್ನೋ ಹತ್ರ. ಅವನು ಭೀಷ್ಮನ ಹತ್ರ, ದ್ರೋಣರ ಹತ್ರ ಎಲ್ಲ ಹೋಗಿ ಅವರ ಕಾಲಿಗೆ ನಮಸ್ಕಾರ ಮಾಡಿ ಅವರ ಅಪ್ಪಣೆಯನ್ನ ಕೇಳ್ತಾನೆ. ಎಲ್ಲ ಕೇಳ್ಕೊಂಡು ಬಂದು ಮತ್ತೆ ಮಧ್ಯದಲ್ಲಿ ನಿಂತ್ಕೊಂಡು, ಇದು ಒಂದು ಕೊನೆಯ ಅವಧಿ, ನೀವು ನಿಮ್ಮಲ್ಲಿ ಯಾರಾದ್ರೂ ಕೂಡ ನಮ್ಮಲ್ಲಿ ಧರ್ಮ ಇದೆ ಅಂತ ನಂಬಿ ನಮ್ಮೊಟ್ಟಿಗೆ ಯಾರಾದ್ರೂ ಬರೋದಕ್ಕೆ ಇಷ್ಟ ಪಡೋದಿದ್ರೆ ಒಂದು ಕೊನೆಯ ಚಾನ್ಸ್, ಅವಕಾಶ ಕೊಡ್ತಾ ಇದ್ದೀನಿ, ನಿಮ್ಮಲ್ಲಿ ಯಾರಾದ್ರೂ ಈ ಕಡೆ ಬನ್ನಿ ಅಂತ ಕರೀತಾನೆ. ಇದು ಕೂಡ ಒಂದು ಭಾಗ ಯುದ್ಧದ ಭಾಗ. ಯಾಕೆ ಯಾಕೆ ಕೆಟ್ಟಲ್ಲೆಲ್ಲ ಮಾಡೋಕ್ಕಾಗಲ್ಲ ಬಿಡಿ, ಅಲ್ಲಿ ಹೇಳ್ತಾ ನಾವು ಬಂದು ನಿಮ್ ಕಡೆ ಯಾರಾದ್ರೂ ನಮ್ಮ ಕಡೆ ಹಂಗೆ ಸೇರ್ಸ್ಕೊಳ್ಳೋಕ್ಕಾಗಲ್ಲ. ಇದು ಅವತ್ತಿನ ಯುದ್ಧದ ನಿಯಮಾವಳಿ. ಹಾಗಾಗಿ ಅವನು ಕರೆದಾಗ ಆ ಕಡೆಯಿಂದ ದುರ್ಯೋಧನ ತಮ್ಮನಾದಂತ ಯುಯುತ್ಸುನೇ ಬರ್ತಾನೆ ಈ ಕಡೆ. ಅವನಿಗೆ ಮನಸ್ಸಲ್ಲಿ ಇರುತ್ತೆ ಅದು. ಆದ್ರೆ ಈ ಭೀಷ್ಮ ದ್ರೋಣರ ಹಾಗೆ ಬಹುಶಃ ಜೋಳದ ಪಾಡಿ ಅಂತಾರಲ್ಲ, ಅನ್ನದ ಋಣ ಅಂತಾರೆ, ಏನೋ ಒಂದು ಅಲ್ಲೇ ಇದ್ದ. ಆದ್ರೆ ಇವನು ಕರೆದಾಗ ಕೊನೆ ಕಣ ನಿಶ್ಚಯ ಮಾಡ್ದ ಅವನ ಯುಯುತ್ಸು, ಹೌದು ನಿಮ್ಮಲ್ಲಿ ಧರ್ಮ ಇದೆ, ನಾನು ನಿಮ್ಮೊಟ್ಟಿಗೆ ಬರ್ತೀನಿ ಅಂತ ಹೇಳಿ ಯುಯುತ್ಸು ಒಬ್ಬ ಈ ಕಡೆ ಬಂದದ್ದು ಕೂಡ ಒಂದು. ಇಷ್ಟೆಲ್ಲ ನಡೆಯುತ್ತದೆ. ಹಾಗಾಗಿ ಯುದ್ಧವು ಏಕಾಏಕಿ ಜನ ಸೇರಿದ ತಕ್ಷಣ ಶುರು ಆಗುವಂತದ್ದಲ್ಲ, ನಿಯಮಗಳು ಆರಂಭದಲ್ಲಿ ಇತ್ತು. ಆದ್ರೆ ಆಮೇಲೆ ಅನೇಕ ನಿಯಮಗಳು ಮುರಿದು ಹೋಯಿತು ಮಹಾಭಾರತದ ಯುದ್ಧದಲ್ಲಿ ಇರುವುದನ್ನು ಕೂಡ ನಾವು ಕಾಣ್ತೇವೆ. ಒಂದು ರಾತ್ರಿ ಯುದ್ಧ ಮಾಡ್ತಿರ್ಲಿಲ್ಲ, ರಾತ್ರಿ ಯುದ್ಧ ಶುರು ಆಯ್ತು. ಭೀಷ್ಮ ಪರ್ವದಲ್ಲಿ ಯಾವುದೂ ಇಲ್ಲ, ಭೀಷ್ಮ ಪರ್ವದಲ್ಲಿ ಸರಿಯಾಗಿ ನಡೆಯುತ್ತೆ, ಆಮೇಲೆ ಶುರು ಆಗ್ತಾ ಹೋಗ್ತದೆ ದ್ರೋಣ ಪರ್ವದಲ್ಲೆಲ್ಲ. ಅಂತಹದ್ದೆಲ್ಲ ನಡೀತಾ ಒಂದನ್ನ ಕಾಣ್ತೀವಿ. ಬಹುಶಃ ಕಾಲ ವ್ಯತ್ಯಾಸ ಅನ್ಸುತ್ತೆ, ಅವತ್ತಿನ ಮುಂದಕ್ಕೆ ಕಲಿಯುಗ ಬರಬೇಕಾಗಿರೋದು ದ್ವಾಪರ ಮುಗಿಯುತ್ತಿತ್ತು ಆಗ. ಅದೆಲ್ಲವೂ ಕೂಡ ಆಮೇಲೆ ಆರಂಭ ಆದದ್ದನ್ನ ಕೂಡ ನಾವು ಆ ಯುದ್ಧದಲ್ಲಿ ಕಾಣಿಸ್ತೀವಿ. ಅಂತ ಒಂದು ಬಹಳ ವಿಶೇಷವಾದಂತಹ ಕಥೆ ಮಹಾಭಾರತದ ಕಥೆ. ಅದರೊಳಗಿನ ಕಾವ್ಯ ಇದು ಭಗವದ್ಗೀತೆ. ಈಗ ಗಮಕದ ಮೂಲಕ ಒಂದು ಭಾಗವನ್ನು ಕೇಳಿದ್ದೀರಿ.
ಈಗ ನಾವು ಒಂದು ವಾಚನಕ್ಕೆ ಹೋಗೋಣ. ಇದನ್ನ ಭಾವಗೀತ ರೂಪದಲ್ಲಿ ಹೇಗೆ ಬರೆದಿದ್ದಾರೆ, ಇದು ಹೇಗಿರ್ಬೋದು ಅನ್ನೋದನ್ನ ಒಂದು ಘಾಟಿಯನ್ನ ನಾವು ವಾಚನದ ಮೂಲಕ ವಾಣಿಯವರ ದನಿಯಲ್ಲಿ ಕೇಳೋಣ. ನಂತರ ಮತ್ತೆ ನಾವು ಕತೆ ಕೊಡೋಣ. ಯುದ್ಧದ ನೀತಿಯ ಬಗ್ಗೆ ವಿಜಯ್ ಕುಮಾರ್ ಅವರು ಬಹಳ ಉತ್ತಮವಾಗಿ ನಿರೂಪಣೆ ಮಾಡಿದ್ರು. ಆದ್ರೆ ಅದರಲ್ಲಿ ಮತ್ತೊಂದು ನೀತಿಯೂ ಕೂಡ ಇತ್ತು. ಕಾರಣ ಯಾತಕ್ಕೆ ಅಂತ ಹೇಳಿದ್ರೆ, ಆಕಸ್ಮಿಕವಾಗಿ ನಮ್ಮ ಆ ಕಡೆಯಾದಂತಹ ಪ್ರತಿಸ್ಪರ್ಧಿ ಅವನಿಗೆ ಆಯಾಸ ಆಗ್ತಾ ಇದೆ ಅಂತಂದಾಗ ಯುದ್ಧವನ್ನು ಮಾಡಬಹುದು ಅನ್ನೋದು ವಿಭಿನ್ನ ರಾಮರಾವಣರ ಯುದ್ಧದಲ್ಲಿ ನಾವು ನೋಡ್ತೀವಿ. ಕಾರಣ ಯಾತಕ್ಕೆ ಅಂತ ಹೇಳಿದ್ರೆ, ರಾವಣ ತಾನು ನಿಶಕ್ತನಾಗಿ ಬಿಡ್ತಾ ಇರ್ತಾನೆ ಅಂತ ಬೇಕಾದ್ರೆ ರಾಮ ಹೇಳ್ತಾನೆ, ನೋಡಿ ಗೊತ್ತು ನೀನು ಬಹಳ ದಂಡಿದೀಯ, ನಿನ್ನ ಮೇಲೆ ಯಾವುದೇ ರೀತಿ ನಾನು ಬಾಣ ಪ್ರಯೋಗವೇ ಆಗಲಿ ಅಸ್ತ್ರ ಪ್ರಯೋಗವೂ ಕೂಡ ಮಾಡಿಕೊಂಡು ನಾನು ಆ ಕಾರಣದಿಂದ ಹೋಗು, ನಾಳೆ ಬಾ, ನಾಳೆ ಪುನಃ ನಮ್ಮ ಯುದ್ಧವನ್ನು ಇದು ಮಾಡೋಣ. ಕಾರಣ ಯಾತಕ್ಕಿಂತ ಈ ಜೋಶ್ ಅಂತ ನಾವು ಹೇಳ್ತೀವಲ್ಲ, ಜೋಶ್ ಬರಬೇಕಾಯ್ತು ಅಂತಂದ್ರೆ ಆ ಕಡೆ ಇರೋನು ಕೂಡ ಅಷ್ಟೇ ನಮಗೆ ಇದಾಗಿರ್ಬೇಕು ಅನ್ನೋದು. ಇವಾಗ ಯಾಕೆಂದ್ರೆ ಸಿಕ್ಕರು ಸಾಕು ಶರಣಾಗತಿ ಅಂತ ಒಂದಿರುತ್ತೆ ನಮ್ಮಲ್ಲಿ, ಶರಣಾಗತಿ ತಾರ್ತಾನೆ ಇವನು ಶತ್ರುವನ್ನು ಕೆಳಗಿಡಬೇಕು, ಯಾರು ಗೆಲುವನ್ನು ತಾರ್ತಾ ಇರ್ತಾನಂತ. ಆದ್ರೆ ಇವನು ಆ ಕಾಲ ಹೇಳ್ತಾನೆ, ಇವ್ರು ಹೇಳಿದ್ರಲ್ಲ ಯುಕ್ರೇನು ಮತ್ತೆ ರಷ್ಯಾದ ಹೇಳಿದಾಗ ಅದು ಬಲಹೀನ ಅಂತ ಗೊತ್ತಿದ್ದಾಗೂ ಕೂಡ ಅದ್ರ ಮೇಲೆ ಅಶ್ವನ್ನ ಪ್ರಯೋಗ ಮಾಡಿದ್ದು ಇಂತಹ ಮಾನವೀಯ ದೃಷ್ಟಿಯಿಂದ ಒಳ್ಳೆಯದಲ್ಲ ಅಂತ ಹೇಳಿದ್ರು. ನಮ್ಮ ಕಾರ್ಯಕ್ರಮದ ಒಂದು ಉದ್ದೇಶ ಕೂಡ ಇದೆ. ಹಿರಿಯರು ಈಗ ಭಾರತೀಯರಂತವರು ಅಥವಾ ನಾರಾಯಣ ಅಂತವರು ಇದ್ದಾರೆ, ಅವರು ಕೂಡ ನನಗೆ ಎಲ್ಲ ಖಂಡಿತ ಗೊತ್ತೇ ಇಲ್ಲ. ನಾನು ಈಗ ಓದಕ್ಕೆ ಶುರು ಮಾಡಿದೆ ನಾನು ಹೇಳಿದಾಗೆ, ಅಥವಾ ಸಿಕ್ಕಂಟ ಅವರು ಸೇರಿದಾಗೆ, ಇದರ ಬಗ್ಗೆ ಯಾರು ಏನು ಅಂತ ವಿಶೇಷವಾಗಿ ಸೇರಿಸ್ಬೋದಿದೆಯೋ ಖಂಡಿತ ಸೇರಿಸ್ಬೋದು. ನಿಮ್ಗೆ ಆಹ್ವಾನ ಇದೆ, ಕಾರ್ಯಕ್ರಮ ತಂತಾನೇ ಬೆಳ್ಕೊಳ್ತಾ ಹೋಗುತ್ತೆ. ಗೀತೆ ಅಂತ ಒಂದು ದೊಡ್ಡ ಗ್ರಂಥ ಅನ್ನೋದು ಕೂಡ ನಾವು ಈಗಾಗಲೇ ಹೇಳಿದ್ದೀನಿ, ಅದು ಎಲ್ಲರಿಂದ ಕೂಡ ಸ್ವಾಗತ ಅಂತ ನಾನು ಕೂಡ ಹೇಳ್ತೀನಿ. ಈಗ ವಾಣಿಯವರಿಂದ ಒಂದು ಭಾಗದ ವಾಚನವನ್ನು ಕೇಳೋಣ. ಇಷ್ಟು ಜನ ಒಂದು ಶ್ಲೋಕ ಹೇಳಿದ್ರು, ಪ್ರಮುಖ ಗಾಯನ ಮಾಡಿದ್ರು, ಇದು ಹೇಗ್ ಬರುತ್ತೋ ಗೊತ್ತಿಲ್ಲ, ಇದು ಸಡನ್ ಆಗಿ ಪ್ರಿಪೇರ್ ಆಗಿದ್ದೀನಿ, ಬಟ್ ಆದಷ್ಟು ತಪ್ಪಿದ್ದ ದಯವಿಟ್ಟು ಕ್ಷಮಿಸಿ. ಮೊದಲನೇ ಅಧ್ಯಾಯದ ಅವ್ರು ಹೇಳಿದ್ರು ಕನ್ನಡದಲ್ಲಿ ಅದು ಜನಪದ ಗೀತೆ ಆಗಿದ್ದು ಭಾವಗೀತೆ ಆಗಿ ಮಾಡಿದ್ದಾರೆ, ಬಟ್ ಗೀತೆ ತರ ಹಾಡು ಹೇಳಲ್ಲ, ವಾಚನ ಮಾಡ್ತೀನಿ. ಧರ್ಮ ಕುರುಕ್ಷೇತ್ರದಲ್ಲಿ ಅಂತ ಅದರ ಶೀರ್ಷಿಕೆ. ಧರ್ಮ ಕುರುಕ್ಷೇತ್ರದಲ್ಲಿ ರಣಕ್ಕೆ ನೆರೆದವರು ನಮ್ಮವರು ಪಾಂಡವರು ಏನು ಗೈದಿಹರು ಎಂದ ಧೃತರಾಷ್ಟ್ರನಿಗೆ ಸಂಜಯನು ಬಂದು ಒಂದೊಂದು ಘಟನೆಯನ್ನು ವಿವರಿಸಿದನಂತ. ಗುರುದ್ರೋಣರಲ್ಲಿಗೆ ಸುಯೋಧನನು ತೆರಳಿ ಅರುಹುತ್ತಿದೆ ಶತ್ರು ಸಾಮರ್ಥ್ಯ ಸೂಕ್ಷ್ಮದಲ್ಲಿ, ಆಗ ಭೀಷ್ಮಾಚಾರ್ಯ ಸಿಂಹನಾದದಳು ಭೋರ್ಗಡಿಸುತ್ತೈತಂದು ಶಂಖ ಊದಿರಲು, ಮಾಧವನು ಮೊಳಗಿಸಿದ ಪಾಂಚಜನ್ಯವನು ಆ ಧನಂಜಯ ದೇವದತ್ತ ಶಂಖವನು, ಭೀಮ ಪೌಂಡ್ರವನೂದೇ ಆ ಯುಧಿಷ್ಠಿರನು ನೇಮದೊಳಗಾನಂತ ವಿಜಯ ಓದಿದನು, ನಕುಲ ಸಹ ದೇವರು ಸುಘೋಷ ಮಣಿಪುಷ್ಪ ಪ್ರಕಟಿಸಲು ಶಂಖಧ್ವನಿ ಸೇನೆಯೊಳಗಿಪ್ಪ, ದೃಪದ ದೃಷ್ಟದ್ಯುಮ್ನ ಸಾತ್ಯಕಿ ವಿರಾಟ ದೃಪದಿಗಳ ಘೋಷದಿ ನಡುಗೆ ರಿಪುಕೂಟ. ಇದರಲ್ಲಿ ಅವರು ಹೇಳಿದಂಗೆ ಮೊದಲನೇ ಹೇಳಿದ್ರು ಸಿಂಹನಾದವರು ಭೀಷ್ಮಾಚಾರ್ಯ ಹೇಳ್ತಾನೆ ಅಂತ, ಅದನ್ನ ಕನ್ನಡದಲ್ಲಿ ಅದನ್ನ ನೀಟಾಗಿ ಅರ್ಥೈಸಿದ್ದಾರೆ, ಮತ್ತೆ ಎಕ್ಸ್ಪ್ಲೈನ್ ಮಾಡಲ್ಲ, ಎಲ್ಲ ಅವರು ಹೇಳಿದ್ದಾರೆ. ಧನ್ಯವಾದಗಳು. ಇದರ ಪುಸ್ತಕದ ಹೆಸರು ಭಗವಂತನ ಭಾವಗೀತೆ. ಪುಸ್ತಕದ ಹೆಸರೇ ಒಂದು ರೀತಿ ಕೇಳಿ ಖುಷಿ ಆಗುತ್ತೆ, ಭಗವಂತನ ಭಾವಗೀತೆ. ಇದನ್ನ ಬರೆದವರು ಕಬ್ಬಿನಾಲೆ ವಸಂತ ಭಾರದ್ವಾಜ್ ಅಂತ. ನಿವೃತ್ತ ಬ್ಯಾಂಕ್ ಉದ್ಯೋಗಿ. ಇದು ವಾಸ್ತವವಾಗಿ ಆಕಾಶವಾಣಿಗೆ ಒಂದು ಕಾರ್ಯಕ್ರಮಕ್ಕೆ ಬರೆದಂತಹ ಒಂದು ವಸಂತ ಭಾರದ್ವಾಜ್, ಇನ್ನೊಬ್ರು ಗಣೇಶ್ ಶತಾವಧಾನಿ ಗಣೇಶ್ ಅವರು, ಮತ್ತೊಬ್ರು ಪಿ ಎಸ್ ರಾಮಾನುಜಮ್ ಅವರು, ಮೂರು ಜನರು ಕೂಡ ಆರಾರು ಅಧ್ಯಾಯಗಳನ್ನ ಬರೆದು ಆದ್ರೆ ಈ ರೀತಿ ಭಾವಗೀತೆ ರೂಪದಲ್ಲಿ ಬರೆದುಕೊಡ್ಬೇಕು. ಅದಕ್ಕೆ ರಾಗ ಹಾಕಿಸಿ ಅವರ ಸ್ವಲ್ಪ ಸಣ್ಣ ವ್ಯಾಖ್ಯಾನವನ್ನ ಸೇರಿಸಿ ಪ್ರತಿ ವಾರಕ್ಕೂ ಒಂದು ದಿನ ಆತರ ಹಾಕೋದು ಅಂತ ಇತ್ತು. ಇದು 15 ವರ್ಷಗಳಿಂದ ನಡೆದದ್ದು.
ಮೊದಲ ಆರು ಅಧ್ಯಾಯನ ಇವರು ಬರೆದ್ರು. ಬರೆದು ಕೊಟ್ಟಮೇಲೆ ಉಳಿದದ್ದನ್ನು ಅವರು ಬರೆದ್ರು. ಇವ್ರಿಗೆ ಯಾಕೋದು ಅಪೂರ್ಣ ನಾನು ನಿಲ್ಲಿಸಬಾರ್ದು ಅಲ್ಲಿಗೆ ಅಂತ ಅನಿಸಿ ಉಳಿದಷ್ಟನ್ನು ಕೂಡ 18 ಅಧ್ಯಾಯಗಳನ್ನ ಕ್ರೋಢೀಕರಿಸಿಕೊಂಡು ಅಂದರೆ ಅದರ ಪ್ರಮುಖ ಭಾವಗಳನ್ನು ಅರ್ಥೈಸಿಕೊಂಡು ಒಂದು ಭಾವಗೀತೆ ರೂಪಕದಲ್ಲಿ 48 ಪದ್ಯಗಳನ್ನು ಅವರು ಇಟ್ಟುಕೊಂಡು ಅಷ್ಟು 700 ಶ್ಲೋಕಗಳನ್ನು ಇದರಲ್ಲಿ ಸೇರಿಸ್ಕೊಂಡು ಮಾಡಿದ್ದಾರೆ. ಇವತ್ತು ಓದಿದ್ದು ಅದರ ಒಂದು ಭಾಗ. ಅವರು ಶ್ಲೋಕದಲ್ಲಿ ಓದಿದ್ರು ಧರ್ಮಕ್ಷೇತ್ರ ಕುರುಕ್ಷೇತ್ರ ಸಮವೇತ ಯುತ್ಸವ ಅದು ಕೇಳಿದ್ರು ನೀವು ಅದರಲ್ಲ ಅದು ಗೊತ್ತಿದೆ. ಅದನ್ನೇ ಎಷ್ಟು ಚೆನ್ನಾಗಿ ಕನ್ನಡಕ್ಕೆ ಮಾಡಿದ್ದಾರೆ ಅಂದ್ರೆ ಅವ್ರು ಓದಿದ್ರು. ಈಗ ಧರ್ಮ ಕುರುಕ್ಷೇತ್ರದಲ್ಲಿ ರಣಕ್ಕೆ ನೆರೆದವರು ನಮ್ಮವರು ಪಾಂಡವರು ಏನಾಗಿದ್ದೀನವರು ಮಮ ಅದನ್ನ ಅಷ್ಟೇ ಕನ್ನಡದಲ್ಲಿ ಬಹಳ ನೇರವಾಗಿ ನಿಮ್ಗೆ ಅರ್ಥ ಆಗುತ್ತೆ. ಎಂದ ಧೃತರಾಷ್ಟ್ರನಿಗೆ ಸಂಜೆಯನು ಬಂದು ಆಗ್ಲೇ ಸಂಜೆಯನ್ನು ವರದಿ ಕೊಡ್ತಾ ಇದ್ದಾರೆ. ಒಂದೊಂದು ಘಟನೆಯನ್ನು ವಿವರಿಸಿದ ನಂದು ಅಂತ. ಮತ್ತೆ ಇನ್ನೊಂದು ವಿಶೇಷ ಇದೆ. ಇವರು ಸಂಜೆಯ ಧೃತರಾಷ್ಟ್ರನಿಗೆ ಹೇಳಿದ್ದು ವಾಸ್ತವವಾಗಿ ಆರಂಭದ ದಿವಸದಿಂದ ಅಲ್ಲ. ಎಷ್ಟೋ ಸರಿ ನಮ್ಗೆ ಆದ್ರೆ ಒಂದು ತಪ್ಪು ಕಲ್ಪನೆ ಇರುತ್ತೆ. ಅವ್ರು ಹೇಳಿದ್ದು 10ನೇ ದಿವಸ ಭೀಷ್ಮ ಬಿದ್ದೋಗ್ತಾರಲ್ಲ ಶರಶಯ್ಯಗೆ ಆವಾಗಿನಿಂದ ಆರಂಭ ಆಗೋದು. ಇವನು ಅದಕ್ಕೆ ಮೊದಲು ಧೃತರಾಷ್ಟ್ರನಿಗೆ ವ್ಯಾಸರು ಕೊಟ್ಟಂತಹ ಒಂದು ಶಕ್ತಿಯಿಂದ ಈ ಭೂಮಂಡಲ ಇರ್ಬೋದು ಜಗತ್ತಿರ್ಬೋದು ಬ್ರಹ್ಮಾಂಡ ಇರ್ಬೋದು ಇದರ ಸೃಷ್ಟಿಗಳು ದ್ವೀಪಗಳ ಕಥೆಗಳನ್ನೆಲ್ಲ ಹೇಳ್ತಾ ಇರ್ತಾನೆ ಸಂಜೆ ಧೃತರಾಷ್ಟ್ರನಿಗೆ. ಆಯಾ ದ್ವೀಪಗಳು ಹೇಗಿತ್ತು ಹೇಗಿತ್ತು ಏನು ಜಂಬೂ ದ್ವೀಪ ಏನು ಆಯ್ತಾ ಇತ್ಯಾದಿ ಇತ್ಯಾದಿಗಳೆಲ್ಲ ಹೇಳ್ತಾ ಇರ್ತಾನೆ. ಆಮೇಲೆ ಯುದ್ಧದ ಬಗ್ಗೆ ಕೇಳಿದಾಗ ಅವನಿಗೆ ಆ ವಿವರಗಳನ್ನ ಯಾವಾಗ ಚಿತ್ರೈಸಿ ಬಂತು ಅವನಿಗೆ ಗೊತ್ತಾಯ್ತು ಭೀಷ್ಮ ಬಿದ್ದ ಅಂತ ಹೇಳ್ತಾರೆ ವರದಿನ. ಅಲ್ಲಿಂದ ಶುರು ಆಗ್ತದೆ. ಹೌದಾ, ಹೇಗೆ ಭೀಷ್ಮ ಬಿದ್ದ, ಏನಾಯ್ತು ಅಲ್ಲಿ ತನಕ, ಅಂತಹ ಭೀಷ್ಮನಿಗೆ ಬೀಳುವಂತಹ ಸ್ಥಿತಿ ಹೇಗೆ ಬಂತು ಅಂದಾಗ ಆಗ 10 ದಿನಗಳ ಹಿಂದಿನಿಂದ ಕಥೆ ಆರಂಭ ಆಗುತ್ತೆ. ಅಲ್ಲಿ ಶುರು ಆಗೋದು ಕಥೆ. 10 ದಿನಗಳ ಕಥೆಯನ್ನ ಹೇಳ್ತಾ ಹೋಗ್ತಾನೆ ಸಂಜೆ ಅವನು. ಅದು ಕಥೆಯ ಆರಂಭ ಆಗಂಥದ್ದು. ಇದೆಲ್ಲ ವಿವರಗಳು ನಮಗೆ ಮೊದಲು ಗೊತ್ತಿರೋದಿಲ್ಲ. ಮೂಲವನ್ನು ಹೋದಾಗ ಕೆಲವು ವಿಷಯಗಳು ಗೊತ್ತಾಗುತ್ತೆ. ಹೌದಲ್ಲ ಅಂತ ಅಚ್ಚರಿ ಕೂಡ ಆಗುತ್ತೆ. ಅಂದ್ರೆ ಮಹಾಭಾರತ ಬರೀ ಎಷ್ಟನ್ನೇ ಹೇಳಿದ ಅದನ್ನು ಬಿಟ್ಟು ಎಷ್ಟು ವಿಷಯಗಳನ್ನು ನಮ್ಗೆ ಹೇಳಿದೆ ಅಂತ. ಈಗ ಹೇಳುವಂತಹ ಗೀತೆ ಒಂದೇ ಅಲ್ಲದೆ ವಿದುರ ನೀತಿ ಇರ್ಬೋದು, ಶಕುನಿಯ ನೀತಿ ಇರ್ಬೋದು, ಹಾಗೆ ಇದೇ ಭಗವದ್ಗೀತೆಯನ್ನ ಇನ್ನೆರಡು ಸರ್ತಿ ಹೇಳ್ತಾನೆ ಕೃಷ್ಣ. ಅರ್ಜುನ ಇಷ್ಟು ಕೇಳಿಸ್ಕೋತಾರಲ್ಲ ಭಗವದ್ಗೀತನ ಈ ಕುರುಕ್ಷೇತ್ರದಲ್ಲಿ. ಅದಾಗಿ ಗೆದ್ದ ನಂತರ ಧರ್ಮರಾಯ ಮಟ್ಟಕ್ಕೆ ಬಂದ್ಮೇಲೆ ಕೃಷ್ಣ ದ್ವಾರಕೆಗೆ ವಾಪಸ್ ಹೊರಡ್ಬೇಕು. ಅದೆಲ್ಲ ಕೆಲಸ ಮುಗಿತಾರ. ದ್ವಾರಕೆಗೆ ಹೊರಡುವಾಗ ಕೃಷ್ಣನ ಜೊತೆ ಮಾತಾಡ್ಕೊಂಡು ಬರ್ತಾನೆ ಅರ್ಜುನ. ಬಂದಾಗ ನೋಡಪ್ಪ, ನೀನು ಅವತ್ತು ಯುದ್ಧಾರಂಭದಲ್ಲಿ ಒಂದಷ್ಟು ಹೇಳಿದೆ ನನಗೆ, ಏನೋ ವಿಷಯಗಳು ಹೇಳಿದೆ ನನಗೆ ಯುದ್ಧದ ಮೂಡಲ್ಲಿದ್ದೆ ಅದರ ಒಂದು ಭಾವದಲ್ಲಿ ನನಗೆ ಅದನ್ನು ಮರ್ತೆ ಹೋಯ್ತು. ಏನು ಹೇಳಿದೆ ನೀವು ಅಂತ ನನ್ಗೆ ನೆನಪಾಗ್ತಾ ಇಲ್ಲ ನನಗೆ. ಅದೇನು ಹೇಳಿದೆ ಒಂಚೂರು ಹೇಳ್ತೀಯ ಸೇರಿಸಿ ಅಂತ ಮತ್ತೆ ಕೇಳ್ದ ಅರ್ಜುನ. ಇದು ಆ ಸನ್ನಿವೇಶ ಕೂಡ ಬರುತ್ತೆ. ಅಂದ್ರೆ ಈ ಭಗವದ್ಗೀತೆ ನಮ್ಗೆ ಗೊತ್ತು, ಕೃಷ್ಣನೇ ಬೈತಾನ ಅವನಿಗೆ, ಅಲ್ಲಯ್ಯ ನಾನು ಅವಾಗ ಅವತ್ತು ನಿನ್ಗೆ ಏನ್ ಹೇಳ್ಬೇಕು ಅದಷ್ಟು ಹೇಳಿದ್ದೇನೆ, ತಿರ್ಗಾ ಅದೇ ಪದನು ನನಗೇ ಗೊತ್ತಿಲ್ಲ ಹೇಳೋದಕ್ಕೆ, ನಾನು ಹೇಗೆ ಹೇಳಿ ತಿರ್ಗಾ ಅಂತ ನಿನಗೆ. ಆದ್ರೆ ಇದಾಗಲೇ ಸಂಜೆಯ ಮೂಲಕ ದಾಖಲೆ ಆಗಿಬಿಟ್ಟಿದೆ, ಹಾಗಾಗಿ ತೊಂದರೆ ಇಲ್ಲ. ಆ ಒಂದು ಗೀತೆಯನ್ನ ಮತ್ತೆ ಕ್ರೋಢೀಕರಿಸಿ ಕೃಷ್ಣ ಇನ್ನೊಂದು ಸರ್ತಿ ಹೇಳ್ತಾನೆ. ಅದ್ರ ನಂತರ ಉದ್ಧವ ಬರ್ತಾನೆ ಕೃಷ್ಣನ ಭಕ್ತ. ಉದ್ಧವನಿಗೆ ಕೂಡ ಒಂದು ಗೀತೆ, ಅನುಗೀತೆ, ಉದ್ಧವ ಗೀತೆ ಅಂತ ಕೂಡ ಹೇಳ್ತಾರೆ. ಈ ರೀತಿ ಅನೇಕ ಗೀತೆಗಳನ್ನು ನಾವು ಮಹಾಭಾರತದಲ್ಲಿ ಕಾಣ್ತೀವಿ. ಅದರ ಬಹಳ ಪ್ರಮುಖವಾದದ್ದು ಇವಾಗ ನಾವು ಅನ್ಕೊಂಡಿರುವಂತಹ ಒಂದು ಭಗವದ್ಗೀತೆಯ ವಿಷಯ. ಇನ್ನು ಗಮಕದಲ್ಲಿ ಇವರು ಏನ್ ಹೇಳಿದ್ರು ಅದೇ ಸನ್ನಿವೇಶನ ಹೇಗ್ ಬರುತ್ತೆ ಅನ್ನೋ ದೃಷ್ಟಿಕೋನದಿಂದ ನಾವು ಈಗ ಒಂದ್ಸರ್ತಿ ಕೇಳೋಣ. ಅದು ನರಹರಿಯವರ ಅಂದ್ರೆ ಈ ವಿಷಯವೇ ಬರುತ್ತೆ, ಧರ್ಮಕ್ಷೇತ್ರ ಕುರುಕ್ಷೇತ್ರ ಏನಾಯ್ತು ಮತ್ತು ಅದು ಹೇಗೆ ಬಂದಿದೆ ಗಮಕದಲ್ಲಿ ಕೇಳೋದು ಹೇಗಿರುತ್ತೆ ಅಂತ ನೋಡೋಣ. ಆ ಒಂದು 5-6 ಪದ್ಯಗಳು ಕೇಳು. ಯಾವುದೇ ಒಂದು ಕಾರ್ಯಕ್ರಮ ನಡೀತಾ ಇರಬೇಕಾಗ್ತದೆ, ಹಾಸ್ಯ ಅನ್ನೋದು ಇರಬೇಕು. ಇದು ಕಾರ್ಯಕ್ರಮದಿಂದ ಸ್ವಲ್ಪ ವಿಭಿನ್ನವಾಗಿರ್ಬೋದು. ನಾನು ಇಲ್ಲಿ ಹಾಡು ಕೂತ್ಕೊಂಡಿದ್ದ ತಕ್ಷಣ ನಾನು ತುಂಬ ಹೇಳ್ಕೊಂಡಿದ್ದೆ. ಆದ್ರೆ ತಕ್ಷಣ ನಾ ಜೀವನಿದ್ದೆ ಅದನ್ನು ಹಾಡಿದ ತಕ್ಷಣ ಪ್ರತಿಯೊಬ್ಬರು ಕೂಡ ಅದ್ರ ಜೊತೆಗೆ ನಮ್ಮ ಶ್ರೀಕಂಠಾರವರು ನಮ್ಮ ಭಾರತೀಯವರೆಲ್ಲ ಕೇಳ್ತಾ ಇದ್ದಾಗ ಅವರು ಧ್ವನಿ ಕೇಳಿದಾಗ ನಾವು ಎಷ್ಟು ಹುಷಾರಾಗಿರ್ಬೇಕು ಅನ್ನೋದು ಒಂಥರ ವೈವಾಹಿತಾಗಿ ಪ್ರಶ್ನೆ ಮಾಡ್ಬಿಡ್ತೀವಿ. ಹಾಸ್ಯ ಅನ್ನೋದು ಏನಾದ್ರೂ ನಮ್ಮಲ್ಲಿ ಇಲ್ಬೇಕು ಅಂತ ಹೇಳ್ಬೇಕು. ನಾವು ಜೀವನವನ್ನ ನಾವು ಅದನ್ನ ಅನುಭವಿಸೋದಕ್ಕೆ ತಗೊಂಡಿಲ್ಲ. ಅದಕ್ಕೋಸ್ಕರವೇ ಇನ್ನೂ ಹುಷಾರಾಗಿರ್ತೀನಿ. ಈಗ ನೀವು ಹುಷಾರಾಗಿಬಿಡಿ, ನೀವು ಆರಾಮಾಗಿ ಹುಷಾರಾಗಿರ್ತಾರೆ. ದೊಂದು ಮೋಹಿ ಯುದ್ಧವನ್ನು ಒಲ್ಲೆಂದ ಮಾತರ ಪ್ರಶ್ನೆ ಉತ್ತರ ಚಂದ್ರದಲ್ಲಿ ನೀಡಿರಲು ಕೃಷ್ಣ ವಿಷಾದ ಯೋಗಕ್ಕೆ. ಈಗ ಅವ್ರು ಹಾಡೋದಲ್ಲ ಮೋಸ, ಅದು ಇದು ಷಟ್ಪದಿ ಅಲ್ಲ, ಇದು ಇದು ಸೂಚನಾ ಪದ್ಯ ಅಂತ ಬರ್ತದೆ ಷಟ್ಪದಿ ಗ್ರಂಥಗಳಲ್ಲಿ. ಅಂದ್ರೆ ಆ ಒಂದು ಅಧ್ಯಾಯದಲ್ಲಿ ಏನಿರುತ್ತೆ ಅನ್ನೋದನ್ನ 3 ಸಾಲಿನಲ್ಲಿ ನಿಮ್ಗೆ ಹೇಳ್ತಾರೆ. ಇದ್ರಲ್ಲಿ ಇದೆ ಇದೆ ಈ ಅಧ್ಯಾಯದಲ್ಲಿ ಅಂತ ಒಂದು ಕಂಟೆಂಟ್ ಮಾಡಿ ಹೇಳ್ತಾರಲ್ಲ ಅಂತ ಒಂದು ಪದ್ಯ ಸೂಚನಾ ಪದ್ಯ ಅಂತ. ಅದನ್ನ ಈಗ ಓದಿ ಈ ಮುಂದಕ್ಕೆ ಓದೋದ್ರದ್ದು ಷಟ್ಪದಿ ಕ್ಷೇತ್ರ ಧರ್ಮಕ್ಕಾಗಿರುವ
ಕುರುಕ್ಷೇತ್ರದಲ್ಲಿ ಎರಡು ಪಕ್ಷದಲ್ಲಿ ಸಮರಾಪುರರು ಕ್ಷೇತ್ರದಲ್ಲಿ ಎರಡು ಪಕ್ಷದಲ್ಲಿ ಸಮರಾಪುರರು ನನ್ನವರು ಪಾಂಡವರೇನು ದೈವರು ಸಂಜಯನನು ಕೇಳಿದರು ಹೆಚ್ಚು ವಿವರಣೆ ಬೇಡ ಅನ್ಸ್ಕೊತೀನಿ. ಯಾಕಂದ್ರೆ ಅದೇ ಪದ್ಯ ಇದು ಧರ್ಮಕ್ಷೇತ್ರ ಕುರುಕ್ಷೇತ್ರ ಪದ್ಯದ ಭಾವವೇ ಇರೋದು. ಅದು ಬಹಳ ಪ್ರಮುಖವಾಗಿ ಮಾಮಕಾಹ ಅನ್ನೋ ಪದವನ್ನು ನಾವು ಗಮನಿಸಬೇಕು. ಯಾಕೆ ಮಹಾ ಗೀತೆ ಬೇಕು ಅಂದ್ರೆ ಈ ಪದದಿಂದ ಆರಂಭ ಅಂತ ನಾವು ಇಟ್ಕೋಬಹುದು. ನನ್ನವರು ಪಾಂಡವರು ಏನ ಗೈಯುವರು ಅಂತ ಈ ನನ್ನವರು ಅನ್ನುವಂತಹ ವ್ಯಾಮೋಹ ಅನ್ನುವಂಥದ್ದು ಇದೆಯಲ್ಲ, ಇದು ಅವತ್ತೇ ಇರುವಂಥದ್ದು, ಇವತ್ತು ಇರುವಂಥದ್ದು. ನಾವು ಎಷ್ಟು ಸತಿ ಇದನ್ನೆಲ್ಲ ಕೇಳೋದು ಕೂಡ ನಮಗೂ ಬಿಡಕ್ಕಾಗದೇ ಇರುತ್ತದೆ. ನನ್ನವರು ಅನ್ನೋ ವ್ಯಾಮೋಹ ನಮ್ಮ ಬಿಡೋದು ಬಹಳ ಕಷ್ಟ ಇದೆ. ಆ ನನ್ನವರು ಪಾಂಡವರು ಏನು ಮಾಡಿದರು ಅಂತ ಸಂಜಯ್ ಕೇಳ್ತಾರೆ. ಯುದ್ಧದಲ್ಲಿ ಏನಾಗ್ತದೆ ಹೇಳಪ್ಪ ಅಂತ ಕೇಳ್ಬೋದಾಗಿತ್ತು ಅವನು, ಹಂಗೆ ಹೇಳಿಲ್ಲ ಅವನು. ನನ್ನವರು ಪಾಂಡವರು ಯುದ್ಧದಲ್ಲಿ ಏನು ಮಾಡ್ತಾ ಇದ್ದಾರೆ ಹೇಳಪ್ಪ ಅಂತ. ಅಂದ್ರೆ ಅವ್ರು ಬೇಕಾಗಿದ್ದು ಅದು ಮುಂಚೆ ನಮ್ಮವ್ರು ಏನ್ ಮಾಡ್ತಾರೆ, ಹೇಗೆ ಗೆಲ್ತಾ ಇದ್ದಾರಾ ಇಲ್ವಾ ಅಂತಂದ್ರೆ ನಾವು ನೋಡುವಾಗ ಇಂಡಿಯಾದವ್ರು ಏನ್ ಮಾಡ್ತಾರೆ, ಎಷ್ಟಾಯ್ತು ನೋಡು, ಹೇ ನಮಸ್ಕಾರ ಎಷ್ಟು ನೋಡೋದು, ಎಷ್ಟು ನೋಡ್ತಾ ಅಂತ ಕೇಳೋದು. ಹಾಗೆ ನನ್ನವರು ಅನ್ನೋ ಒಂದು ಮೋಹ ಇದ್ದೇ ಇರ್ತದೆ. ಕೆಲವು ಸತಿ ಅಭಿಮಾನ ಹೌದದು, ಅದು ಹೆಚ್ಚಾದಾಗ ಮೋಹವೂ ಆಗೋದು ಉಂಟು ಕೂಡ. ಆ ರೀತಿಯಲ್ಲಿ ಧೃತರಾಷ್ಟ್ರ ಸಂಜಯನನ್ನ ಕೇಳ್ತಾ ಇದ್ದಾನೆ. ಸ್ವತಃ ನಿಷ್ಕ್ರಿಯ ನೇತ್ರ ನಿಹ ಧೃತರಾಷ್ಟ್ರ ಅಂತಾರೆ. ಅವನಿಗೆ ಕಣ್ಣೇ ಇಲ್ಲ, ಅವನೇನು ನೋಡಲೇ ಇಲ್ಲ ಇಲ್ಲಿ ತನಕ. ಅಂತವನು ಏನ್ ಮಾಡಿದ್ರು ನೀ ನೋಡಿದ್ರಲ್ಲ ಹೇಳಪ್ಪ ಅನ್ನೋ ಭಾವನ ಕೇಳ್ತಾ ಇದ್ದಾನೆ. ವಿಪಕ್ಷದವರನು ಕಂಡಾರುಡನೆ ಯುದ್ಧೋದ್ಯಮವು ಯೋಗ್ಯ ನನಗೆ ನೀವು ಸರಿವಾದಿ ನೀವು ತನು ಅರಿವೆ. ಅಂದ್ರೆ ಯುದ್ಧ ಈ ಮೊದಲನೇ ಅಧ್ಯಾಯದಲ್ಲಿ ವಾಸ್ತವವಾಗಿ ಭಗವದ್ಗೀತೆ ಇಲ್ಲ. ಏನು ಇದು ಪೀಠಿಕಾ ರೂಪ ಅರ್ಜುನ ವಿಷಾದ ಯೋಗ ಅಂತ ಇದಕ್ಕೆ ಆರಂಭ ಅಂತ ಕರೀತಾರೆ. ವ್ಯಾಸ ಭಾರತದ ಭೀಷ್ಮ ಪರ್ವದಲ್ಲಿ 13ನೇ ಅಧ್ಯಾಯದಿಂದ ಇದು ಆರಂಭ ಆಗ್ತದೆ. ಮುಂದಕ್ಕೆ ಸುಮಾರು 700 ಶ್ಲೋಕಗಳು ಬೆಳೀತಾ ಹೋಗುತ್ತೆ. ಅದಷ್ಟಾದ ಭಗವದ್ಗೀತಾ ಪರ್ವ ಅಂತ ಕರೀತಾರೆ, ಇಲ್ಲಿಂದನೇ ಭಗವದ್ಗೀತಾ ಪರ್ವ ಅಂತ ಕರೀತಾರೆ. ಆದ್ರೆ ಇನ್ನೊಂದು ವಾದ ಇದೆ, ಭಗವದ್ಗೀತೆ ಇಲ್ಲಿ ಆರಂಭನೆ ಆಗುದಿಲ್ಲ, 2ನೇ ಅಧ್ಯಾಯದಿಂದಲೇ ಆರಂಭ ಆಗುವುದು ಅಂತಾರೆ. ಆದ್ರೆ 2ನೇ ಅಧ್ಯಾಯ ಆರಂಭ ಆಗೋದಕ್ಕೆ ಒಂದು ಬೀಟ್ಗೆ ಬೇಕೇ ಬೇಕಲ್ಲ, ಹಾಗಾಗಿ ಇದು ಬೇಕೇ ಬೇಕಾಗ್ತದೆ. ಅರ್ಜುನ ವಿಷಾದ ಯೋಗ ಅನ್ನುವಂಥದ್ದು ಇದನ್ನು ಸೇರಿಸ್ಕೊಂಡೆ ಭಗವದ್ಗೀತಾ ಪರ್ವ ಅಂತ ಕರೆದಿರು. 700 ಶ್ಲೋಕಗಳಿದೆ ಅಂತ ನಿಮ್ಗೆಲ್ಲ ಗೊತ್ತು, ಅದು ಕೂಡ ಅದ್ರ ಬಗ್ಗೆನೂ ವಾದ ಇದೆ. 700 ಶ್ಲೋಕಗಳಲ್ಲ ಅದು, 765 ಶ್ಲೋಕಗಳು. ಯಾಕೆಂದ್ರೆ ಇದ್ರೊಳಗೆ ಬರುತ್ತೆ, ಅದರೊಳಗೆ ಒಂದು ಶ್ಲೋಕದ ಆಧಾರ ಇದೆ. ಇವನು ಅರ್ಜುನ ಇಷ್ಟು ಶ್ಲೋಕಗಳನ್ನ ಹೇಳ್ದ, ಕೃಷ್ಣ ಇಷ್ಟು ಶ್ಲೋಕಗಳನ್ನ ಹೇಳ್ದ, ಧೃತರಾಷ್ಟ್ರ ಇಷ್ಟು ಒಂದು ಶ್ಲೋಕವನ್ನು ಹೇಳ್ದ, ಎಲ್ಲ ಸೇರಿಸಿ 745 ಶ್ಲೋಕಗಳು ಅನ್ನುವಂಥ ಉಲ್ಲೇಖ ಕೂಡ ಅದರೊಳಗೆ ಬರುತ್ತೆ. ಹಾಗಾದ್ರೆ 45 ಶ್ಲೋಕಗಳು ಏನಾಯ್ತು ಅನ್ನುವಂಥ ಪ್ರಶ್ನೆ ಕೂಡ ಕಾಡ್ತದೆ. ವಿಶೇಷ ಅಂದ್ರೆ ಇದ್ರ ಬಗ್ಗೆ ಒಬ್ರು ಯೋಚನೆ ಮಾಡಿ PhD ಎಲ್ಲ ಮಾಡಿದ್ರು, ಅವ್ರ ಹೆಸರು ಏನು ಗೊತ್ತಾ, ವೇದವ್ಯಾಸ. ಅವರು ಕೂಡ ಮಾಡಿದ್ದಾರೆ, PhD ಕೂಡ ಮಾಡಿದ್ದಾರೆ ಅವರು. 745 ಶ್ಲೋಕಗಳನ್ನ ಅವರು ಹುಡುಕಿಲ್ಲ ಮಾಡಿದ್ದಾರೆ. ನಮ್ಮ ಆಚಾರ್ಯರು ಕೂಡ ಆರಂಭದಿಂದ ಮತ್ತೊತ್ತರೆಯ ಆಚಾರ್ಯರು ಇದರ ಬಗ್ಗೆ ಬರ್ತಾರೆ. ಅವರು ಕೂಡ 700 ಶ್ಲೋಕಕ್ಕೆ ನಮ್ಮ ಹೇಳಿರೋದು, 700 ಶ್ಲೋಕದ ಅರ್ಥಗಳನ್ನೇ ಕೊಟ್ಟಿರೋದು ಕೂಡ ವಿಶೇಷ ಅಂತ ಅನ್ನಿಸ್ತದೆ. ಇಂತಹ ವಿಶೇಷಗಳು ಅಂದ್ರೆ ತತ್ವವನ್ನ ಇದನ್ನ ಬಿಟ್ಟು ಹೊರತಾಗಿ ಕೂಡ ಇಂತಹದೆಲ್ಲ ಇರುತ್ತಲ್ಲ ವಿಷಯಗಳು, ಈ ತಿಳ್ಕೊಳ್ಳೋದು ಕೂಡ ಬಹಳ ಮುಖ್ಯ ಅಂತ ಅನ್ನಿಸ್ತದೆ ನಮಗೆ. ಬರೀ ಕಥೆ ಕೇಳೋದು ಒಂದು ಭಾಗ, ಅದರ ಪಾರಾಯಣ ಮಾಡ್ಕೊಳ್ಳೋದು ಒಂದು ಭಾಗ, ಅದೇ ಧರ್ಮದ ದೃಷ್ಟಿಯಿಂದ ಗ್ರಂಥ ಇಟ್ಟು ಪಾರಾಯಣ ಮಾಡಿ ನಮಸ್ಕಾರ ಮಾಡುವುದು ಆಗೋಯ್ತು ಅಂತ ಹೇಳೋದು ಒಂದು ರೀತಿ, ಅದು ಮೊದಲ ಮೆಟ್ಟಿಲು ಅಂತ ಭಾವಿಸ್ಬೋದು ನಾವು, ಅದನ್ನ ಪೂಜೆ ಮಾಡುವಂಥದ್ದು ಆಧರಿಸುವಂಥದ್ದು. ಆದ್ರೆ ಅದರ ತತ್ವಗಳಲ್ಲಿ ತಿಳ್ಕೊಳ್ಳುವಂಥದ್ದು ಇನ್ನೊಂದು ಮುಂದಿನ ಮೆಟ್ಟಲು, ಅದು ಬಹಳ ಮುಖ್ಯ ಆಗುತ್ತೆ. ಈ ಮೆಟ್ಟಲನ್ನು ದಾಟಿದ ನಂತರ, ಯಾಕಂದ್ರೆ ಇಲ್ಲಿ ನಿಮ್ಗೆಲ್ಲ ಗೊತ್ತಾಗಿರುತ್ತೆ, ಅದು ಸುಲಭ ಆಗುತ್ತೆ, ಅರ್ಥಗಳನ್ನ ತಿಳ್ಕೊಂಡು ಹೋಗ್ತಾ ಇರ್ತೀವಿ. ಹುಷಾರಾಗಿ ಮೊದಲ ಹಂತದಲ್ಲಿ ಇದ್ದೀವಿ ಅಂತ ಅಂದ್ಕೊಳ್ಳೋಣ. ಈಗ ಹೀಗೆ
ಇಲ್ಲೆಲ್ಲ ಬರೋದು ನಿಮಗೆ ಬರೀ ಆ ಯುದ್ಧ ಸಿದ್ಧತೆ ಮಾತ್ರ. ಅವರು ಯಾರ್ಯಾರು ಏನು ಮಾತಾಡಿದ್ರು, ಮೊದಲಿಗೆ ಆರಂಭದಲ್ಲಿ ದುರ್ಯೋಧನೆ ದ್ರೋಣರ ಹತ್ರ ಹೋಗ್ತಾನೆ ನೋಡಿ, ಮೊದಲ ಒಂದು ಸೇನಾಧಿಪತಿ ವಹಿಸೋದು ಭೀಷ್ಮರ ಹತ್ರ ಹೋಗೋದಿಲ್ಲ, ದ್ರೋಣರ ಹತ್ರ ಹೋಗ್ತಾನೆ. ಅದಕ್ಕೂ ಕೂಡ ರಾಜಕೀಯ ಹಿನ್ನೆಲೆಗಳನ್ನು ಹುಡುಕಿದ್ದಾರೆ ವ್ಯಾಖ್ಯಾನಕಾರರು, ಯಾಕೆ ಅವನು ಅಲ್ಲಿ ಹೋದ, ಯಾಕೆ ಇವರ ಹತ್ರ ಹೋಗಲಿಲ್ಲ ಅನ್ನೋಂಥದ್ದೆಲ್ಲ ಹೇಳ್ತಾರೆ. ದ್ರೋಣರ ಹತ್ರ ಕೇಳ್ಕೊಳ್ತಾರೆ, ನೋಡಿ ನಿಮಗೆ ಪರಿಚಯ ಇದೆ ಅಂತ ಅಲ್ಲಿಯ ಬೇರೆ ಬೇರೆ ಮಹಾರಥನ ತೋರಿಸ್ತಾನೆ, ನಮ್ಮ ಕಡೆಯವ್ರನ್ನ ಇಷ್ಟು ಅಂತ ತೋರಿಸ್ತಾನೆ. ಅವ್ರಿಗೆ ಮನಸ್ಸಲ್ಲಿ ಅಳುಕಿದೆ ಅನ್ನೋದು ಅವನ ಮಾತಿನಿಂದಲೇ ಗೊತ್ತಾಗುತ್ತೆ. ಆಗ ಭೀಮನ ಅಂತ ಹೇಳ್ತಾರೆ ಅವನು, ಧರ್ಮರಾಯನ ಕಡೆ ಸೈನ್ಯ ಅಂತ ಹೇಳೋದಿಲ್ಲ. ಭೀಮನ ಸೈನ್ಯಕ್ಕೂ ನಮ್ಮ ಸೈನ್ಯಕ್ಕೂ ಗಮನಿಸಿದ್ರೆ ಭೀಮನ ಸೈನ್ಯ ಹೆಚ್ಚು ಬಲಯುತವಾಗಿದೆ ಅಂತ ಹೇಳ್ತಾನೆ ದುರ್ಯೋಧನ. ಇದು ವಿಶೇಷವಾಗಿ ಗಮನಿಸ್ಬೇಕು ಅಂದ್ರೆ ಅವನ ಮನಸ್ಸಿನೊಳಗೆ ಆಗಲೇ ಅಳುಕಿದೆ, ಭೀಮನ ಬಗ್ಗೆ ಅವನಿಗೆ ತುಂಬಾ ಭಯ ಇದೆ ಅನ್ನೋದು ಕೂಡ ಅಲ್ಲಿ ಹೊರಗೆ ಬರೋದು ಕಾಣುತ್ತೆ. ದ್ರೋಣರಿಗೆ ಅದನ್ನೆಲ್ಲ ಹೇಳ್ತಾನೆ, ನೋಡು ನಿಮ್ಮ ಶಿಷ್ಯರು ಎಲ್ಲ ಸೇರ್ಕೊಂಡಿದ್ದಾರೆ, ಅಷ್ಟು ದೊಡ್ಡ ಭೀಮನ ಸೈನ್ಯ ಇದೆ ಅಲ್ಲಿ ಅನ್ನೋ ರೀತಿಯಲ್ಲಿ ಅವನು ಹೇಳ್ತಾನೆ. ಹೀಗೆ ಅವರಿಗೆಲ್ಲ ಹೇಳಿಬಿಟ್ಟು ಒಬ್ಬೊಬ್ಬರು ಅವರ ಶಂಕಗಳನ್ನ ತೆಗೆದುಕೊಂಡು ಹೋಗ್ತಾರೆ. ಅದು ಆರಂಭಕ್ಕೆ ಯುದ್ಧವನ್ನ ಶುರು ಮಾಡೋದಕ್ಕೆ ಮೊದಲು ಟಾಸ್ ಹಾಕಿ ಇದು ಶುರು ಮಾಡೋದಕ್ಕೆ ಎಲ್ಲ ಚಪ್ಪಾಳೆ ಹೋಗುತ್ತಲ್ಲ, ಅಥವಾ ಯುದ್ಧಾರಂಭಕ್ಕೆ ಮೊದಲು ಕಹಳೆ ಕೊಂಬು ಮತ್ತು ಶಂಕಗಳನ್ನೆಲ್ಲ ಹೋಗ್ತಾರೆ ಅನ್ನೋಂಥದ್ದೆಲ್ಲ ಬರುತ್ತೆ. ಅದೇ ಒಂದಷ್ಟು ಪದ್ಯಗಳಿದೆ. ವಿಶೇಷ ಅಂದ್ರೆ ಒಂದೊಂದು ಶಂಕಗಳಿಗೆ ಒಂದೊಂದು ಹೆಸರಿದೆ, ಅದನ್ನ ಗಮನಿಸ್ಬೇಕು ನಾವು. ನಾವು ಎಷ್ಟೋ ಪೆಟ್ಗಳನ್ನ ಮನೆಯಲ್ಲಿ ಸಾಕಿದಾಗ ಒಂದು ಹೆಸರು ಕೊಡೋದಿಲ್ಲ ಅದಕ್ಕೆ, ಅದಕ್ಕೆ ಯಾಕೆ ಹೆಸರು ಅಂತ ನಾವು ಅನ್ಕೊಳ್ಳೋದಿಲ್ಲ. ಹಾಗೆ ಅವತ್ತು ಅವರಿಗೆ ಬಹಳ ಪ್ರಮುಖವಾದದ್ದು, ಅವರ ಗಾಂಧೀವ ಇರ್ಬೋದು, ಅವರಿಗೆ ಗಾಂಧೀವ ಅನ್ನುವಂಥದ್ದು ಧನಸ್ಸಿನ ಹೆಸರು. ಅವರು ಬಳಸ್ತಾ ಇದ್ದಂತಹ ವಸ್ತುಗಳು ಯಾವ್ದಿತ್ತು ಅದಕ್ಕೂ ಕೂಡ ಹೆಸರಿತ್ತು. ಶಂಕಗಳು ಕೂಡ ಹೆಸರುಗಳನ್ನ ಹೇಳಿ ಯಾರ್ಯಾರು ಏನನ್ನ ಓದಿದ್ರು ಅನ್ನುವಂಥ ಬರುತ್ತೆ. ದೇವತತ್ವವನ್ನ ಧನಂಜಯ ಓದುದ ಅಂತ ಬರುತ್ತೆ, ಕೃಷ್ಣ ಪಾಂಚಜನ್ಯ ಅನ್ನುವಂಥ ಶಂಕ, ಆಮೇಲೆ ಪೌಂಡ್ರ ಅನ್ನುವಂಥ ಶಂಕ ಭೀಮಂದು, ಮತ್ತು ಅನಂತ ವಿಜಯ ಅನ್ನೋದು ಯುಧಿಷ್ಠಿರಂದು, ಮತ್ತು ಮಣಿಪುಷ್ಪಕ ಅನ್ನೋದು ಸಹದೇವಂದು, ಮತ್ತು ಸುಘೋಷ ಅನ್ನೋದು ನಕಲನ ಶಂಕಗಳು ಅನ್ನೋದೆಲ್ಲ ಬರುತ್ತೆ. ಇವರು ಶಂಕಗಳ ಧ್ವನಿ ಎಷ್ಟು ಜೋರಾಗಿತ್ತು ಅಂದ್ರೆ ಆ ಶಂಕಗಳ ಧ್ವನಿಗೆ ಗೌರವ ಸೈನ್ಯ ಹೆದರಿತು ಅನ್ನೋ ರೀತಿಯಲ್ಲಿ ಕೂಡ ಮಾತುಗಳು ಬರುತ್ತೆ. ಇಂತಹ ಎರಡು ಸೇನೆಯ ನಡುವೆ ನನ್ನ ರಥವನ್ನ ತೆಗೆದುಕೊಂಡು ಹೋಗಿ ನಿಲ್ಲಿಸು ಅಂತ ಒಮ್ಮೆ ಅರ್ಜುನ ಕೇಳುತ್ತಂತೆ. ಹಾಗೆ ದುರ್ಯೋಧನ ಅಲ್ಲಿ ಎಲ್ಲರನ್ನೂ ತೋರಿಸಿ ಹೇಳುತ್ತೋ, ಕೃಷ್ಣ ಇಲ್ಲಿ ಅವನ ಸಖನಾದಂತಹ ಕೃಷ್ಣನಿಗೆ ಅರ್ಜುನ ಇಲ್ಲಿ ಕೇಳ್ದ. ಇದೊಂಥರ ತಮಾಷೆ ನೋಡಿ, ಅಲ್ಲಿ ಅರ್ಜುನ ಕೇಶವನಿಗೆ ಕೇಳ್ದ, ಅರ್ಜುನನಿಗೆ ಇನ್ನೊಂದು ಹೆಸರಿದೆ ವಿಜಯ ಅಂತ, ಕೇಶವನನ್ನ ಕೇಳ್ದ, ಕೃಷ್ಣನಿಗೆ ಇನ್ನೊಂದು ಹೆಸರಿದೆ ಕೇಶವ ಅಂತ. ಈ ಕಾರ್ಯಕ್ರಮಕ್ಕೆ ಏನಿದೆ, ಕೇಶವ ವಿಜಯನ್ನ ಕೇಳಿ. ಆದ್ರೆ ನಾನು ಕೇಶವ ಪಾತ್ರದಲ್ಲಿ ಮಾತುಗಳನ್ನ ಆಡಬೇಕಾಗಿದೆ, ಅರ್ಜುನ ಹಾಗೆ ಅವ್ರ ಕಾರ್ಯಕ್ರಮ. ಈಗ ಸೇನೆ ಎರಡರ ಮಧ್ಯದಲ್ಲಿ ತಂದು ನಿಲ್ಲಿಸಿದಾಗ ಅಲ್ಲಿ ಕೃಷ್ಣನೇ ಹೇಳ್ತಾನೆ, ನೋಡಪ್ಪ ನೀ ನೋಡ್ಬೇಕು ಯಾರನ್ನ ಅನ್ಕೊಂಡಿದ್ಯಾ ಅಲ್ಲ, ನೋಡು ನಿನ್ನ ಎದುರಿಗೆ ಈ ಮಹಾಸೈನ್ಯ ಸಾಗರ ಆಗ್ತಿದೆ ನೋಡು ಅಂತ ಹೇಳಿ ಸೇನೆ ಎರಡರ ಮಧ್ಯ ರಥವನ್ನ ತಂದು ನಿಲ್ಲಿಸಿದ್ದಾರೆ. ಅರ್ಜುನ ಎಲ್ಲರೂ ನೋಡ್ತಾನೆ, ಅರ್ಜುನ ಎಲ್ಲ ನೋಡ್ತಾನೆ, ಅವ್ರಿಗೆ ಗೊತ್ತಿರೋ ಜನ ಯಾವ್ದೇನು ಹೊಸಬ್ರಲ್ಲ, ಯಾರನ್ನೋ ಕರ್ಕೊಂಡು ಬಂದು ಯುದ್ಧಕ್ಕೆ ನಿಲ್ಲಿಸಿದ್ದಲ್ಲ. ಅವನ ಮುತ್ತಾತ ತಾತ ತಂದೆ ಚಿಕ್ಕಪ್ಪ ದೊಡ್ಡಪ್ಪ ದಾಯಾದೇವರು ಅಣ್ಣ ತಮ್ಮದನ್ನ ಯುದ್ಧಕ್ಕೆ ನಿಂತಿರೋದಲ್ಲಿ ಅದು ಗೊತ್ತಿದೆ ಅವನಿಗೆ, ಗೊತ್ತಿಲ್ಲ ಅಂತ ಏನಿಲ್ಲ. ಅಲ್ಲಿ ಬಂದು ನೋಡಿದಾಗ ಎಲ್ಲರೂ ಒಂದ್ಸರ್ತಿ ನೋಡ್ತಾನೆ. ಆಗ ಇದಕ್ಕಿದ್ದ ಹಾಗೆ ಅವ್ರಿಗೆ ಭೀಷ್ಮರು ಕಾಣೋದಿಲ್ಲ, ದ್ರೋಣರು ಕಾಣೋದಿಲ್ಲ, ಗುರುಗಳು ಕಾಣ್ತಾರೆ, ತಾತ ಕಾಣ್ತಾನೆ, ಮಾವ ಕಾಣ್ತಾರೆ. ವಿರಾಟನ ಗೋಗ್ರಹಣ ಆದಾಗ ಅವನು ಯಾಕೆಯಾಗಿ ಇವನ್ನೆಲ್ಲ ಸೋಲಿಸ್ದವನು, ಅಷ್ಟೆಲ್ಲ ಇದ್ದವನು ಈ ಯುದ್ಧಕ್ಕೆ ಬಂದು ನೋಡಿದ ತಕ್ಷಣ ಅಯ್ಯೋ ನಮ್ಮ ತಾತ ಇದ್ದಾನೆ, ಅಯ್ಯೋ ನಮ್ಮ ಮಾವ ಇದ್ದಾನೆ, ಹಿಂದಿನ ಯುದ್ಧದಲ್ಲ ಮಾಡಿದಾನವನು, ಮಾಡದೇ ಏನಿಲ್ಲ, ಅಲ್ಲಿ ಅವರನ್ನೇ ಸಂವಹನ ಅಸ್ತ್ರದಿಂದ ಮೋಹಗೊಳಿಸಿದ್ದುಂಟು. ಆದ್ರೂ ಕೂಡ ಇಲ್ಲಿ ಬಂದ ತಕ್ಷಣ ಯಾಕೆ ಅವನಿಗೆ ಆ ಥರ ಸಂವಹನ ಆಯಿತು, ಇವನಿಗೆ ಸಂವಹನ ಆಯಿತು ಅಂತಂದ್ರೆ ಇವನಿಗೆ ಗೊತ್ತು ಇದು ಅಂತಿಮ ಯುದ್ಧ, ಇಲ್ಲಿ ನಾನು ಉಳಿಬೇಕು ಇಲ್ಲ ಭೀಷ್ಮರು ಉಳಿಬೇಕು, ನಾನು ಉಳಿಬೇಕು ಇಲ್ಲ ಗುರುಗಳು ಉಳಿಬೇಕು,
ಹೀಗೆ ಉಳಿದ 100 ಜನ ಕೌರವರೇ ಇದ್ರೂ ಕೂಡ ಅವರು ನನ್ನ ಸಹೋದರರೇ. ಅವರು ಅಷ್ಟೋ ಜನ ಸಾಯಬೇಕು, ನಾನು ಬದುಕಬೇಕು, ಇಲ್ಲ ನಾನು ಸಾಯಬೇಕು, ಅವರು ರಾಜ್ಯ ಆಡಬೇಕು. ಇದು ಒಂದು ಫೈನಲ್, ಇದು ಹಾಗೆ ಆಗೋದು ಗ್ಯಾರಂಟಿ ಅಂತ ಗೊತ್ತಿತ್ತಲ್ಲ ಅವರಿಗೆ. ಹಾಗಾಗಿ ಅವರಿಗೆ ಆ ಸಮೂಹ ಕಾಣಲಿಕ್ಕೆ ಶುರು ಆಯಿತು. ಇವರೆಲ್ಲ ನನ್ನ ಜನರಲ್ವಾ ಅಂತ ಹೆದರಿಕೆ ಒಂದು ರೀತಿ ಬಾಯಿ ಒಣಗೋದಕ್ಕೆ ಅವರಿಗೆ ಆರಂಭ ಆಯಿತು. ಇದು ವಿಷಾದದ ಒಂದು ಆರಂಭಿಕ ಸೂಚನೆ. ಅವರಿಗೆ ನಾನು ಯುದ್ಧ ಮಾಡಬೇಕಾ ಬೇಡವಾ ಅನ್ನುವಂಥ ಗೊಂದಲ ಶುರು ಆದದ್ದು ಇಲ್ಲಿಂದ. ಸ್ವರ್ಣ ಸಂಕರ ಉಂಟು ಮಾಡುವ ವರ್ಣ ಸಂಕರ ಉಂಟು ಮಾಡುವ ಚಿನ್ನ ದೋಷಗಳಿಂದ ವಂಶ ವಿಪನ್ನ ಕಾರಕರದ ಸನಾತನ ವಂಶ ಧರ್ಮ ಜೊತೆ ದೋಷಗಳಿಂದ ವಂಶ ವಿಪನ್ನ ಕಾರಕರದ ಸನಾತನ ವಂಶಧರ್ಮ ಜೊತೆ ಘನ ಘನ್ನತರ ವೀಹ ಜಾತಿ ಧರ್ಮವು ಮಣ್ಣು ಗೂಡುತ ಹೇ ಜನಾರ್ದನ ಹೇ ಜನಾರ್ದನ ಹೇ ಜನಾರ್ದನ ವಂಶಧರ್ಮದ ಪುನರ್ನರದ ನಿಶ್ಚಿತದ. ಹಾಗೆ ಅವರಿಗೆ ಏನ್ ಮಾಡ್ಲಿ ನಾನು ಅನ್ನೋ ಶುರು ಆಗುತ್ತೆ ಅಂದ್ರೆ ನಾನು ಕೊಲ್ಲಬೇಕಾಗಿರೋದು ಯಾರನ್ನ, ಯಾರು ಬೇರೆಯವರಲ್ಲ, ನನ್ನ ಸ್ವಂತ ತಾತನನ್ನ, ನನ್ನ ಸ್ವಂತ ಮಾವನಿಂದ ನಾನು ಕೊಲ್ಲಬೇಕಾಗಿದೆ ಈಗ ಅನ್ನೋ ಭಾವ ಕಾಡಿಶ ಆರಂಭ ಆಗುತ್ತೆ. ಬಾಯಿ ಒಣಗುತ್ತೆ, ಮೈ ನಡುಗುತ್ತೆ, ಇತ್ಯಾದಿ ಸೂಚನೆಗಳನ್ನ ಅವನಿಗೆ ಬರೋದು ಕಾಣ್ತಾ ಹೋಗುತ್ತೆ. ಆಮೇಲೆ ಅವನಿಗೆ ಇನ್ನೊಂದು ಬೇರೆ ಒಂದಷ್ಟು ಯೋಚನೆ ಬರುತ್ತೆ ಯುದ್ಧದ ಬಗ್ಗೆ. ನಾನು ಕೊಲ್ಲೋದಿರ್ಲಿ, ಈ ಯುದ್ಧ ಇಷ್ಟು 18 ಅಕ್ಷೋಹಿಣಿ ಸೈನ್ಯ ಇದೆ ಅಂತಂದ್ರೆ ಇಷ್ಟು ಜನ ಸಾಯ್ತಾರೆ ಇದ್ರೆ ಏನು ಪರಿಣಾಮ ಆಗ್ಬೋದು ಮುಂದೆ? ಈಗ ಉಕ್ರೇನ್ ಯುದ್ಧದಲ್ಲಿ ಆಗಲಿ, ಯಾವುದೇ ಒಂದು ಯುದ್ಧದಲ್ಲಾಗಲಿ, ಅಥವಾ ಹಿರೋಶಿಮಾ ಮೇಲೆ ಬಾಂಬ್ ಹಾಕಿದಾಗ ಏನೇನಾಯಿತು ಅನ್ನೋದ್ರ ಬಗ್ಗೆ ನಮಗೆ ಕಲ್ಪನೆ ಇದೆ. ಯುದ್ಧದ ನಂತರದ ಸ್ಥಿತಿಗತಿಗಳೇನು ಅನ್ನೋದು ಸುಜನ ಅನ್ನೋರು ಅದರ ಬಗ್ಗೆ ಒಂದು ಮಹಾಕಾವ್ಯ ಬರೆದಿದ್ದಾರೆ. ಮೈಸೂರಿನ ಸುಜನ ಅನ್ನೋರು ಪ್ರೊಫೆಸರ್ ಅವರು, ಅವರು ಯುಗ ಸಂಧ್ಯಾ ಅಂತ ಒಂದು ಮಹಾಕಾವ್ಯ ಬರೆದಿದ್ದಾರೆ. ಅಂದ್ರೆ ಮಹಾಭಾರತದ ಯುದ್ಧ ನಡೆದ ನಂತರ ಏನಾಯಿತು ಅಂತ, ಒಂದು ಯುದ್ಧ ಆದ್ಮೇಲೆ ಅದು ಯಾವುದೇ ಯುದ್ಧ ಆಗಿರ್ಬೋದು, ಆಮೇಲೆ ಏನಾಗುತ್ತೆ, ಎಷ್ಟು ನಾಶಗಳಾಗ್ತದೆ, ನಂತರದ ಜನಜೀವನ ಎಷ್ಟು ಕಷ್ಟ ಆಗುತ್ತೆ ಅನ್ನೋದೆಲ್ಲ ಬರೆದಿದ್ದಾರೆ ಅವರು. ಆಗ ಇಳಿಗಳು ಹೆಚ್ಚಾಯ್ತಂತೆ, ಎಲ್ಲ ನಾಶ ಆಗ್ಬಿಟ್ಟಿರ್ತಲ್ಲ, ನೀವು ಬೆಳೆ ಬೆಳೆಯೋರು ಇರಲಿಲ್ಲ, ರೈತರಲ್ಲಿ ಯಾಕಂದ್ರೆ ಎಲ್ಲರೂ ಸೈನ್ಯಕ್ಕೆ ಸೇರಿಸ್ಕೊತಾ ಇದ್ರು. ಹಾಗಾಗಿ ಎಲ್ಲ ವ್ಯವಸ್ಥೆಯೇ ಉಲ್ಟಾ ಪಲ್ಟಾ ಆದ ಹಾಗೆ. ಆಗ ಇಡೀ ಹೆಗ್ಗಣಗಳು ಜಾಸ್ತಿ ಆಯ್ತು, ಕಾಯಿಲೆಗಳು ಜಾಸ್ತಿ ಆಯ್ತು, ಎಷ್ಟೋ ಜನ ಸಾಗಿ ಕೊರಟರು. ಆಮೇಲೆ ಗಂಡಸರ ಸಂಖ್ಯೆ ಬಹಳ ವಿಶೇಷವಾಗಿ ಕಮ್ಮಿ ಆಯ್ತು ಯುದ್ಧದಲ್ಲಿ, ಇದು ಬಹಳ ವಿಶೇಷವಾಗಿ ಆಗುತ್ತೆ. ಇದ್ರೆ ಹೆಚ್ಚು ಪುರುಷರೇ ಯುದ್ಧದಲ್ಲಿ ಭಾಗವಹಿಸೋದ್ರಿಂದ ಯಾವುದೇ ಯುದ್ಧ ಆದಾಗ ಪುರುಷರ ಸಂಖ್ಯೆ ಕಡಿಮೆ ಆಗ್ತದೆ, ಸ್ತ್ರೀಯರ ಸಂಖ್ಯೆ ಹೆಚ್ಚಾಗ್ತದೆ. ಆಗ ಏನಾಗುತ್ತೆ, ಅನುಪಾತ ಸರಾಸರಿ ಅದು ಹೆಚ್ಚು ಕಮ್ಮಿ ಆದಾಗ ಅವರಿಗೆ ಮದುವೆ ಆಗಲಿಕ್ಕೆ ಗಂಡಸರು ಸಿಗಲ್ಲ. ಮಕ್ಕಳಿರ್ಬೋದು, ವೃದ್ಧರಿರ್ಬೋದು, ವಯೋಮಾನದವರು ಯಾರು ಇರೋದಿಲ್ಲ, ಅವರೆಲ್ಲ ಯುದ್ಧದಲ್ಲಿ ಸತ್ತಿರ್ತಾರೆ. ಆಗ ವರ್ಣ ಸಂಕರ ಅನ್ನೋದು ಅಥವಾ ಈ ರೀತಿ ಸ್ತ್ರೀ ಬೇರೆ ರೀತಿಯಲ್ಲಿ ನಡ್ಕೊಳ್ಳುವಂಥದ್ದು, ಅಥವಾ ಈ ಚಿಕ್ಕದಂತ ಯಾವುದೋ ಒಬ್ಬನೇ ಗಂಡಿಗೆ 4-5 ಜನ ಅವನು ಮದುವೆ ಆಗ್ಬೋದು ಅಥವಾ ಜೊತೆಗೆ ಹೋಗುವಂಥದ್ದು, ಈ ರೀತಿಯ ವ್ಯಭಿಚಾರಿ ವಿಶೇಷ ಸನ್ನಿವೇಶಗಳೆಲ್ಲ ಆರಂಭ ಆಗೋದುಂಟು. ಇದೆಲ್ಲ ಯುದ್ಧದ ನಂತರದ ಪರಿಣಾಮಗಳು. ಅವರು ಬೇಕಂತ ಮಾಡ್ತಾರೆ ಅಂತಲ್ಲ, ಅವತ್ತಿನ ಪರಿಸ್ಥಿತಿ ಹೇಗೆ ಮಾಡ್ತದೆ, ಹಸಿವು ಹೆಚ್ಚಾದಾಗ ಯುದ್ಧದಲ್ಲಿ ಹ್ಯಾಂಗ್ ಮಾಡ್ತಾರೆ ಅನ್ನೋದು ನಾವು ನೋಡಿದ್ದೀವಿ ಟಿವಿಗಳಲ್ಲಿ, ವಾಟ್ಸಪ್ ಫೋಟೋಗಳಲ್ಲಿ. ಎಲ್ಲಿ ಅದರಲ್ಲಿ ಕದಿಯೋದಕ್ಕೂ ಕೂಡ ಸಿದ್ಧರಾಗಿ, ಕಿತ್ಕೊಳ್ಳೋದಕ್ಕೂ ಸಿದ್ಧರಾಗಿ, ಹೊಡೆದಾಟಕ್ಕೂ ಸಿದ್ಧ ಆಗುವಂತಹ ಪರಿಸ್ಥಿತಿ ಇದೆಯಲ್ಲ, ಇದು ಯುದ್ಧದ ನಂತರ ನಿರ್ಮಾಣ ಆಗುವಂತಹ ಭೀಕರತೆ. ಇಂತಹ ವರ್ಣಸಂಕರಗಳೆಲ್ಲ ಆಗುವಂತಹ, ಎಲ್ಲವೂ ನಾಶವಾಗುವಂತಹ, ಅಂದ್ರೆ ನಾವಿಬ್ರು ಮಾತ್ರ ಅಲ್ಲ, ಗೆದ್ದು ಏನ್ ಪಡಿಬೇಕಾಗಿದೆ, ನಾಶವಾದ ಜಗತ್ತಿಗೆ ನಾವು ರಾಜರಾಗಬೇಕಾಗಿದೆ. ಇದಕ್ಕೆ ಯಾಕಪ್ಪ ನಾವಿಷ್ಟು ಹೊರದಾಡಬೇಕು ಅನ್ನುವಂತಹ ಒಂದು ಸಂವಹನದಲ್ಲಿ ಉಂಟಾಗಿ ಅರ್ಜುನ ಆಗ ವಿಷಾದಕ್ಕೆ ಒಳಗಾಗ್ತಾನೆ. ಆ ವಿಷಾದದಿಂದ ಅಲ್ಲಿ ಅವನು ಕೃಷ್ಣನ ಹತ್ರ ಮಾತಾಡ್ತಾ ಇದ್ದಾನೆ. ಸಂಜಯನು ಧೃತರಾಷ್ಟ್ರದಿಂದನು ಸಂಜಯನು ಧೃತರಾಷ್ಟ್ರದಿಂದನು ಕಂಜನೇತ್ರನು ಅರ್ಜುನನಿಗುಳಿದು ಹಿಂಜರಿಯುತಲಿ ಶೋಕದನು ಉದ್ವಿಗ್ನ ಮನದವನು ಚಿಂಜನಿಯದನು ಶರಸಹಿತ ಕಂಜನೇತ್ರನಿಗೆ ಅರ್ಜುನನು ಉಲಿದು ಹಿಂಜರಿಯುತ್ತಲಿ ಶೋಕದಲ್ಲಿ ಉದ್ದಿಗ್ನ ಮನದವನು ಚಿಂಜನಿಯದನು ಶರಸಹಿತ ಮಣಿರಂಜಿತ ರಥದಲ್ಲಿಳಿತಿ ಹಿಂದಕ್ಕೆ ಅಂಜಿದವನಂತೆಯೇ ಹಿಂದಕ್ಕೆ ಅಂಜಿದವನಂತೆಯೇ ಕುಳಿತಿದೆ ವಿಷಾದ
ಹಿಂದಕ್ಕೆ ಅಂದಿಲ್ಲವನಂತೆಯೇ ಕುಳಿತೀರೆ ವಿಷಾದ. ವಿಷಾದ ಭಾವ ಅನ್ನೋಕ್ಕೆ ರಾಗ ಇದ್ದರೆ ವಿಷಾದ ಭಾವ ಉಂಟಾಗುತ್ತೆ ಸಾಧ್ಯ. ಎಷ್ಟರ ಮಟ್ಟಿಗೆ ಅವನು ವಿಷಾದ ಆದಂದ್ರೆ ಕೃಷ್ಣನ್ ಹೇಳಿಬಿಟ್ಟ, ಅವನು ಬೇಡ ಬಿಡಪ್ಪ ಹೋಗ್ಲಿ, ನಾನು ಯುದ್ಧವೇ ಮಾಡೋದಿಲ್ಲ, ಅವ್ರು ನನ್ನ ಕೊಲ್ತಾರ ಕೊಲ್ಲಿ ಬಿಡು, ನಾನು ಸಿದ್ಧನಾಗಿದ್ದೀನಿ, ಸಾಯ್ತೀನಿ ಬೇಕಾದ್ರೆ ಪರವಾಗಿಲ್ಲ, ಆದ್ರೆ ಇವ್ರ ಮೇಲೆ ಯುದ್ಧ ಮಾಡಿ ಗೆದ್ದು ರಾಜ್ಯ ಆಡುವಂಥದ್ದು ಬೇಡವೇ ಬೇಡ ನನಗೆ ಅನ್ನೋಷ್ಟು ಮಟ್ಟಿಗೆ ಅವನು ಹಿಂದಕ್ಕೆ ಸರಿದು ಬಿಟ್ಟ. ಅಂದ್ರೆ ಇಂಥ ಒಂದು ಪರಿಸ್ಥಿತಿ ಇರ್ಬೇಕು ನೋಡಿ, ಇಷ್ಟೆಲ್ಲ ಘಟನೆ ನಡೆದಿದೆ, ಇದರಿಂದ ಸ್ವತಃ ಕೃಷ್ಣನೇ ಸಂತಾನಕ್ಕೆ ಹೋದ್ರೂ ಕೂಡ ಏನೂ ಆಗದೆ ಇಷ್ಟು ಯುದ್ಧಕ್ಕೆ ಸಿದ್ಧತೆಗಳು ಆದ ಕೊನೆಯ ಕ್ಷಣದಲ್ಲಿ ನಾನು ಆಡೋದಿಲ್ಲ ಈ ಆಟನ ಅಂತಂದ್ರೆ, ಅಥವಾ ನಾನು ಮಾಡೋದಿಲ್ಲ ಈ ನಾಟಕನ ಅಂತಂದ್ರೆ ನಿರ್ದೇಶಕ ಏನ್ ಮಾಡ್ಬೇಕಾಗ್ತದೆ? ಜನರೆಲ್ಲ ಪ್ರೇಕ್ಷಕರೆಲ್ಲ ಸಿದ್ಧರಾಗಿದ್ದಾಗ ಆತನ ಭಾವ ಅಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಇಂತಹ ಒಂದು ವಿಷಾದ ಭಾವ ನಮ್ಮ ಜೀವನದಲ್ಲಿ ಎಷ್ಟೋ ಈ ರೀತಿಯ ಪ್ರಸಂಗ ಬರುತ್ತೆ. ಇದು ಒಂದು ಉದಾಹರಣೆ ಅಂತ ಇಟ್ಕೊಳ್ಬಹುದು. ಎಷ್ಟೋ ಸರ್ತಿ ನಾವು ಪರೀಕ್ಷೆ ಹೋಗುವಂತ ಸಂದರ್ಭ ಇರ್ಬೋದು, ಅಥವಾ ಮನೆಯಲ್ಲಿ ಯಾವುದೋ ಒಂದು ಘಟನೆ ಉಂಟಾಗಿ ನಮ್ಮಲ್ಲಿ ಮನಸ್ತಾಪ ಬರುವಂತಹ ಯಾವುದೋ ಸ್ಥಿತಿಗಳಿರ್ಬೋದು, ಇಂತಹ ಸ್ಥಿತಿಗಳಲ್ಲೆಲ್ಲ ಎಷ್ಟೋ ವಿಷಾದ ಭಾವ ನಮ್ಮೊಳಗೂ ಕೂಡ ಬರ್ತದೆ. ಯಾರೋ ನಮ್ಮ ಮಾತುಗಳನ್ನ ಕೀಳಾಗಿ ಅಂದುಕೊಂಡ್ರೆ, ಅಥವಾ ನಮಗೆ ಅವಮಾನವಾಗುವಾಗ ಹಾಗೆ ಮಾತಾಡ್ಬಿಟ್ರೆ ಎಷ್ಟೊಂದು ಬೇಸರ ನಮಗಾಗ್ತದೆ ಅಂದ್ರೆ, ಬೇಡ ಬದುಕೋದು, ಆತ್ಮಹತ್ಯೆ ಮಾಡ್ಕೊಂಡ್ಬಿಡೋಣ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡುವಷ್ಟು ಮಟ್ಟಿಗೆ ಎಷ್ಟೋ ಸರ್ತಿ ಬೇಜಾರಾಗುವುದು ಉಂಟು ನಮಗೆ. ಅಥವಾ ವಾಟ್ಸಪ್ ನಲ್ಲಿ ಲೈಕ್ ಬರದೆ ಹೋದ್ರು ಕೂಡ ಈ ತರ ಅನುಮಾನಗಳು ಅಥವಾ ಬೇಸರಗಳು ನಮ್ಮನ್ನ ಕಾಣುವಂತಹ ಸ್ಥಿತಿಗಳಲ್ಲಿ ಈ ಭಗವದ್ಗೀತೆಯ ಒಂದು ತತ್ವವನ್ನ ಅಥವಾ ಅದರ ಉಲ್ಲೇಖವನ್ನ ಅದರ ನೀತಿಯನ್ನ ನಾವು ನೆನಪಿಟ್ಕೊಂಡಾಗ ಯಾತಕ್ಕೆ ನಮ್ಗೆ ಈ ಭಾವ ಬಂತು, ಅಥವಾ ಹೇಗೆ ನಾವು ಇದರಿಂದ ಹೊರಗೆ ಬರಬಹುದು ಅನ್ನೋದನ್ನ ಕಂಡುಕೊಳ್ಳೋದಕ್ಕೆ ನಾವು ಇದರಿಂದ ಉಪಯೋಗ ಆಗುತ್ತೆ ಅನ್ನೋದು ಒಂದು. ಮತ್ತೆ ಇನ್ನೊಂದು, ಭಗವದ್ಗೀತೆ ಎಲ್ಲರಿಗೂ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಅರ್ಥ ಆಗುವಂಥದ್ದಲ್ಲ. ಎರಡನೇ ಕ್ಲಾಸ್ ಹುಡುಗಿಗೆ ಎರಡನೇ ಎಂಟನೇ ಮಂಕಿ ಮೂರನೇ ಮಂಕಿ ಸುಲಭ, ಅವನದ್ದು ಹೇಳ್ತಾನೆ, ಅವ್ನು ಹದಿನೆಂಟನೇ ಮಂಕಿ ಹೇಳ್ಬಿಡಪ್ಪ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಇನ್ಯಾರೋ ದೊಡ್ಡ ಇನ್ನೊಬ್ಬರಿಗೆ ಅವನು ಟ್ರಿಗ್ನೋಮೆಟ್ರಿ ಇನ್ನೊಂಥದ್ದು ಕಲಿತಾರೆ, ಅದನ್ನು ಇವನಿಗೆ ಕಲಿಸೋಕ್ಕಾಗಲ್ಲ, ಅದು ಇದನ್ನೇ ನೀನು ಹೇಳುವಂತ ಅವನು ಹೇಳೋಕ್ಕಾಗೋದಿಲ್ಲ. ಹಾಗೆ ಅವ್ರದೇ ಆದಂತಹ ಅನುಭವ ಸಂಸ್ಕಾರಗಳ ಹಿನ್ನೆಲೆ ಕೂಡ ಇರುತ್ತೆ, ಆ ಹಿನ್ನೆಲೆಯಿಂದ ನಾವು ಭಗವದ್ಗೀತೆಯನ್ನು ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ. ಈಗ ಒಂದೊಂದು ದೃಷ್ಟಿಕೋನದಿಂದ ನೋಡಿದಾಗ ಒಂದೊಂದು ರೀತಿಯಲ್ಲಿ ಇದು ಗೋಚರ ಆಗುತ್ತೆ. ಅರ್ಜುನ ಇಲ್ಲಿ ಬಿಲ್ಲು ಬಾಣಗಳನ್ನ ರಥದಲ್ಲಿ ಕೆಳಗಡೆ ಇಳಿಸಿಬಿಟ್ಟು, ನಾನಿನ್ನು ಯುದ್ಧ ಮಾಡೋದಿಲ್ಲ, ನಾನು ಸತ್ರು ಪರವಾಗಿಲ್ಲ, ನಮ್ಗೆ ಬೇಡ ಅಂತ ಕೂತಿದ್ದಾನೆ. ಇಂಥ ಸನ್ನಿವೇಶದಲ್ಲಿ ಯಾರಾದರೂ ಏನು ಮಾಡಬೇಕು? ಬೇರೆಯವರು ಮಾತಾಡಿದ್ರೆ ಅವನು ಕೇಳ್ತಿದ್ದ, ಅವನ ಸಖನಾದಂತಹ ಕೃಷ್ಣನೇ ಅವನಿಗೆ ಹತ್ತಿರದಲ್ಲಿದ್ದವನು, ಅವನೇ ಮಾತನಾಡಬೇಕಾಗಿತ್ತು. ಅಂತ ಒಂದು ಸನ್ನಿವೇಶದಲ್ಲಿ ಉದ್ಭವಿಸಿದಂತಹ ಕಾವ್ಯ ಭಗವದ್ಗೀತೆ. ಕೃಷ್ಣ ಏನು ಪ್ರಿಪರೇಷನ್ ಮಾಡಿಕೊಂಡು ನೋಟ್ ಮಾಡ್ಕೊಂಡು ಬಂದು ಹೇಳಿದ್ದಲ್ಲ, ಅವನ ಭಾವವನ್ನು ನೋಡಿ, ಅರ್ಜುನನ ಸ್ಥಿತಿಯನ್ನು ನೋಡಿ, ಅವನಿಗೆ ಉದ್ದೀಪನ ಮಾಡೋ ದೃಷ್ಟಿಯಿಂದ ಜೀವನದ ಅಂಶಗಳನ್ನೆಲ್ಲ ಅವನು ಬೋಧಿಸಬೇಕಾಯ್ತು. ಹಾಗಾಗಿ ಕೃಷ್ಣ ಈ ಇಷ್ಟು ಉದ್ದದ 700 ಶ್ಲೋಕಗಳಿಗೆ ತೊಡ್ಕೊಳ್ಬೇಕಾಯ್ತು ಅನ್ನೋದು ಮೊದಲನೇ ಒಂದು ಅಧ್ಯಾಯದ ಪೀಠಿಕೆಯಾಗಿ ಬಿಡುತ್ತೆ. ಈ ವಿಷಾದ ಯೋಗವಿಂದ ಪಾರಾಗುವುದು, ಮುಂದಕ್ಕೆ ಹೇಗಾಗುವುದು ಅನ್ನೋ ನಿಜವಾದ ಭಗವದ್ಗೀತೆ ಶುರು ಆಗುವುದು ಎರಡನೇ ಅಧ್ಯಾಯದಿಂದ ಅನ್ನೋದು ಕೂಡ ನಾವು ಗಮನಿಸಬೇಕು. ಇದಿಷ್ಟು ಪೀಠಿಕಾ ರೂಪ ಅಂತ ನಾವು ಬರ್ತೇನೆ. ಯಾಕಂದ್ರೆ ಯಾವುದೇ ಒಂದು ವಿಷಯ ಅರ್ಥ ಆಗ್ಬೇಕಾದ್ರೆ ನಾವು ಎಲ್ಲಿ ನಿಂತು ನೋಡ್ತೀವಿ, ಸತ್ಯ ಅನೇಕ ಮುಖ ಅಂತ ಹೇಳ್ತಾರೆ, ಒಂದೇ ಇರೋದಿಲ್ಲ ಸತ್ಯ ಯಾವಾಗಲೂ. ನೀವು ಬೆಟ್ಟದ ದೂರದಿಂದ ನೋಡಿದಾಗ ಬೆಟ್ಟ ಕಾಣೋದು ಒಂಥರ, ಬೆಟ್ಟದ ಬುಡಕ್ಕೆ ಬಂದು ನೋಡಿದಾಗ ಬೆಟ್ಟ ಕಾಣೋದು ಒಂಥರ, ಅರ್ಧ ಬೆಟ್ಟ ಹತ್ತಿದಾಗ ಕಾಣೋದೇ ಬೇರೆ ತರ, ಪೂರ್ತಿ ಮೇಲೆ ಹೋದಾಗ ನಿಮಗೆ ಬೆಟ್ಟ ಮತ್ತು ಸನ್ನಿವೇಶ ಕಾಣೋದೇ ಬೇರೆ ತರ. ಬೇರೆ ಬೇರೆ ಕೋನುಗಳಿದೆ, ನೀವು ನಿಂತ ನೆಲೆ ಇದೆ, ಜೊತೆಗೆ ಬರುವಂತಹ ಬೆಳಕಿದೆ, ಇದೆಲ್ಲದರ ಹಿನ್ನೆಲೆಯಲ್ಲಿ ವಸ್ತು ನಮಗೆ ಗೋಚರ ಆಗೋದು, ವಿಷಯ ಗೋಚರ ಆಗೋದು. ಈ ಹಿನ್ನೆಲೆಯಲ್ಲಿ ನಾವು ಭಗವದ್ಗೀತೆಯನ್ನು ಒಂದೊಂದೇ ಮೆಟ್ಟಿಲಾಗಿ ತಿಳ್ಕೊಳ್ತಾ ಬರಬೇಕು. ಅದು ಒಂದು ಸತ್ಯ ಆಗದಿದ್ದರೆ ಎರಡನೇ ಸತ್ಯ ಆಗ್ಬೋದು, ಮೂರನೇ ಸತ್ಯ ಆಗ್ಬೋದು. ಕಾಯಬೇಕಷ್ಟೇ, ಕಾಯುವಿಕೆಯೇ ಮಾಗುವಿಕೆ, ಕಾದ ಮೇಲೇ ಅದೆಲ್ಲ ಆಗ್ಲಿ ಸಾಧ್ಯ. ಅದರ ಹಿನ್ನೆಲೆಯೊಂದಿಗೆ ಈ ಗಾಯನದ ಭಾಗ ಮುಗಿಯುತ್ತೆ. ಇದೇ ಭಾಗವನ್ನ ವಾಚನದಲ್ಲಿ ಒಂದು 4 ಪದ್ಯಗಳು ಹೇಗಿರುತ್ತೆ ಭಾವಗೀತ ರೂಪದಲ್ಲಿ ಅಂತ ಕೇಳೋಣ, ನಂತರ ಕಾರ್ಯಕ್ರಮದ ಕೊನೆಗೆ ಬರುತ್ತೆ. ಹೇಳ್ತಾ ಇದ್ರಲ್ಲ, ಒಬ್ಬ ನಟ 4 ಇದು ಸೀನಲ್ಲಿ ನಟಿಸ್ತಾ ಇದ್ದ, 5ನೇ ಸೀನಲ್ಲಿ ಅವನನ್ನ ನಿರ್ದೇಶನ ಕೊಲ್ಲೇಬೇಕಾಯ್ತದೆ. ಇವನಿಗೆ ನಟನಿಗೆ ಬಹಳ ಬೇಜಾರಾಗುತ್ತೆ, ಏನ್ ಸರ್ ಇದು 4ನೇ ಸೀನಲ್ಲೇ ನೀವು ನಾನು ಇನ್ವಾಲ್ವ್ಬಿಟ್ಟು 5ನೇ ಸೀನ್ ಒಂದಾಕ್ಬಿಟ್ಟಲ್ಲ ಅಂತ ಅವಾಗ ಹೇಳುತ್ತಂತ, ನೋಡಪ್ಪ 5ನೇ ಸೀನ್ ನಾನು ಏನಾದ್ರೂ ನಿನ್ನ ಕೊಲ್ದೇ ಇದ್ದಿತ್ತು ಅಂತಂದ್ರೆ ಪ್ರೇಕ್ಷಕರೇ ನಿನ್ನ ಕೊಟ್ಟ ಆ ತರಹ ನಂಬು ಈಗ ಇನ್ನೊಂದರ ತಮಾಷೆ ಉಂಟು. ಹಿಂದೆ ಎಲ್ಲ ಹಳ್ಳಿಗಳಲ್ಲಿ ನಾಟಕ ಆಡುವಾಗ ಒಂದ್ ಸುಮಾರು ಹೇಳೋದು ಅಭ್ಯಾಸ, ಮುಯ್ಯಿ ಕೊಡೋದು ಒಂದ್ ಸುಮಾರು ಹೇಳೋದು. ಯುದ್ಧದಲ್ಲಿ ಅವರು ಬಿದ್ದ ಸತ್ತೋಗಿದ್ದಾರೆ, ಬಿಟ್ಟು ಅವ್ನು ಬಿದ್ದಿದ್ ನೋಡಿ ಬಹಳ ಅಷ್ಟು ಚೆನ್ನಾಗಿ ಆಕ್ಟ್ ಮಾಡ್ದಲ್ಲ ಅವನು, ನೋವನ್ನೆಲ್ಲ ತೋರಿಸ್ಕೊಂಡು ಬಹಳ ಖುಷಿಯಾಗಿ ಒಂದ್ ಸುಮಾರು ಒಂದ್ ಅವ್ರು ಖುಷಿಯಾಗ ಇಷ್ಟಪಟ್ಟು ಮತ್ತೆ ತಿಳಿಸ್ಕೊಂಡು ಮತ್ತೆ ಸತ್ತೋಗ. ಇದೆಲ್ಲ ನಾಟಕದ ಅನುಭವಗಳು, ಅದು ಜೀವನ ನಾಟಕ. ಈಗ ವಾಚನ ಹೇಳೋಣ. ಎರಡು ಸೇನೆಯ ನಡುವೆ ಅಂತ ಆಕ್ಚುಲಿ ಅದು ಗಮಕ ಹೇಳ್ಬೇಕಾದ್ರೆ ಹೇಳಿದ್ರು, ಎರಡು ಸೇನೆ ನಡುವೆ
ತಗೊಂಡೋಗ ರಥ ನಿಲ್ಸು ಅಂತ ಹೇಳಿ ಅರ್ಜುನ ಕೇಳ್ತಾನೆ ಕೃಷ್ಣನಿಗೆ. ಎರಡು ಸೇನೆಯ ನಡುವೆ ರಥವನ್ನು ಹರಿಸಿ ತೋರಿಸಿ ರಿಪುಗಣ, ರಿಪು ಅಂದ್ರೆ ಶತ್ರು ಅಂತ ಹೇಳ್ತಾರೆ ಕನ್ನಡದಲ್ಲಿ. ಹರಿಯೇ ನೋಡುವೆ ನಿಲ್ಲಿ ಸೇರಿದ ದುರುಡನ ಅಕ್ಷೋಣಿ ಬಲ ಎಂದು ಪಾರ್ಥನು ಪೇಳೆ ಶ್ರೀಹರಿ ತಂದು ನಿಲ್ಲಿಸಿದ ತೇರನು. ಬಂದು ನಿಂತವರೆಲ್ಲರನ್ನು ನೀ ಕಣ್ತೆರೆದು ನೋಡೆಂದನು. ಅಲ್ಲಿ ರಥ ತಂದು ನಿಲ್ಲಿಸ್ತಾನೆ ಅರ್ಜುನ ಹೇಳಿದ ತಕ್ಷಣ ಅವ್ನು ಹೇಳ್ತಾನೆ ಕಣ್ ತೆಗೆದು ನೋಡು ನೀನು ಇವಾಗ ಅಂತ ಕೇಳ್ತೀನಿ, ಆ ತಂದು ನಿಲ್ಲಿಸ್ದೆ ನಮ್ಮ ಕೆಲಸ ಮುಗಿತು ನೀನು ಇವಾಗ ನೋಡು ಅಂತ ಹೇಳ್ತಾನೆ. ಭ್ರಾತೃ ಬಾಂಧವ ಭಾವ ನೆಂಟರ ತಾತ ತನ್ನಾಚಾರ್ಯರ ಪ್ರೀತಿ ಪಾತ್ರರ ಪುತ್ರ ಪೌತ್ರರ ಮಾತುಳಾದಿಗಳೆಲ್ಲರ ಇಂದು ನೋಡುತ್ತ ಪಾರ್ಥ ತನ್ನಯ ಅಂತರಂಗದಿ ಮರುಗಿಲ ಎಂದು ಕೋರುವುದೆನ್ನುತ್ತ ದುಃಖಿಸಿ ಚಿಂತೆಯೊಳಗೇ ಕರಗಿಲ. ಕೊಲ್ಲಲಾರೆನು ಬಂಧು ಜನರನ್ನು ಕ್ಷುಲ್ಲವು ಸುಖ ಸಂಪದ ವಲ್ಲೆನಿ ಕುಲಘಾತವೆನ್ನುತ್ತ ಬಿಲ್ಲು ಬಾಣವ ನುಡಿದ. ಅಂದ್ರೆ ಇವರೆಲ್ಲ ನನ್ನ ಬಂಧು ಬಾಂಧವರು, ಅವಾಗ ಹೇಳ್ತಾರೆ ಗಂಪದಲ್ಲ ಹೇಳ್ತಾರಲ್ಲ ತಾತ ಇದಾರೆ ಆಚಾರ್ಯರು ಇದಾರೆ ಎಲ್ಲರೂ ಇದ್ದಾರೆ, ಇವರೆದ್ರೆ ನಾನು ಯುದ್ಧ ಮಾಡಲ್ಲ ಅಂತ ಹೇಳಿ ಅವನು ತನ್ನ ಅಸ್ತ್ರನ ಕೆಳಗಿರ್ತಾರೆ. ಧನ್ಯವಾದ. ವಿವರಣೆ ಬೇಡ ಅನ್ಸುತ್ತೆ, ಹಾಗೆ ಹೇಳಿದ ವಿವರಣೆ ಇದಕ್ಕೂ ಸಲ್ಲುತ್ತೆ ಮತ್ತೆ ಅದೇ ನೇರವಾಗಿ ಅರ್ಥ ಆಗುತ್ತೆ ಕೂಡ. ಹೀಗೆ ಅರ್ಜುನನ ವಿಷಾದ ಯೋಗಕ್ಕೆ ಉತ್ತರ ಕೊಡೋ ರೀತಿಯಿಂದ ಕೃಷ್ಣ ಏನ್ ಹೇಳ್ತಾನೋ, ಇದು ಒಂದು ಸಖ ಸಂಹಿತೆ, ಮಿತ್ರ ಸಂಹಿತೆ ಅಂತ ನಾವು ಕರಿಬಹುದು. ಒಬ್ಬರಿಗೆ ಇನ್ನೊಬ್ರು ಹೇಳುವಂತ ಸಲಹೆಗಳು ಅಥವಾ ಇದೆಗಳು ಬೇರೆ ಬೇರೆ ರೀತಿಯಲ್ಲಿರುತ್ತೆ. ಪ್ರಭು ಸಂಹಿತೆ ಅಂತ ಒಂದಿದೆ, ಅದು ದಂಡದ ರೂಪದಲ್ಲಿ ರಾಜರ ಹೇಳುವಂಥದ್ದು ದಂಡ, ಅದು ಒಂದು ಕಠಿಣವಾದ ರೀತಿಯಲ್ಲಿ ಇದು ಇದು ನಿಯಮಗಳ ರೀತಿಯಲ್ಲಿ ಹೇಳೋದು. ಹೀಗೆ ಮಾಡಬೇಕು ಅಂದಾಗ ಹಾಗೆ ನಡ್ಕೊಳ್ತೀವಿ, ನೀವು ರೆಡ್ ಲೈಟ್ ಬಂದ್ರೆ ನಿಲ್ಲಲೇಬೇಕು, ಗ್ರೀನ್ ಲೈಟ್ ಬಂದಾಗ ಮಾತು ಹೋಗಬೇಕು ಅನ್ನೋದು ನಿಯಮ ಆದಾಗ, ಇಲ್ಲದೆ ಹೋದ್ರೆ ಈ ಕಡೆ ಬಂದ್ರೆ 1,000 ರೂಪಾಯಿ ಅವ್ನು ಪೊಲೀಸ್ ಒಂದು ಹಾಕ್ತಾನೆ ಅಂದಾಗ ನಾವು ಅಲ್ಲೇ ನಿಂತ್ಕೊಳ್ತೀವಿ. ಆ ಥರ ಏನು ದಂಡ ಇಲ್ಲ, ನೀವು ನಿಂತ್ಕೋಬೇಕು ಹೋಗಿ ಇರೋರೆಲ್ಲ ನಿಂತಾರೆ. ಹಾಗಾಗಿ ದಂಡ ಬೇಕು, ಅದು ಪ್ರಭು ಸಂಹಿತೆ ಅಂತ ಕರೀತಾರೆ. ಪ್ರಭು ಸಂಹಿತೆಯಿಂದ ಕೂಡ ನಮ್ಮನ್ನು ತಿಳ್ಕೊಂಡದ್ದು ಒಂದು ರೀತಿ. ಇನ್ನೊಂದು ಇದು ಮಿತ್ರ ಸಂಹಿತೆ ಅಂದ್ರೆ ಒಂದು ಸ್ನೇಹದ ದೃಷ್ಟಿಯಿಂದ ಸಖಭಾವದಲ್ಲಿ ಹೇಳುತ್ತದೆ. ನಮ್ಗೆ ಆತ್ಮೀಯರಾದ್ರೆ ನಾನು ಕೇಶವ ನಾನು ಶ್ರೀಕಂಠ ಇರ್ಬೋದು, ಇಬ್ರು ಮಾತಾಡುವಾಗ ಏ ಬೇಡ ರೀ ನೀವು ಹಾಕ್ ಮಾಡ್ಬಿಡಿ ಹೀಗೆ ಮಾಡಿ ಅನ್ನೋದು, ಅಥವಾ ಹೆಂಗಸರೇ ಆಗ್ಬೋದು ಕಂಡಿಸ್ಕೊಳ್ತಾರೆ ನೀವು ಕೂಡ ಆ ಥರ ಬೆಂಕಟ್ಟಿ ಹೀಗೆ ಮಾಡಿ ಒಳ್ಳೇದು ಅಂತ ಇದ ಹೇಳಿದಾಗ ನಮಗೆ ಕೇಳ್ತೀವಿ ನಮ್ಮ ಯಾಕಂದ್ರೆ ನನಗೆ ಆತ್ಮೀಯ ಅವರು ಅವ್ರಿಗೆ ಗೊತ್ತಿದೆ ವಿಷಯ, ನಾನು ಕೂಡ ನನ್ನ ವಿಷಯ ಕೂಡ ಅವ್ರಿಗೆ ಗೊತ್ತಿರೋದ್ರಿಂದ ಅವ್ರು ನನ್ನ ಒಳ್ಳೇದಕ್ಕೆ ಹೇಳ್ತಿದ್ದಾರೆ ಅಂತ ನಾವು ನಡ್ಕೊಳ್ತೀವಿ. ಇದು ಮಿತ್ರ ಸಂಹಿತೆ ಮೂಲಕ ನಡೆಯುವಂಥದ್ದು. ಇನ್ನೊಂದು ಕಾಂತ ಸಂಹಿತೆ ಅಂತ ಇದೆ, ಎಂದು ಹೆಂಡತಿ ಹೇಳೋ ಮತ್ತನ್ನ ಗಂಡ ಕೇಳೋದು ಅಂತ ಆ ಕಾಲದಲ್ಲಿ, ಈಗ ಗಂಡ ಹೇಳೋದು ಅಂತ ಕೇಳ್ತಾರೆ. ಹಾಗಿದ್ದು ಕಾಂತ ಸಂಹಿತೆ ಅಂತ ಅಂದ್ರೆ ಒಳ್ಳೆ ಹೊಟ್ಟೆಗೆ ಇಂಪ ಆಗುವಂತಹ ಒಂದು ಊಟವನ್ನು ಕೊಡಿಸಿ, ರುಚಿ ರುಚಿಯಾದ ಊಟವನ್ನು ಕೊಡಿಸಿ ಹೆಂಡತಿ ಅವ್ರು ಆದ್ರೆ ಒಟ್ಟಿಗೆ ಮಾತಾಡ್ತಾ ಕೂತ್ಕೊಂಡಾಗ ತಾವುಗಳು ಎಲ್ಲ ಹಾಕೊಟ್ಬಿಟ್ಟು ಪ್ರೀತಿಯಿಂದ ಏನು ಅಂದ್ರೆ ಅಂತ ಹೇಳ್ತಾ ಇದನ್ನ ಯಾವುದೋ ವಿಷಯವನ್ನ ಹೇಳಿ ತಂದ ಹೇಳ್ಕೊಂಡು ಅದನ್ನ ಹೂವಂತ ಮಾಡಿಸ್ಕೊತಾರಲ್ಲ ಅದನ್ನ ಕಾಂತ ಸಂಹಿತೆ ಅಂತ ಕರೀತಾರೆ. ಹೀಗೆ ಒಬ್ರು ಇನ್ನೊಬ್ಬರಿಗೆ ಹೇಳೋ ಸಲಹೆಗಳು ಬೇರೆ ಬೇರೆ ರೂಪದಲ್ಲಿರುತ್ತೆ. ಕೃಷ್ಣ ಮತ್ತೆ ಅರ್ಜುನ ಇಬ್ರು ಕೂಡ ಅಂದ್ರೆ ಸಮವಹಿಸ್ತು ಒಂದು ಇದರ ಪ್ರಕಾರ ಇಬ್ರು ಹೆಚ್ಚುಕೊಂಡು 70-80 ಒಳಗಿದ್ದವರು ಅಂತ ಕೂಡ ಉಲ್ಲೇಖ ಇದೆ ವಹಿಸಿಕೊಂಡಿದ್ದಾರೆ. ಕೆಲವರು ಹೇಳಿದ್ದಾರೆ ಎಷ್ಟು ನಿಖರವಾಗಿದೆ ಗೊತ್ತಿಲ್ಲ, ಯಾವಾಗ ಶುರು ಆಯ್ತು ಗೊತ್ತಿದೆ, ಯಾವಾಗ ಮಹಾಭಾರತ ಶುರು ಆಯ್ತು ಇತ್ಯಾದಿಗಳೆಲ್ಲ ಬರುತ್ತೆ. ಇವರಿಬ್ಬರು ಸಮವಹಿಸ್ಕರು ಕೃಷ್ಣ ಮತ್ತೆ ಅರ್ಜುನ. ಕೃಷ್ಣ ಒಂದು ಸ್ವಲ್ಪ ದೊಡ್ಡವನು, ಒಂದು 6 ತಿಂಗಳು ಅರ್ಜುನ ಜೊತೆ ಆಗುತ್ತೆ. ಮತ್ತೆ ಅವರು ಮೊದಲು ನರನಾರಾಯಣರಾಗಿದ್ರು ಇತ್ಯಾದಿ ಕಥೆಗಳೆಲ್ಲ ಗೊತ್ತಿದೆ. ಹಾಗಾಗಿ ಕೃಷ್ಣ ಅವನಿಗೆ ಮತ್ತೊಮ್ಮೆ ಹಿಂದೆ ಹೇಳಿದ ಸೂರ್ಯ ಅವನಿಗೆ ಹೇಳಿದಂತ ಗೀತೆಯನ್ನ ಮತ್ತೆ ಮತ್ತೆ ಜ್ಞಾಪಿಸ್ಲಿಕ್ಕೆ ಕೂಡ ಅವನಿಗೆ ಹೇಳಿದ್ದು ಅನ್ನುವಂಥದ್ದು ಗೊತ್ತು. ಇದೇ ಗೀತೆಯನ್ನ ಮತ್ತೆ ಮತ್ತೆ 20-20 ಶಬ್ದಗಳಲ್ಲೂ ಕೂಡ ನಾವು ಹೇಳ್ತಾನೆ ಇದೆ. ಆದ್ರೆ ಇವತ್ತು ವಿಜಯ ಹೇಳ್ತಾ ಇದ್ದಾರೆ, ಕೇಶವ ಕೇಳ್ತಾ ಇದ್ದಾರೆ. ಇಷ್ಟೆಲ್ಲ ಗೀತೆಯನ್ನ ತಿಳಿದುಕೊಳ್ಳುವಂತ ಉದ್ದೇಶದಿಂದ ಈ ಸರಣಿಯನ್ನ ಆರಂಭ ಮಾಡಿದ್ದು. ನಿಮ್ಮೆಲ್ಲರ ಸಹಕಾರ ಹೀಗೆ ಇದೆ. ಇವತ್ತು ಒಂದು ನಮ್ಮ ಕಾರ್ಯಕ್ರಮಕ್ಕೆ ಇಷ್ಟು ಮಟ್ಟಿಗೆ ಎಲ್ಲ ಕೇಳೋದಕ್ಕೆ, ಇದರಲ್ಲಿ ತಪ್ಪುಗಳು ಇದ್ದಿರ್ಬೋದು ಇಲ್ಲ ಅಂತ ಖಂಡಿತ ನಾನು ಹೇಳೋದಿಲ್ಲ. ಯಾಕಂದ್ರೆ ಎಲ್ಲೋ ಒಳ ಅಹಂಕಾರ ಒಂದು ಮದ ಮನಸ್ಸ ನಮಗೆ ಇದ್ದೇ ಇರ್ತದೆ, ಅದು ಹೋಗಿಸ್ಕೊಳ್ಳೋದು ಬಹುಶಃ ಕಾರ್ಯಕ್ರಮದ ಕೊನೆ ಅಷ್ಟೊತ್ತಿಗೆ ನಮಗೂ ಅದು ಹೋಗ್ಬಹುದು ಅಂತ ನಾನು ಭಾವಿಸ್ತೇನೆ. ಕಾರ್ಯಕ್ರಮದಲ್ಲಿ ಮಧ್ಯೆ ಅನುಚಿತವಾಗಿ ಏನಾದರೂ ನಾನು ಕೊತ್ತಿ ಮಾತಾಡಿದ್ರೆ ಅವ್ರು ಕೇಳ್ಕೊಟ್ಟಿದ್ರೆ ಅದು ಅವ್ರು ಹೇಳಿದಾಗೆ ಅಚ್ಯುತಾಯಮ್ಮ ಅನಂತಾಯಮ್ಮ ಗೋವಿಂದಾಯಮ್ಮ ಅಚ್ಯುತಾನಂತ ಗೋವಿಂದಾಯಮ್ಮ ಅಂತ ಹೇಳ್ತಾ ನಿಮ್ಮ ಆಶೀರ್ವಾದನ ಬೇಡ್ತಾ ಕಾರ್ಯಕ್ರಮ ಕೂಡ ಮುಂದೆ ಹೀಗೆ ಮಾಡ್ತಾ ಇರೋ ಅಂತ ಕೇಳ್ತಾ ಇದಕ್ಕೆ ನಮಸ್ಕಾರ ಮಾಡಿ ಸ್ವಾಮಿಗಳಿಗೂ ಕೂಡ ಬಂದರೆ ಮೇಲೆ ಎಲ್ಲರಿಗೂ ಕೂಡ ಆತ್ಮೀಯ ಧನ್ಯವಾದಗಳನ್ನು ಅನ್ಕೊಳ್ಳಿ ಕೇಳ್ತಾರೆ. ನೀವು ಅಭಿಪ್ರಾಯವನ್ನ ಈಗ ಒಂದೆರಡು ಮಾತುಗಳು ಹಂಚಿಕೊಳ್ತೀಯ. ಎಲ್ರಿಗೂ ನಮಸ್ಕಾರ. ನನಗೆ ಶೀರ್ಷಿಕೆ ನೋಡಿದಾಗ ಇವರು ಸುಮಾರು ಇದೇ ತರನೇ ಎಲ್ಲಾರ ಹತ್ರ ಅವರು ಇವ್ರು ಅವ್ರ ಹಾಗೆ ಅಂತ ಹೇಳಿದ್ರೆ ಎಲ್ಲರ ಹತ್ರ ಹೇಳಿರ್ತಾರೆ ಕೇಶವ ಅವರು ಶಿಖಂಡ ಅವರೇ ಇದನ್ನ ಮಾಡ್ತಾ ಇದ್ದೀನಿ, ಒಂದು 3-4 ತಿಂಗಳಿಂದ ಶಿಖಂಡ ಇದು ಮಾಡ್ತೀನಿ, ನಿಮ್ ಸಹಾಯ ಬೇಕು ಸಹಾಯ ಅಂದ್ರೆ ಎಲ್ಲಾರನ್ನೂ ತಗೊಂಡ್ ಮಾಡ್ತಾರೆ.
ಕುತೂಹಲ ಇತ್ತು ನನಗೆ. ಎಲ್ಲಿ ಗಮಕ ಅಥವಾ ಎಲ್ಲಿ ಗೀತೆ, ಎಲ್ಲಿ ಗಮಕ, ಎಲ್ಲಿ ಕಾವ್ಯ ಅಂತ. ಸೊ ಅದ್ಭುತವಾದ ಯಾವ ರೀತಿ ಅಂತ ಬಂತು ಅಂತ ಹೇಳಿದ್ರೆ, ಇವತ್ತು ನಾನು ಇಲ್ಲಿಗೆ ಬಂದಾಗ ಬರೀ ಒಂದು ಇಡ್ಲಿ ಸಾಂಬಾರ್ ತಿನ್ಕೊಂಡು ಹೋಗುವಂತ ಬಂದಿದ್ದೆ ಅಂತ. ಬಟ್ ಇವರೇನ್ ಮಾಡಿದ್ರು ಅಂತ ಹೇಳಿದ್ರೆ, ಬರೀ ಪ್ಲೇಟ್ ಮಿಲ್ಸಲ್ಲ, ಫುಲ್ ಮಿಲ್ಸಲ್ಲ, ಬಫೆಟ್ ಇಟ್ಬಿಟ್ಟಿದ್ದಾರೆ. ಬಫೆಟ್ ಇಲ್ಲೆಲ್ಲ ಬಫೆಟ್ ಇಟ್ಬಿಟ್ಟು ನೀವು ಯಾವ್ದು ಬೇಕಿದ್ರು ತಗೊಳ್ಳಿ ಅಂದ್ಬಿಟ್ಟು. ಅವಾಗ ಏನಾಗುತ್ತೆ ಅಂದ್ರೆ, ನಮ್ಗೆ ಯಾವಾಗ್ಲೂ ಯಾರು ಮನೆಗಾರ ಹೋದ್ರೆ ಎರಡೆರಡು ಬಾಳೆಹಣ್ಣು ಬೇಗ ತಿನ್ಬಿಡ್ಬೋದು, ಅವ್ರ ನಾಲ್ಕು ಬಾಳೆಹಣ್ಣು ಎಷ್ಟು ತಿನ್ಬೇಕು ಅಂತ ಗೊತ್ತಾಗಲ್ಲ. ಸೊ ಹಾಗಾಗಿ ಏನಂತ ಹೇಳಿದ್ರೆ, ಇವತ್ತು ಇದು ಗಮಕ ಕಾರ್ಯಕ್ರಮ, ಇದು ಇವ್ರು ಹೇಳಿದ್ದೇನು ಏನು ಭಗವದ್ಗೀತೆ ಓದ್ರ ಅದು ಅಂತಲ್ಲ, ಅಥವಾ ಇಲ್ಲಿ ಗಮಕ ಅಂತ ಹೇಳಿದ್ರೆ ಅದು ಅಲ್ಲ, ಮತ್ ಅಲ್ಲಿ ಕಾವ್ಯ ಅದು ಅಲ್ಲ, ಮತ್ ಎಲ್ಲದಕ್ಕಿಂತ ಸರ್ಪ್ರೈಸ್ ಅಂತ ಹೇಳಿದ್ರೆ, ಒಬ್ಬೊಬ್ರು ಒಂದೊಂದರ. ಆ ಚಿಕ್ಕ ಹುಡುಗ ಹೇಳ್ತಾ ಇರ್ಬೇಕಾದ್ರೆ ನನಗೆ ನನ್ನ ತಂದೆ ಪಾಠ, ನನ್ನ ತಾತ ನನ್ನ ತಂದೆ ಪಾಠ ಹಾಕೊಂಡು ಬೋಧಿತ ಹೇಳಿದಾಗ ಅದು ಕೇಳಿಸ್ಬಿಡ್ತು. ಇವ್ರು ಹೇಳ್ತಾ ಇರ್ಬೇಕಿದ್ರೆ ನನ್ನ ತಂದೆ ನನ್ನ ತಾತ ಹೇಳ್ತಾ ಇರೋದು ಶ್ರೀವನಿ ತೇರಸನೆ ಅಂತ ಹೇಳಿದಾಗ, ಅವ್ರು ಓದ್ಬೇಕಿದ್ರೆ ಇನ್ನೊಂಥರ. ಸೊ ಅದ್ಭುತವಾದ ರಸಾನುಭವ. ಮತ್ ಇದೇನಂತ ಹೇಳಿದ್ರೆ, ಇವರು ಇದು ಹೇಳ್ತಾರಲ್ಲ ಬ್ರೇಕ್ ಎ ಬಾದ್ ಅಂತ. ಸೊ ಇದು ಎರಡನೇ ಅಧ್ಯಾಯಕ್ಕೆ ಇನ್ನೂ ನಮ್ಗೆ ಅದು ಕುತೂಹಲ ಜಾಸ್ತಿ ಮೂಡಿಸ್ತಾ ಇದೆ. ಏನಂತ ಹೇಳಿದ್ರೆ, ಇವಾಗ ಕಾಯ್ಬೇಕಲ್ಲ, ಇವಾಗ ಒಂದ್ ಇನ್ನಿಂಗ್ಸ್ ಮುಗಿದೋಗಿದೆ, ನೆಕ್ಸ್ಟ್ ಇನ್ನಿಂಗ್ಸ್ ಅಲ್ಲಿ ಏನಂತ ಹೇಳಿದ್ರೆ ಇನ್ನು ಒಂದು ತಿಂಗಳು ಕಾಯ್ಬೇಕಲ್ಲ. ಆ ಇನ್ನೊಂದು ತಿಂಗಳಲ್ಲಿ ಏನಿರ್ಬೋದು ಅನ್ನೋದು ನಮ್ಗೊಂದು ಕುತೂಹಲ. ಆ ಒಂದು ತಿಂಗಳು ಬೇಗ ಬರಲಿ, ಆ 30 ದಿವಸ ಸ್ವಲ್ಪ ಬೇಗ ಹೋಗ್ಲಿ, ಸೊ ಇನ್ನೂ ಚೆನ್ನಾದ ಕಾರ್ಯಕ್ರಮಗಳು ಬರಲಿ. ಮತ್ತೆ 18 ತಿಂಗಳುಗಳನ್ನು ಇದು ಆರಂಭ. ಯಾವಾಗ ಆರಂಭ ಯಾವಾಗಲೂ ಅಂತ ಹೇಳಿದ್ರೆ, ಪಿಲ್ಲರ್ ಹಾಕ್ಬೇಕಿದ್ರೆ ಮತ್ತು ಸಣ್ಣ ಸಣ್ಣ ಕಲ್ಗಳು ಹಾಕ್ತಾರೆ, ಆಮೇಲೆ ಜೋರಾಗಿ. ಸೊ 18ರಲ್ಲಿ ಇವಾಗ ಏನು 18-20 ಜನ ಇದು ಆರಂಭ. 18ನೇ ಪರ್ವಾಗದಲ್ಲಿ ಇವರು ದೊಡ್ಡ ಹಾಲಲ್ಲಿ ಮಾಡುವಂಗ ಅಂತ ಹೇಳ್ತಾ ನನ್ನ ನಮಸ್ಕಾರ ಅವ್ರನ್ನ. ಅವರಿಗೆ ಕೆ ಸಿ ರಮೇಶ್ ಅವರು
ಅರ್ಜುನನಿಗೆ ಇನ್ನೊಂದು ಹೆಸರು ವಿಜಯ ಇದ್ದಾಗೆ ಭಾರತ ಶ್ಲೋಕ ಮೂಲಕ ನಮ್ಮನ್ನೆಲ್ಲ ಒಂದು ಹಂತದಲ್ಲಿ ಅರ್ಥೈಸಿದಂತ ಶ್ರೀಮತಿ ನವ್ಯಾ ಅವರಿಗೆ ಧನ್ಯವಾದಗಳು. ಅವರಿಗೆ ಸುಂದರವಾದ ಬೆಳಗ್ಗೆ ಇವತ್ತು ಆಕ್ಚುಲಿ ಕಾವ್ಯ ವಾಚನ ಕವಿತಾ ವಾಚನ ಇರಲಿಲ್ಲ, ಇದ್ದಿದ್ದು ಗಾಯನ. ಅದಕ್ಕೆ ಸಹಕರಿಸಿದಂಥ ವಾಣಿಯವರಿಗೆ ಧನ್ಯವಾದಗಳು. ಅವರಿಗೆ ಆಕ್ಚುಲಿ ಇದೊಂದು ಸುಸಂದರ್ಭ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ 5 ತಿಂಗಳು ಕೆಳಗೆ ನನ್ನ ಭಗವದ್ಗೀತೆ ಇನ್ನೊಂದು 15th ಅಧ್ಯಾಯ ಕೂಡ ಮುಗಿದಿದೆ. ಅದೊಂದು ಕ್ಲಾಸಸ್ ಇರುತ್ತೆ ಆನ್ಲೈನ್ ಕ್ಲಾಸಸ್ ಅಲ್ಲಿ, ಬಟ್ ಅದ್ರಲ್ಲಿ ಏನಂದ್ರೆ ಅರ್ಥ ಹೇಳ್ಕೊಡೋದಿಲ್ಲ, ಬರೀ ಅದು ಉಚ್ಚಾರಣೆ ಹೇಗೆ ಅಂತ ಹೇಳ್ಕೊಡ್ತಾರೆ. ತುಂಬಾ ಚೆನ್ನಾಗಿತ್ತು. ಸರ್ ಹೇಳಿದ್ರು ನಿಜವಾಗ್ಲೂ ಗೊತ್ತಿರಲಿಲ್ಲ ಏನ್ ಕಾರ್ಯಕ್ರಮ ಅಂತ ಗೊತ್ತಿರಲಿಲ್ಲ. ಚೆನ್ನಾಗಿದ್ರೆ ಆಗಿ ಬರ್ತಿದ್ದೆ ಅನ್ಸತ್ತೆ, ಬಟ್ ತುಂಬಾ ಅರ್ಥಗಳು ಗೊತ್ತಾಯ್ತು. ವಿಜಯ್ ಸರ್ ಹೇಳಿದ್ರು ಮತ್ತೆ ಗಮಕದ ರೂಪದಲ್ಲೂ ಕೂಡ ಭಗವದ್ಗೀತೆ ಕನ್ನಡದಲ್ಲೂ ಕೂಡ ಈ ತರ ಎಲ್ಲ ಹೇಳಿದ್ದಾರೆ ಅನ್ನೋದು ಖಂಡಿತ ಗೊತ್ತಿಲ್ಲ. ಸೊ ಅಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಕಾವ್ಯವಚನ ಕಾರ್ಯಕ್ರಮಗಳಲ್ಲಿ ಹೆಚ್ಚಾಗಿ ಭಗವದ್ಗೀತೆ ಭಾಗವನ್ನು ಹಾಕಿಕೊಡ್ತಾರೆ. ಆಕ್ಚುಲಿ ಕುಮಾರವ್ಯಾಸದಲ್ಲಿ ಭೀಷ್ಮ ಪರ್ವನೇ ಅದು ಪೂರ್ತಿ ಅದೇ. ಇಂದಿನ ಕಾರ್ಯಕ್ರಮ ಲೈವ್ ಆಗಿ ರೆಕಾರ್ಡ್ ಮಾಡಿದಂತ ಧನ್ಯವಾದಗಳು ಅವರಿಗೆ. ಉದ್ದೇಶ ಏನು ಅಂದ್ರೆ ನಾನು ಸ್ವಾರ್ಥಿ, ತುಂಬಾ ಸ್ವಾರ್ಥಿ, ಅದೇ ತಪ್ಪೇನಿಲ್ಲ. ಅವರು ಮುಂದಿನ 15 ತಿಂಗಳು ಧನ್ಯವಾದಗಳು. ಭಾಗವಹಿಸಿದ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಲಘು ಉಪಹಾರ ಇದೆ, ದಯವಿಟ್ಟು ಎಲ್ಲರೂ ಸ್ವೀಕರಿಸಬೇಕು ಅಂತ ಹೇಳ್ಕೊಳ್ತೀನಿ. ಮುಂದಿನ ತಿಂಗಳು ಇದೆ. ಶುಭರಾತ್ರಿ.